ನಿನ್ನನ್ನು ಮರೆತು ಬದುಕಿರಲಾರೆ. ಆಮೇಲೇನು? ಬಿಗಿನಿಂಗಿಂದ ಬರೋಣ. ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾತಾಳಲಾರೆ. ಏನ್ ಬ್ಯೂಟಿಫುಲ್ ಆಗಿದೆ ವಾಯ್ಸ್, ಯಾರ್ದು? ನಾನು ಭವ ಬಾಲಕುಮಾರಿ. ಹೌದಾ? ನಮ್ಮನೆ ಓನರ್. ನಮ್ಮನೇನ್ ಬಂತು ಕರ್ಮ? ನೀನು ಹೋಗಿ ಮನೆ ಓನರು, ನಾನ್ ಬಾಡಿಗೆ ಆಗಿದ್ದೀನಿ ಅಷ್ಟೇ. ಇನ್ನೊಂದ್ಸಲ ಭಾವ ಇವ ಅಂದ್ರೆ ನಾನು ಸೋಪ್ ನಂಗೆ ಸತ್ತ ಬಿಡ್ತೀನಿ. ಬೆಳಿಗ್ಗೆ ಬೆಳಿಗ್ಗೆ ಏನ್ ಭಾವ ಅಪಶಕ್ನದ ಮಾತು? ಎಲ್ರು ನಿನ್ನ ಸುಮ್ನೆ ಭಾವ ಭಾವ ಅಂತ ಕರೆದ್ರೆ ನಾನು ಪ್ರೀತಿಯಿಂದ ಮುದ್ದಾಗಿ ಭಾವ ಭಾವ ಅಂತ ಕರೆಯೋದ್ ತಪ್ಪ. ಎಲ್ರು ನನ್ನ ಪ್ಲೇನ್ ಆಗಿ ಭಾವ ಅಂತ ಕರೀತಾರೆ, ನೀನು ಫೀಲಿಂಗ್ ಅಲ್ಲಿ ಕರೀತಿಯಾ? ನನಗ್ ಬುದ್ಧಿ ಇಲ್ಲ. ಲಕ್ಷಣವಾಗಿ ಬಾಗಲಕೋಟೆ ವಾಸುದೇವರನ್ನ ಹೆಸರನ್ನ ಪೂರಾ ಬರಿಬೇಕಾದ್ರೆ ರೀಫಲ್ ಅಲ್ಲಿ ಇರೋ ಇಂಕ್ ಖರ್ಚಾಗುತ್ತೆ ಅಂತ ಊರಿನ ಹೆಸರಿಂದ ಬಾ ತಗೊಂಡು ನನ್ನ ಹೆಸರಿಂದ ವಾ ತಗೊಂಡು ಬಾವ ಅಂತ ಮಾಡ್ಕೊಂಡೆ. ಹೋಗಿ ಹೋಗಿ ನಿನ್ನ ಹತ್ರ ಸಿಗಾಕೊಂಡಲ್ಲ, ಯಾವ ಜನದಲ್ಲಿ ಮಾಡಿ ಪಾಪನ ಏನೋ. ಫೀಲ್ ಮಾಡ್ಕೋಬೇಡ ಬಾವ, ಇವತ್ತಿನಿಂದ ನನ್ನ ಹೆಸರನ್ನ ಚೇಂಜ್ ಮಾಡ್ಕೋತೀನಿ. ನನ್ನ ಹೆಸರು ಇಷ್ಟುದ್ದ ಇದೆ, ಬಾಲಕುಮಾರಿ ಅಂತ, ಅದನ್ನ ಸಣ್ಣದ ಕಟ್ ಮಾಡ್ಕೊಂಡು ಬಾಕು ಅಂತ ಇಟ್ಕೋತೀನಿ. ಬಾವ ಬಾವ, ಪ್ರೀತಿಯಿಂದ ಒಂದ್ಸಲ ಬಾಕು ಅಂತ ಕರಿ ಬಾವ. ಬಾಕು ಏನ್ ಬಂತು ಕರ್ಮ? ಸುತ್ತಿ ಕೊಡ್ಲಿ ಮುಚ್ಚು ಅಂತ ಎಲ್ಲ ಕರಿತೀನಿ, ನೀನ್ ಮಾತ್ರ ಬಾವ ಅಂತ ಕರಿಬೇಡ. ನನ್ ದಪ್ಪಗಿರೋದನ್ನ ನೋಡಿ ನಿಮ್ಗೆ ಅಸಹ್ಯನಾ? ನನ್ ಹದಿನಾರನೇ ವಯಸ್ಸಿನಲ್ಲಿ ಇನ್ನೂ ಗುಂಡುಂಡಾಗಿದ್ದೆ. ನಮ್ಮ ಮನೆಗೆ ಪೇಪರ್ ಹಾಕ್ತಿದ್ದ ಹುಡುಗ ನನ್ನ ಯೌವನ ನೋಡಿ ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಕೇಳ್ತಿದ್ದ. ಅವನಾದ್ರೂ ಮದ್ವೆ ಮಾಡ್ಕೊಂಡು ಹೋಗ್ತಿದ್ದೆ. ಮಾಡ್ಕೊಂಡಿದ್ರೆ ಅವನು ಹೋಗ್ತಾ ಇದ್ದ. ಯಾಕೆ ಸುಮ್ನೆ ಪರದಾಡ್ತೀಯ? ಆಗೋಯ್ತು, ಮುಕ್ಕಾಲ್ ಭಾಗ ಆಗೋಗಿದೆ. ಇನ್ನೊಂದು 10 ವರ್ಷ ನೀನ್ ಸುಮ್ನೆ ಇದ್ರೆ ಪರ್ಮನೆಂಟ್ ಆಗಿ ಅಂಗಡಿನ ಮುಚ್ಬೋದು, ಆಮೇಲೆ ರಾಮ ಕೃಷ್ಣ ಅಂತ ಹಾಯಾಗಿರ್ಬೋದು. ನಾನ್ ಬರ್ತೀನಿ. ಅಷ್ಟೇನಾ ಭಾವ? ಒಂದು, ಮೂರು, ನಾಲ್ಕು, ಐದು, ಆರು, ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಛ, ಎಷ್ಟು ಸಲ ಲೆಕ್ಕ ಹಾಕಿದ್ರು ಒಂದು ಕಂತಿನ ಜಾಸ್ತಿ ಆಗೋದೇ ಇಲ್ಲ ಅನ್ನತ್ತಲ್ಲ. ಈ ಕೋಳಿ ಮೊಟ್ಟೆ ಇಡುತ್ತಲ್ಲ, ಹಾಗೆ ಈ ನೋಟಿನ ಕಂತೆಗಳು ಯಾವಾಗ ಮೊಟ್ಟೆ ಇಡುತ್ತೆ? ಆ ಕಾಲ ಯಾವಾಗ ಬರುತ್ತೋ ಏನೋ. ನಮಸ್ಕಾರ, ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ರಾ? ಕಾವೇರಿ ಜಲವಿವಾದದ ಗಲಾಟೆನಲ್ಲಿ ನೊಂದ ಸಂತ್ರಸ್ತರಿಗೆ ನಮ್ಮ ಲೇಡೀಸ್ ಸಂಘದಿಂದ ಏನಾದ್ರೂ ಸಹಾಯ ಮಾಡೋಣ ಅಂತ. ಅಂದ್ರೆ ಚಂದ ವಸೂಲಿ ಮಾಡಕ್ಕೇನೆ? ಎಷ್ಟು ಕೊಡ್ಬೇಕು? ಚಂದ ಇಷ್ಟೇ ಅಂತಿಲ್ಲ, ಎಷ್ಟು ಕೊಟ್ರು ತಗೋತೀವಿ. ಅಷ್ಟು ದೂರದಿಂದ ಬಂದಿದ್ದೀರಾ, ಬರೀ ಕೈಲಿ ಕಳ್ಸೋದು ಅಷ್ಟೊಂದು ಚೆನ್ನಾಗಿರಲ್ಲ. ಪೆನ್ ಪ್ಲೀಸ್. ನೋಡಿ, ನಂದು ಅಂತ 1500 ರೂಪಾಯಿ. ತುಂಬಾ ಥ್ಯಾಂಕ್ಸ್ ಸರ್. ಪೆನ್ ಪ್ಲೀಸ್. ನಿಮ್ದೇನಾ? ಬಾವ ಅವರೇ, ಚೆಕ್ ಸೈನ್ ಹಾಕೋದೇ ಮರ್ತ್ಬಿಟ್ಟಿದ್ದೀರಾ? ಮರ್ತಿಲ್ಲ ಮೇಡಮ್, ನಾನೇ ಹಾಕಿಲ್ಲ. ಯಾಕೆಂದ್ರೆ ಬಲಗೈಲಿ ಕೊಡೋದಾನ ಎಡಗೈ ಗೊತ್ತಾದ್ರೆ ಪುಣ್ಯ ಸಿಗಲ್ವಂತೆ. ಅದು ಅಲ್ಲದೆ ನನಗೆ ಈ ಹೆಸರು, ಕೀರ್ತಿ, ಪ್ರತಿಷ್ಠೆ ಯಾವ್ದ್ರ ಮೇಲೂ ಆಸೆ ಇಲ್ಲ. ನಾನ್ ಬರ್ತೀನಿ. ಅಲ್ಲ, ಏನೇ ಇದು ಹೀಗನ್ಬಿಟ್ರು? ಚೆಕ್ ಸೈನ್ ಹಾಕ್ತಾ ಹೋದ್ರೆ ಕ್ಯಾಶ್ ಹೇಗೆ ಆಗುತ್ತೆ? ನಾನು ಅವತ್ತೇ ಹೇಳಿಲ್ವೇನ್ರಿ ಅವ್ನು ತುಂಬಾ ಕಂಜೂಸು ಅಂತ? ಇಲ್ಲೇ ನೋಡ್ತಾ ಇದೆಯ, ಕೋಚಿನ ಕುಣಿತಾ ಇದೆ. ಅಲ್ಲಿ ನೋಡು, ಪೆಟ್ರೋಲ್ ಖರ್ಚ ಐತೆ ಅನ್ಬಿಟ್ಟು ಹೆಂಗ್ ತಗಲ್ ಹಾಕೊಂಡು ಹೋಯ್ತಾ ಅವನೆ. ನೀನು ಇದೆಯಾ ಮೂರ್ಖ ಮುಟ್ಟಾಳ, ನಾನು ಮುಟ್ಟಾಳ. ಏನಯ್ಯ ತಿರುಪತಿ, ಏನ್ ಹೇಳಿ ಸರ್, ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ. ಮೊನ್ನೆ ಏನೋ ಮೈಗೆ ಹುಷಾರಿಲ್ಲ ಅಂತ ಇದ್ದ? ಈಗ ಪರವಾಗಿಲ್ಲ ಸರ್, ಆರೋಗ್ಯವಾಗಿದ್ದೀನಿ. ಮನುಷ್ಯನಿಗೆ ಆರೋಗ್ಯವೇ ಮಹಾಭಾಗ್ಯ. ದುಡ್ಡೇನಯ್ಯ ಇವತ್ತಲ್ಲ ನಾಳೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅಲ್ವಾ? ಹೌದು ಸರ್. ಅದಕ್ಕೆ ಒಳ್ಳೊಳ್ಳೆ ಔಷಧಿ ತಗೋ. ನೋಡಯ್ಯ ತಿರುಪತಿ, ನನ್ನ ಗಾಡಿ ಆಚೆ ನಿಲ್ಸಿದ್ದೀನಿ, ಒಂದ್ 1/2 ಗಂಟೆಲಿ ಬಂದ್ಬಿಡ್ತೀನಿ. ಸ್ವಲ್ಪ ಹುಷಾರು ನೋಡ್ಕೊ, ಕಳ್ಳನ ಮಕ್ಳು ಜಾಸ್ತಿ ಆಗೋಗ್ಬಿಟ್ಟಿದಾರೆ. ನೀವು ನಮ್ಮ ಹತ್ರ ಚೌರ ಮಾಡಿಸ್ಕೊಳಕ್ ಬಂದ್ರೆ ಇವನು ನಮ್ಗೆ ಚೌರ ಮಾಡ್ಬಿಡ್ತಾನೆ. ಆಚೆ ಕಡೆ ಗಾಡಿ ನಿಲ್ಸವನೆ ಸ್ಟ್ಯಾಂಡಿಂಗ್ ಕಾಸು ಕೊಡಕ್ ಯೋಗ್ಯತೆ ಇಲ್ಲ, ಕಂಜೂಸ್ ನನ್ ಮಗ. ಏನಯ್ಯ ಚೆನ್ನಾಗಿದ್ಯಾ? ಹ್ಞೂ ಸರ್.
ಏನವಾ ಹೆಂಗಿದೆ ವ್ಯಾಪಾರ? ಅಯ್ಯೋ ವ್ಯಾಪಾರದ ಕತೆ ಏನ್ ಹೇಳಿ ಸ್ವಾಮಿ, ಯಾಕೋ ಏನೋ ಬತ್ತ ಬತ್ತ ತರಕಾರಿ ಕೊಳ್ಳೋರೆ ಕಮ್ಮಿ ಆಗ್ಬಿಟ್ಟವ್ರೆ. ನಿಮ್ ಕಸದ ಆರಾಮ್ ಬಿಡಿ, ಬೋಣಿ ಆಯ್ತದೋ ಇಲ್ವೋ, ರಸೀದಿ ಕೊಡ್ತೀರಾ, ಹಣ ತಕೊಂಡು ಹೋಯ್ತೀರಾ. ನಿಮ್ಮಣ್ಣ ಊರ್ಗ ಹೋಗಿದಾರೆ ಸ್ವಾಮಿ, ನೀವು ಬಂದು ದುಡ್ಡು ಕೇಳಿದ್ರೆ ಅಕ್ಕಿ ಕೊಡು ಅಂತ ಹೇಳಿದ್ರು. ಅಕ್ಕಿ ತಗೊಂಡು ನಾನೇ ಏನ್ ಮಾಡ್ಲಿ, ಕೊಡೆ ದುಡ್ಡನ್ನ? ಇದೇನ್ ಸ್ವಾಮಿ, ಅಕ್ಕಿ ಕೊಟ್ರೆ ಬೇಡ ಅಂತೀರಾ? ಅನ್ನ ತಿನ್ನೋದೇನ್ ಬಿಟ್ಬಿಟ್ಟಿದೀರಾ? ಹೌದು, ಬರೀ ಗಾಳಿ ನೀರು ಕುಡ್ಕೊಂಡೆ ದುಡ್ಡಿನ ವಾಸನೆ ನೋಡ್ತಾ ಇದೀನಿ. ನಿನ್ಗೆ ಯಾಕೆ ಅದಲ್ಲ, ಕೊಡೆ ದುಡ್ಡನ್ನ ನೋಡಿ. ಸಣ್ಣಕ್ಕೆ ಹೆಂಗೆ ನಿಮ್ಗೆ ಯಾಕ್ರಿ ಅದ್ರ ರೇಟ್ ಇಲ್ಲ, ನೀವೇನ್ ದುಡ್ಡು ಕೊಟ್ಟು ಕೊಂಡ್ಕೊಂತೀರಾ? ಅದು ಸರಿ ಅಂದ್ರೆ ತೃಪ್ತಿ ತಿಮ್ಮಪ್ಪ, ಮುಂದಿನ ವರ್ಷ ಇವ್ರಿಗೆ ಮಾತ್ರ ಕಾಂಟ್ರಾಕ್ಟ್ ಸಿಗದಾಗ ಮಾಡಪ್ಪ. ಹೇಗಪ್ಪ? 8 ರೂಪಾಯಿ ಅಮ್ಮ. 4 ರೂಪಾಯಿ ಮಾಡ್ಕೋಪ್ಪ. ಆಗಲ್ಲಮ್ಮ. ಪರವಾಗಿಲ್ಲ ಕೊಡಪ್ಪ. ಆಗಲ್ಲ ಅಂದ್ರೆ ಆಗಲ್ಲ. ಯಾಕಾಗಲ್ಲ? 4 ರೂಪಾಯಿಗೆ ಎಲ್ಲ ವೆರೈಟಿ ತರಕಾರಿ ನಾನ್ ಕೊಡ್ತೀನಿ. ನೋಡಿ 4 ರೂಪಾಯಿ ಕೊಡಿ. ತಗೋಪ್ಪ. ಬೊಗ್ಸೆ ಅಕ್ಕಿ ಇದೆ ಬೇಕಾ? ಬೊಗ್ಸೆ ಅಕ್ಕಿನ ಹೋಗ್ಲಿ ಬಿಡಮ್ಮ, ಇನ್ನೊಂದು 4 ದಿನ ಆದ್ರೆ 1 ಕಿಲೋ ಆಗುತ್ತೆ, ಅವಾಗ ಮಾಡ್ತೀನಿ. ಈ ತರ ತರಕಾರಿನ ಮಾರ್ಕೆಟ್ ಇಂದ ಲಪ್ಟಾಯಿಸ್ಕೊಂಡ್ ಬಂದು ಮಾರ್ಕೊಳಕ್ ನಿಂಗೆ ನಾಚಿಕೆ ಆಗಲ್ವಾ? ದಡಿಯ ನನ್ನ ಮಗನೇ, ದೂಸ್ರ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನನ್ನ ಯಾರಂತ ತಿಳ್ಕೊಂಡಿದ್ಯಾ? ಮುನ್ಸಿಪಲ್ ಮಾರ್ಕೆಟ್ ಕಾಂಟ್ರಾಕ್ಟರ್. ನೀನ್ ಇರುತ್ತೆ ರೋಡ್ನಲ್ಲೆಲ್ಲ ತರಕಾರಿ ಮಾರಂಗಿಲ್ಲ ಗೊತ್ತಾ? ನನ್ನ ಮಗನ ಕಟ್ಟು ಟ್ಯಾಕ್ಸ್ ನ ಕಟ್ಟು. ಸ್ವಾಮಿ ಸ್ವಾಮಿ, ಬೀದಿ ಬೀದಿ ಮನಮನೆ ತಿರ್ಕೊಂಡು ತರಕಾರಿ ಮಾರ್ಕೊಂಡು ನನ್ನ ಹೆಂಡತಿ ಮಕ್ಕಳು ಸಾಕ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನ ಬಿಟ್ಬಿಡಿ, ಬೇಕಾದ್ರೆ 2 ಬಾಳೆಹಣ್ಣು ತಗೊಳ್ಳಿ. ನನ್ನ ಮಗನೇ ಹಾಗ ಬಾ ದಾರಿಗೆ, ನನ್ನ ಹೃದಯ ತುಂಬಾ ಸಾಫ್ಟು, ಬೇಗ ಕರ್ಗೋಗುತ್ತೆ ಹೋಗು. ಇವತ್ತಿನ ಬ್ರೇಕ್ಫಾಸ್ಟ್ ಪ್ರಾಬ್ಲಮ್ ಇಲ್ಲ. ಮುನ್ಸಿಪಾಲ್ಟಿ ಆಫೀಸ್ಗೆ ಹೋಗೋದಾಗ ಮುನ್ಸಿಪಾಲ್ಟಿ ಲಾರಿ ಸ್ವಲ್ಪ ಹೊತ್ತು ಮೂವಿ ಹಿಡ್ಕೊಂಡು ಕೂತ್ಕೊಂಡ್ರೆ ಖರ್ಚಿಲ್ದೆ ಆಫೀಸ್ಗೆ ಸೇರ್ಬೋದು. ಹಾ ನಮಸ್ಕಾರ ರೀ. ಏನ್ ಸ್ವಾಮಿ, ನನಗೆ ನಮಸ್ಕಾರ ಮಾಡ್ತೀರಾ ನೀವು? ತಪ್ಪೇನಿದೆ ರೀ, ಕೈ ಖಾಲಿ ಆಗಿದೆಯಲ್ಲ, ಏನು ಸೌದಾಗಲ್ಲ. ಅಂದಾಗೆ ಲಾರಿಯಲ್ಲಿ ಹೊರಟಿದೆ. ಮುನ್ಸಿಪಲ್ ಆಫೀಸ್ ಕಡೆ ಹೋಗ್ತೀವಿ ಸ್ವಾಮಿ. ಹೌದಾ? ಅಂದಾಗೆ ನೀವೇನೋ ಲೋನ್ ಅಪ್ಲಿಕೇಶನ್ ಹಾಕಿದ್ರೆ ಅಂತ ಕೇಳ್ಪಟ್ಟೆ, ಏನಾಯ್ತು? ಅಯ್ಯೋ, ನನ್ನ ಲೋನ್ ವಿಚಾರ ಏನ್ ಕೇಳ್ತೀರಾ ಸ್ವಾಮಿ? ನನ್ನ ಫೈಲು ಟೇಬಲ್ ಇಂದ ಟೇಬಲ್ ಹೋಗ್ಬೇಕಾದ್ರೆ ನನ್ನ ಪ್ರಾಣನೇ ಹೋಗ್ಬಿಡ್ತದೆ. ಆ ಲೋನ್ ವಿಚಾರ ಏನು ಅಂದ್ರೆ? ಸರಿ ಸರಿ, ಹೋಗ್ತಾ ದಾರಿಲಿ ಮಾತಾಡೋಣ ಬನ್ನಿ. ಸರಿ ಸರಿ, ಹತ್ತಿ ಮತ್ತೆ ನಡಿಯಪ್ಪ. ಡ್ರೈವರು ನಡಿ ನಡಿ. ಅಣ್ಣ, ಈ ಹುಚ್ಚ ಯಾರಣ? ಈ ಹುಚ್ಚನಾ? ಆ ಕಂಜೂಸ್ ಕಾಂಟ್ರಾಕ್ಟರ್ ಮನೆಯಲ್ಲಿ ಅಡಿಗೆ ಕೆಲಸ ಮಾಡ್ಕೊಂಡಿದ್ದನು. ಅವನ್ ಜಿಪುಣತನ ನೋಡಿ 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 ಇವನು ಹುಚ್ಚ ಆಗ್ಬಿಟ್ಟ. ನಮಸ್ಕಾರ ಸರ್. ತಿಪ್ಪಯ್ಯ, ಏನು ಇದು ದರಿದ್ರ? ಪುನಃ ಕುಡ್ಕೊಂಡ್ ಬಂದಿದ್ಯೇನು ಸರ್? ನಾ ಸತ್ಯ ಆಗ್ಲೂ ಕುಡ್ಕೊಂಡ್ ಬಂದಿಲ್ಲ ಸರ್. ಏನೋ ಇದು ಗಬ್ಬನಾಥ, ಸುಳ್ಳು ಬಗಳುತ್ತಿದ್ಯೇನು? ಖಂಡಿತ ಸರ್, ನಾ ಕುಡ್ಕೊಂಡ್ ಬಂದಿಲ್ಲ, ಇಲ್ಲಿ ಬಂದ್ಮೇಲೆ ನಾ ಕುಡ್ದೆ. ಮುಚ್ಚ ಬಾಯ್ ಬೇಕೂಫ, ನಾನೇನು ಒಳ್ಳೆ ಮುಂಡೆ ಮಗ ಆಗ ಹೊತ್ತಿಗೆ ಸುಮ್ಮನಿದ್ದೀನಿ. ಈಗ ಹೊಸ ಕಮಿಷನರ್ ಬರ್ತಾ ಇದ್ದಾರೆ, ಅವ್ರ ಎದುರಿಗೆ ನೀನ್ ಈ ರೀತಿ ಕುಡ್ಕೊಂಡ್ ಬಂದ್ರೆ ನಿನ್ ಹೊಟ್ಟೆ ಬಗದು ಕೈಕಾಲು ಕತ್ತರಿಸ್ಬಿಡ್ತಾರೆ. ಹುಷಾರ್ ಲೋ ತಿಪ್ಪಯ್ಯ, ಈ ಕುಡಿಯೋ ಚಟ ನಿಂಗೆ ಹೇಗೋ ಬಂತು? ಏನ್ ಹೇಳಿ ಸರ್, ನಮ್ಮ ಅಪ್ಪನ್ ಕೊಟ್ಟ ಮಾತು ಉಳಿಸಕ್ಕೋಸ್ಕರ ಕುಡಿದಿದ್ದೀನಿ ಸರ್. ಏನ? ನಿಮ್ಮ ಅಪ್ಪನ್ ಕೊಟ್ಟ ಮಾತು ಉಳಿಸಕ್ಕೋಸ್ಕರ? ಹೌದು ಸರ್, ಅದೊಂದು ಮುಗಿಲಾರದ ಕಥೆ. ನಮ್ಮ ಅಪ್ಪ ಕುಡಿದು ಕುಡಿದು ಸೆದ್ದೋಗ್ಬಿಟ್ಟ. ಸಾಯಕ್ ಮುಂಚೆ ನನ್ನ ಹತ್ರ ಕರೆದು, ಲೇ ಮಗನೇ, ನಾನು ದಿನ ಒಂದೊಂದು ಬಾಟ್ಲು ಕುಡಿತಿದ್ದೆ, ನನ್ನ ಹೆಸರು ಉಳಿಸೋಕ್ಕೋಸ್ಕರ ಅಟ್ಲೀಸ್ಟ್ ನೀವು ಒಂದು ಪೆಗ್ಗಾದ್ರೂ ಕುಡಿಬೇಕು ಅಂತ ಹೇಳಿ ಸತ್ತೋಗ್ಬಿಟ್ಟ ಸರ್. ತಂದೆ ಕೊಟ್ಟು ಮಾತು ಉಳಿಸ್ಬೇಕಲ್ಲ, ಪಿತೃವಾಕ್ಯ ಪರಿಪಾಲನೆ ಮಾಡ್ಬೇಕಲ್ಲ. ಅದಕ್ಕೆ ದಿನಕ್ಕೆ ಒಂದ್ ಪೆಗ್, ಬರ್ತಾ ಬರ್ತಾ 2, 3, 4, ನಮ್ಮ ಅಪ್ಪನಿಗಿನ್ನ ಒಂದ್ ಬಾಟ್ಲು ಜಾಸ್ತಿ ಆಯ್ತು ಸರ್. ನೋಡ, ಹೊಸ ಕಮಿಷನರ್ ಬರ್ತಾ ಇದಾರೆ, ಇನ್ಮೇಲೆ ಆದ್ರೂ ಹುಷಾರಾಗಿರು, ಗೊತ್ತಾಯ್ತಾ? ಹೋಗ್ ಕೆಲಸ ನೋಡೋ. ನಮಸ್ಕಾರ ಸರ್. ನಮಸ್ಕಾರ, ಯಾರ್ ನೀನು? ನನ್ನ ಹೆಸರು ಜಯಕುಮಾರಿ ಅಂತ. ಈ ಆಫೀಸ್ಗೆ ಹೊಸದಾಗಿ ಅಪಾಯಿಂಟ್ ಆಗಿದ್ದೀನಿ, ತಗೊಳ್ಳಿ ಸರ್ ಈ ಲೆಟ್ರು. ನೀನು ಜಯಕುಮಾರಿನೇ ಯಾಕಾಗಿರ್ಬೇಕು, ಜಯಮಾಲಿನಿ ಯಾಕಾಗಿರ್ಬಾರ್ದು ಸರ್? ಜಯಮಾಲಿನಿ ಆದ್ರೆ ಆಫೀಸ್ ನಲ್ಲಿ ಯಾರ್ದಾನೆ ಕೆಲಸ ಮಾಡ್ತಾರೆ ಸರ್. ಬಹಳ ಚೆನ್ನಾಗಿ ಹೇಳದೆ, ವೆರಿ ಗುಡ್ ಐಡಿಯಾ, ವೆರಿ ಗುಡ್ ಐಡಿಯಾ. ಅದಕ್ಕೆ ಸರ್, ನೀವು ಕುಡಿದ್ರೆ ಒಳ್ಳೊಳ್ಳೆ ಐಡಿಯಾ ಬರುತ್ತೆ. ನಿನ್ನ ಅಡ್ರೆಸ್? ಟ್ರೈನ್ ಇಳಿದು ನೇರವಾಗಿ ಇಲ್ಲಿಗೆ ಬರ್ತೀನಿ.
ಇನ್ಮೇಲ್ ಮನೆ ನೋಡ್ಕೋಬೇಕು. ಈ ಹುಡುಗ ಯಾರು? ನನ್ ಮಗ. ನಿನ್ ಮಗನ ಯಾಕಾಗಿರ್ಬೇಕು, ಬೇರೆಯವ್ರ ಮಗ ಯಾಕಾಗಿರ್ಬಾರ್ದು? ಈ ಆಫೀಸ್ ನಲ್ಲಿ ನೀವೇ ಮ್ಯಾನೇಜರ್ ಯಾಕಾಗಿರ್ಬೇಕು, ನಾನೇ ಯಾಕಾಗಬಾರ್ದು? ನಿಮ್ಮ ಯಜಮಾನ್ರು ಏನ್ ಮಾಡ್ತಿದ್ದಾರೆ? ದುಬೈನಲ್ಲಿ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಿದ್ದೆ. ಆಯ್ಸಿ. ಹಾ ನೋಡಮ್ಮ, ಈ ಜಾಯಿನಿಂಗ್ ಆರ್ಡರ್ ಸೈನ್ ಮಾಡಿಬಿಟ್ಟು ಅಲ್ಲಿ ಕೊಟ್ಬಿಡಮ್ಮ. ಹಾ ಥ್ಯಾಂಕ್ ಯು ಸರ್. ಬರ್ಲಾ? ಥ್ಯಾಂಕ್ಸ್. ಸಾಸ ಮಾರ್ಕೆಟ್ ಇಂದ ತಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀನಿ, ಸಂತೋಷದಲ್ಲಿ ಏನೋ ಸ್ವಲ್ಪ ಚಿಲ್ಲರೆ ಕಾಸು ಕೊಡಿ ಸರ್. ಚಿಲ್ಲರೆನ? ಸಂತೋಷ ವಾಗಯ್ಯೋ, ಈ ಗಬ್ಬುವಾಸನ ತಡೆಯಕ್ಕಾಗ್ದ್ರೆ ಅಲ್ಲಿಂದ ಇಲ್ಲಿವರೆಗೂ ಮೂವ್ ಹಿಡ್ಕೊಂಡ್ ಬಂದಿದ್ದೀನಿ, ಇದು ಸಂತೋಷನಾ? ಸಂಕಟ ಆಗ್ತಾ ಇದೆ. ಸಂಕಟದಲ್ಲೇ ಆದ್ರೂ ಸ್ವಲ್ಪ ಚಿಲ್ಲರೆ ಕಾಸು ಕೊಡಿ ಸರ್. ನೋಡು ಮುನ್ಸಿಪಾಲ್ಟಿ, ನಮ್ಮ ಸಂಕಟನ ಇನ್ನೊಬ್ರು ಯಾವತ್ತು ಹಂಚ್ಕೋಬಾರ್ದು, ಇದೇ ಜೀವನದ ಸತ್ಯ. ಬರ್ಲಾ? ಅಮ್ಮ ಅಮ್ಮ ಏನಪ್ಪ, ಬಹಳ ಅರ್ಜೆಂಟು. ಏನು ತಿಪ್ಪಯ್ಯ? ತಿಪ್ಪಯ್ಯ ಬಂದೆ. ಅಮ್ಮರೇ ಮಗನ್ ಸ್ವಲ್ಪ ಟಾಯ್ಲೆಟ್ ಕರ್ಕೊಂಡು ಹೋಗು. ನಮಸ್ಕಾರ ತಿಪ್ಪಯ್ಯನವ್ರಿಗೆ. ನಮಸ್ಕಾರ. ಅದೇನು ಅವ್ರು ನಿಮಗೆ ನಮಸ್ಕಾರ ಹಾಕ್ತಿದ್ದಾರೆ? ಅವನಾ? ಅವನು ಇಂಟರ್ನ್ಯಾಷನಲ್ ಜಿಪುಣ, ಎಲ್ಲಿ ಚಿಲ್ಲರೆ ಕೊಡಬೇಕಾಗತ್ತೋ ಅಂತ ಚಿಲ್ಲರೆ ನಮಸ್ಕಾರ ಹಾಕ್ತಾನೆ. ಓ ಹಾಗಾ? ಹೌದು ಅದೇ ಮಾ. ಸೀದಾ ಒಳಗಡೆ ಹೋಗು ನೋಡಿ, ಇದ್ರ ಮೇಲೆ ಸ್ಟಾಂಪ್ ಹಚ್ಚಿ ಸೈನ್ ಮಾಡಿ. ಕೊಡಿ 20 ಪೈಸೆ. ಕೊಡ್ರಿ ಕೊಡ್ರಿ 20 ಪೈಸೆ ಕೊಡ್ರಿ. ಅರೆ ಬಿಡ್ರಿ ನೋಡಿ, ಮೊದಲು 20 ಪೈಸೆ ಕೊಟ್ಟು ಸ್ಟಾಂಪ್ ತಗೊಳ್ಳಿ. ಮಲೇರಿಯಾ ಮಾತ್ರನ ಫ್ರೀ ಆಗಿ ಕೊಡೋ ಹಾಗೆ ಮುನ್ಸಿಪಾಲ್ಟಿ ಅವ್ರು ಸ್ಟಾಂಪ್ ಫ್ರೀ ಆಗಿ ಕೊಡ್ಬೋದಲ್ಲ. ತಗೊಳ್ಳಿ. ಹೋಗಿದ್ ಕೆಲ್ಸ ಪೂರ್ತಿ ಆಯ್ತೇನಪ್ಪ? ಕೆಲ್ಸ ಆಗದೆ ಹೋದ್ರೆ ಜಿಪ್ ಓಪನ್ ಆಗುತ್ತೆ. ಏನು ಸ್ವಲ್ಪ ಚಿಲ್ರೆ ಇದ್ರೆ ಕೊಡೋಣ. ಚಿಲ್ರೆ? ಅದೇ ನಮ್ಮ ಆಫೀಸ್ ಕೆಲ್ಸ ಪೂರ್ತಿ ಆದ್ರೆ. ಓಹೋ ಅದಾ, ಕಣ್ ಮುಚ್ಕೋ. ಮುಚ್ಕೊಣೆ. ಕೈ ನೀಡು. ನೀಡಿದೆ. ಕೊನೆಗೂ ನಾನು ಕೈ ಕೊಟ್ಬಿಟ್ಟಲ್ಲಯ್ಯ, ತಿರುಪೆ ತಟ್ಟೆನ? ಅಯ್ಯೋ ನಮ ವೆಂಕಟೇಶ ನಮೋ ತಿರುಮಲೇಶ. ಅಯ್ಯ ಇಷ್ಟಕ್ಕೆಲ್ಲ ನನ್ನ ಜಿಲ್ಲಾ ಫೇಸ್ ಮಾಡ್ಬೇಕು? ಇಷ್ಟೊಂದು ಟ್ಯಾಕ್ಸ್ ಕಟ್ಟಿಸ್ಕೋತಿರಲ್ಲ, ಒಂದ್ ಗಂಬಾಟ್ ಇಡಕ್ಕಾಗಲ್ವಾ? ಚಿಲ್ಟರಿ ಬಾರ ಇಲ್ಲಿ. ಓ ಈ ಜಿಪ್ ನಾನಾ? ಏನು ನಾಲ್ಗೆ ತೋರ್ಸು. ಯಾಕೆ ನೀವೇನ್ ಡಾಕ್ಟರ್? ಸ್ಟ್ಯಾಂಪ್ ಅಡ್ಡಿಸ್ಕೋತೀನಿ. ಇವನ್ ಯಾರು ಅಪ್ಪಮಿ ಗುಂಡ ಅಂತ ಕಾಣುತ್ತೆ. ನಾನ್ ಸತ್ರು ನಿನ್ನ ಬಿಡಲು. ಅಯ್ಯೋ ನನ್ ಸ್ಟ್ಯಾಂಪು, ನನ್ ಸ್ಟ್ಯಾಂಪು, ನನ್ ಸ್ಟ್ಯಾಂಪ್ ಎಲ್ಲ ಹೋಯ್ತು. ಅಯ್ಯೋ ನನ್ ಸ್ಟ್ಯಾಂಪು, ನನ್ ಸ್ಟ್ಯಾಂಪು, ನನ್ ಸ್ಟ್ಯಾಂಪು, ಅಯ್ಯೋ ನನ್ ಸ್ಟ್ಯಾಂಪು. ಏನಯ್ಯ ಅದು ನಿನ್ ಗಲಾಟೆ ಸಾರ್? ನನ್ 20 ಪೈಸೆ ಸ್ಟ್ಯಾಂಪು ಸಾರ್. ಸ್ಟ್ಯಾಂಪ್ ಮನೆ ಹಾಳಾಗ್ಲಿ. ಏನಯ್ಯ ಟೆಂಡರ್ ಹಾಕಿದೀಯ? ಅಯ್ಯೋ ನನ್ ಸ್ಟ್ಯಾಂಪು. ಅಯ್ಯೋ ಇವತ್ತೇ ಲಾಸ್ಟ್ ಡೇಟು ಕಣಯ್ಯ, ನೀನ್ ಇವತ್ ಹಾಕದೆ ಹೋದ್ರೆ ಪ್ಯೂನ್ ತಿಪ್ಪಯ್ಯ ಟೆಂಡರ್ ಹಾಕೋದಕ್ ಸಿದ್ಧವಾಗಿದ್ದಾನೆ ಕಣಯ್ಯ. ಬಂದೆ ಸರ್. 20 NP ಇದೆಯಾ? ಏನಂದ್ರೆ ಬೇಡ ಬೇಡ, ನಾನ್ ತಿಪ್ಪಯ್ಯ ಹತ್ರ ಇಸ್ಕೋತೀನಿ. ಹಲೋ. ನೀನಾ? ನಿನ್ ಮನೆ ಇದೇನಾ? ನೀನ್ ಯಾವಾಗ ಬಂದೆ ಮನೆಗೆ? ಈಗ ತಾನೇ ಈ ಮನೆಗೆ ಬಂದ್ ಇಳ್ಕೊಂಡ್ವಿ. ಇಳ್ಕೊಂಡ್ಯೋ ಹದ್ಯೋ ನನಗ್ ಬೇಕಾಗಿಲ್ಲ, ನನ್ ಸ್ಟ್ಯಾಂಪ್ ನನ್ ಕೊಟ್ಬಿಡು. ಇಲ್ವಲ್ಲ. ಏನೋ ಮಾಡ್ದೆ? ಹಾಫ್ ರೇಟ್ ಮಾರ್ಬಿಟ್ಟ? ಇಲ್ಲ ನುಂಗ್ಬಿಟ್ಟೆ. ಏನ ನುಂಗ್ಬಿಟ್ಟ? ಈ ಕತೆ ಎಲ್ಲ ನನಗ್ ಬೇಡ. ಒಳ್ಳೆ ಮಾತಿಂದ ನನ್ ಸ್ಟ್ಯಾಂಪ್ ನನ್ ಕೊಡ್ತೀಯಲ್ವೋ? ನುಂಗಾದ್ಮೇಲೆ ನಿಂಗ್ ಹೇಗ್ ಕೊಡೋದು? ಒಂದ್ ಕೆಲ್ಸ ಮಾಡು, ನಾಳೆ ಬೆಳಿಗ್ಗೆ ಬಂದು ಹುಡುಕು. ಹೊಟ್ಟೆ ಜೀರ್ಣ ಆಗಿದ್ರೆ ನಿನ್ ಸ್ಟ್ಯಾಂಪು ನಿಂಗೆ ಸಿಗುತ್ತೆ. ಎಲ್ಲ ಚಿತ್ರಿ ಇಷ್ಟೊಂದ್ ಮಾತಾಡ್ತೀಯಾ ನಿನ್ನ? ಅಯ್ಯೋ ಚಾಕು, ಅರ್ಜೆಂಟ್ ತಗೊಂಬರ್ದಿದ್ರೆ ಸ್ಟ್ಯಾಂಪ್ ನಿಂದ ಇದನ್ನ ನುಂಗ್ ಹಾಕ್ಬಿಡ್ತಾನೆ ಛತ್ರಿನ್ ತಗೊಂಬಂದು.
ಭಾವ ಎಲ್ಲಿ ಹೋಗ್ತಾ ಇದ್ಯಾ? ನೋಡು ಒಳ್ಳೆ ಮಧ್ಯದಲ್ಲಿ ದಾರಿ ಬಿಡ್ತಾ ಇಲ್ವಾ? ನನ್ ಚಾಕು ಚಾಕು ನೀನ ಒಂದ್ ಚಾಕು ಇದ್ ಹಾಗಿದ್ಯಾ? ಹಾಗೂ ಬೇಕಾದ್ರೆ ನಾನಿಲ್ವಾ ನಿನ್ ಬಾಕು? ನೋಡು ಬಿಟ್ಟೆ ಕಲ್ಮುಂಡೆ ನುಂಗಾಕ್ಬಿಡುತ್ತೆ. ಏನ್ ನುಂಗಾಕ್ಬಿಡ್ತಾನೆ? ಬಂದ ಹೇಳ್ತೀನಿ. ನಾನ್ ನಿನ್ ಬಿಡಲ್ಲ. ನನ್ ಫಿಟ್ ಚೆನ್ನಾಗಿರೋದ್ರಿಂದ ನನ್ ಚಾಕು ನನಗ್ ಸಿಕ್ತು. ಇದನ್ ತೋರಿಸಿ ಹೇಗನ ಮಾಡಿ ನನ್ನ ಸ್ಟ್ಯಾಂಪ್ ನ ಸಂಪಾದಿಸ್ಕೋಬೇಕು. ಮನೆ ಮಾಡಿ ಮೇಲೆ ಒಂದ್ ಪೋರ್ಷನ್ ಖಾಲಿ ಇದೆ ಅಂತ ಮುನ್ಸಿಪಲ್ ಆಫೀಸ್ ಅಲ್ಲಿ ಗೊತ್ತಾಯ್ತು. ಅಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ? ತಿಂಗಳ ಸಂಬಳಕ್ಕಲ್ಲ, ಆದ್ರೂ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ತಿರ್ತೀನಿ. ಒಳಗ್ ಬನ್ನಿ. ಮನೆ ಬಾಡಿಗೆ ಎಷ್ಟು? 20 ರೂಪಾಯಿ. ಏನು ಕೇವಲ 20? ಓನ್ಲಿ 2 ಟೆನ್ಸ್? 20 ರೂಪಾಯಿ ಅಂದ್ರೆ 2 ಟೆನ್ಸ್ ಆಗದೆ 20 ಟೆನ್ಸ್ ಆಗತ್ತಾ? ನೀವ್ ತುಂಬಾ ತಮಾಷೆ ಮಾತಾಡ್ತೀರಾ. ತೋಳಿ 20 ರೂಪಾಯಿ ಅಡ್ವಾನ್ಸ್. ಮನೆನೆ ನೋಡ್ಲಿಲ್ಲ? ನನಗ್ ಮನೆಗಿಂತ ಬಾಡಿಗೆನೆ ತುಂಬಾ ಮುಖ್ಯ. ಆದ್ರೆ ಒಂದ್ಸರಿ ಮನೆ ನೋಡಿ. ಪರವಾಗಿಲ್ಲ ರೀ, ಮನೆ ನೋಡಿ ಮನೆ ಹೊಡ್ತೀನಿ ನೋಡ್ಬೇಕು ಅಂತಾರೆ. ನಾನಂತೂ ಮನೆ ಹೊಡ್ತೀನಿ ನೋಡಾಯ್ತು. ತೋಳಿ ಅಂದಾಗೆ ತಾವು ಶ್ರೀಮತಿನೋ ಕುಮಾರಿನೋ? ಹೆಸರಿನ ಹಿಂದೆ ಬಿ ಐ ಇದೆಯಾ ಹೊರತು ಹೆಸರಿನ ಮುಂದೆ ಯಾವ ಮತಿನೂ ಇಲ್ಲ. ನನಗಷ್ಟೇ ಯಾವ ಮತಿನೂ ಇಲ್ಲ, ಆದ್ರೂ ನಾನು ತುಂಬಾ ಬುದ್ಧಿವಂತ. ಹಾಗೆ ಅಂತೀರೋ? ನೀವು ಬಾಳ ಬೆಳ್ಳಿಟ್ಕೊಂಡು ಕಚ್ಚು ಅಂದ್ರು ನಾನು ಕಚ್ಚಲ್ಲ. ಅದು ಅಲ್ಲದೆ ಸಾಕು ಸಾಕು, ನಾಳೆ ಮನೆ ಕೊಟ್ರೆ ಹೀಗೆ 24 ಗಂಟೆ ಮಾತಾಡ್ತಾನೆ ಇರ್ತೀರಾ? ನೋನೋ 24 ಗಂಟೆನೇ ಮಾತಾಡಲ್ಲ, ಅಗತ್ಯ ಬಿದ್ದಾಗ ಮಾತ್ರ ಮುತ್ತು ದುರ್ದಂಗೆ ಒಂದೋ ಎರಡೋ ಮಾತಾಡ್ತೀನಿ ಅಷ್ಟೇ. ಸದ್ಯಕ್ಕೆ ಮನೆ ನೋಡೋಣ ಬನ್ನಿ. ನಿಮಗ್ ಬಾಡಿಗೆ ಕೊಡೋ ಮನೆ ಇದು. ಮನೆನಾ? ಗುಡಿಸ್ಲಲ್ವಾ? ಗುಡಿಸ್ಲು ಅಂತ ಕನ್ನಡದಲ್ಲಿ ಹೇಳೋಕ್ ಅವಮಾನ ಅನ್ಕೊಂಡ್ರೆ ಇಂಗ್ಲಿಷ್ ನಲ್ಲಿ ಕಾಟೇಜ್ ಅಂತ ಹೇಳ್ಬೋದಲ್ಲ. ಈ ರೀತಿ ಅಡ್ಜಸ್ಟ್ಮೆಂಟ್ ಆಗೋದಾದ್ರೆ ಕಂಜುಸ್ತನ ಯಾಕೆ? ಮೈಸೂರು ಪ್ಯಾಲೇಸ್ ಅಂತ ತಿಳ್ಕೊಳ್ಳೋಣ. ಸ್ವಲ್ಪ ಪ್ಯಾಲೇಸ್ ತೋರಿಸ್ತೀರಾ? ಹೇಗಿದೆ? ವೆರಿ ಗುಡ್, ವೆರಿ ಗುಡ್. ಇನ್ನು ನಮ್ ಕಂಡೀಷನ್ಸ್, ರಾತ್ರಿ 8 ಗಂಟೆಗೆಲ್ಲ ಬಾಗಿಲು ಬೀಗ ಹಾಕ್ಬಿಡ್ತೀವಿ. ತೀರಾ ಅಷ್ಟ ಬೇಗ ಮುಚ್ಚೋದಂದ್ರೆ ಹಾಗೆ ಮತ್ತೇನೇನ್ರಿ? ನೀವು ಕೂಡ 20 ರೂಪಾಯಿಗೆ ಬೆಳಗಿನ ಜಾವದವರೆಗೂ ತಕೊಂಡಿರೋಕಾಗತ್ತಾ? ರಾತ್ರಿ ಹಾಕಿದ ಬಾಗಿಲು ಬೀಗನ ಬೆಳಗಿನ ಜಾವ ಕೋಳಿ ಕೂಗಿದ್ಮೇಲೆ ತೆಗೆಯೋದು. ಓಕೆ, ನೀರನ್ನ ಮಿತವಾಗಿ ಬಳಸ್ಬೇಕು. ಮಿತ ಅದ್ರಲ್ಲ ನಾವು ಚಕ್ರವರ್ತಿಗಳು, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. 9 ಗಂಟೆಗೆಲ್ಲ ಲೈಟ್ ಆಫ್ ಮಾಡ್ಬೇಕು. ಲೈಟ್ ಹಾಕಿದ್ರೆ ತಾನೆ ಆಫ್ ಮಾಡಕ್ಕೆ? ಲೈಟ್ ಹಾಕದೆ ಕತ್ತಲಲ್ಲಿ ಹಾಗಿರ್ತೀರಾ? ನಾನು ಬ್ರಹ್ಮಚಾರಿ, ಸ್ವಯಂ ಪಾಕದ ಅಭ್ಯಾಸ. ಅಡಿಗೆ ಮಾಡ್ತಿರ್ಬೇಕಾದ್ರೆ ಬೆಂಕಿ ಉರಿತಿರುತ್ತಲ್ಲ, ಆ ಬೆಳಗ್ನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಆನಂದೋ ಬ್ರಹ್ಮ ಅನ್ನೋ ಹಾಗೆ ಆನಂದವೇ ನಮ್ಮ ಸಿದ್ಧಾಂತ. ಸರಿ, ನಮ್ಮ ಅಕ್ಕ ಭಾವನ ಪರಿಚಯ ಮಾಡಿಸ್ತೀನಿ ಬನ್ನಿ. ಅಯ್ಯೋ ಆಗಲ್ಲ ಅನ್ಬಿಡಿ, ಒಂದೇ ಒಂದ್ಸಲ ಆಗಲ್ಲ ಬಿಟ್ಬಿಡು ನೀನು. ಆಗಲ್ಲ ಅನ್ಬಿಡಿ, ಆಗಲ್ಲ ಅನ್ಬಿಡಿ, ಪ್ಲೀಸ್. ಪ್ರಾಣ ತೆಗಿಬಿಡು, ಬಿಟ್ಬಿಡು. ಅಯ್ಯೋ ನನಗ್ ಮೂಡ್ ಬಂದ್ಬಿಟ್ಟಿದೆ ರೀ. ನಿನಗ್ ಮೂಡ್ ಬಂದ್ಬಿಟ್ರೆ ಹೊತ್ತು ಕೊತ್ಬಿಡ, ಹುಚ್ಚು ಕಡ್ತಿದ್ಯಾ? ಅಯ್ಯೋ ಹುಚ್ಚಯ್ಯ ಹುಚ್ಚಯ್ಯ, ನನಗ್ ಮೂಡ್ ಬಂದ್ಬಿಟ್ಟು. ನೀನಾದ್ರೂ ನನ್ ಗಂಡನ ರೆಕಮೆಂಡ್ ಮಾಡು. ಇವನೇ ಅಲ್ಲವರಪ್ಪ, ಅವ್ರ ತಾತ ಬಂದ ಹೇಳಿದ್ರೆ ನಾನು ಒಪ್ಕೊಳ್ಳೋದಿಲ್ಲ. ನನ್ ಕೈಲಿ ಆಗೋದಿಲ್ಲ, ಬೇಕಾದ್ರೆ ಮುಂದಿನೇ ಕರ್ಕೊಂಡು ಹೋಗು. ಇವನ ಚಿಚಿ, ಇವನ್ ಕೈಲಿ ಆಗೋಲ್ಲ, ಆಗೋದಿಲ್ಲ ಕಣೆ. ಮನೇ ಸಲ ಹೇಳ್ತಾ ಇದ್ವಿ ನನ್ ಕೈಲಿ ಆಗೋದಿಲ್ಲ. ಅಯ್ಯಯ್ಯೋ ಅಮ್ಮಲೇ, ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ವಲ್ಲ ಅಮ್ಮ. ಏನಕ್ಕ ಇದು ಅಸಹ್ಯ? ಅಯ್ಯೋ ಇದ್ರಲ್ಲ ಅಸಹ್ಯ ಏನೇ ಬಂತು? ದಿನ ಇರೋದೆ ತಾನೇ ಜಯ, ನಂಗ್ ಮೂಡ್ ಬಂದ್ಬಿಟ್ಟಿದೆ ಜಯ. ಅವ್ರ ಕೈಲಿ ಆಗೋಲ್ಲ ಅಂತಾರೆ, ನೀನಾದ್ರೂ ಹೇಳ. ಯಾರು ಎಷ್ಟೇ ಹೇಳಿದ್ರು ಅಂತಿಮ ತಿರ್ತಾರ, ಆಗೋಗ್ಬಿಟ್ಟಿದೆ ನನ್ ಕೈಲಿ ಆಗಾಕಿಲ್ಲ.
ನೀವೇನ್ ಗಾಬರಿ ಆಗಬೇಡಿ, ಅಮ್ಮ ಅವ್ರಿಗೆ ಕಥೆ ಬರೆಯೋ ಅಭ್ಯಾಸ. ಅವ್ರು ಮೂಡ್ ಬಂದಾಗ್ಲೆಲ್ಲ ಪಟ 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 ಅಂತ ಹೇಳ್ಕೊಂಡು ಹೋಗ್ತಿರ್ತಾರೆ, ಅಯ್ಯ ಅವರು ಚಕ 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 ಅಂತ ಬರ್ಕೊಂಡು ಹೋಗ್ತಿರ್ತಾರೆ. ಮಹಡಿ ಮೇಲಿರೋ ರೂಮ್ಗೆ ಬಾಡಿಗೆ ಬಂದಿದ್ದಾರೆ, ಆಗ್ಲೇ ಅಡ್ವಾನ್ಸ್ ಕೊಟ್ಟಿದ್ದಾರೆ. ರೂಮ್ ನೋಡಿ ಒಪ್ಕೊಂಡ್ರ? ಯಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ, ಒಳ್ಳೆ ಓಪನ್ ಏರ್ ಥಿಯೇಟರ್ ಆಗಿದೆ. ಹಾ, ಇವ್ರ ನಮ್ಮ ಅಕ್ಕ ಕನಕ ಅಂತ. ಚೀಚಿ, ಏನೇ ಜಯ ಇಷ್ಟು ಚೀಪಾಗಿ ಪರಿಚಯ ಮಾಡ್ಕೊಡ್ತಾ ಇದೀಯಾ? ಅಖಿಲ ಕರ್ನಾಟಕ ಅಭಿಮಾನದ ವಾಣಿ, ನವ್ಯ ಕಾದಂಬರಿ ಲೋಕದ ರಾಣಿ, ಈ ಕನಕ ವೇಣಿ. ಇನ್ನು ಯಾವ ಕಾದಂಬರಿನೂ ಆಗಿಲ್ಲ ಬೋಣಿ. ಇನ್ನ ನನ್ನ ಪರಿಚಯ, ಸುರ್ವೇಕರೆ ನೇತ್ರಪ್ಪ, ರಿಟೈರ್ಡ್ ಮಿಲಿಟರಿ ಮ್ಯಾನ್. ಸದ್ದಾಮ್ ಹುಸೇನ್ ಯುದ್ಧದಲ್ಲಿ ಇದ್ದಕ್ಕಿದ್ದಾಗೆ ಮೀಸೆ ಉದುರೋಯ್ತು. ಸರ್, ತಾವು ಮಿಲಿಟರಿ ಏನ್ ಮಾಡ್ತಾ ಇದ್ರಿ? ಅಡಿಗೆ ಕೆಲಸ ಅಂದ್ರೆ ತಾತ್ಸಾರ ಮಾಡ್ಕೊಂಬಿಟ್ಟೇನೆ. ಮಿಲಿಟರಿನಲ್ಲಿ ಕೈನಲ್ಲಿ ಬಂದೂಕ ಇಟ್ಕೊಂಡು ಯುದ್ಧ ಮಾಡೋನು ಮಾತ್ರ ವೀರ ಅಲ್ಲ, ಕೈನಲ್ಲಿ ಸೌಟ್ ಇಟ್ಕೊಂಡು ಅಡಿಗೆ ಕೆಲಸ ಮಾಡೋನು ವೀರ ಅಂತಲೇ ಲೆಕ್ಕ. ಓಹೋ, ಇದು ಹೀಗೆ ಹಡಗ್ನಲ್ಲಿ ಕಕ್ಕಸ್ ಕ್ಲೀನ್ ಮಾಡೋನು ನಮ್ಮ ಊರಿಗೆ ಬತ್ತಿದಂಗೆ ಫಾರಿನ್ ರಿಟರ್ನ್ ಅಂತ ಹೇಳ್ಕೊತಾನಲ್ಲ ಹಂಗೆ ಇದೆ. ಕಕ್ಕಸ್ನ ರೆಡಿ ಮಾಡಿ ಕಾಪಿನ ಕ್ಲೀನ್ ಮಾಡೋಗ. ಸರ್ ಗಾಬರಿ ಆಗ್ಬೇಡಿ, ಅವ್ರು ಹೇಳ್ತಾ ಇರೋದು ಕಕ್ಕಸ್ನ ಕ್ಲೀನ್ ಮಾಡಿ ಕಾಫಿ ರೆಡಿ ಮಾಡು ಅಂತ. ಅಂದಾಗೆ ನಿಮ್ಮ ನಾಮಾಂಕಿತವೇನು? ಭಾವ ಅಂತ. ಯಾರಿಗೆ ಭಾವ? ಕರಿಯೋ ಎಲ್ರಿಗೂ. ಅಂದ್ರೆ? ಅಂದ್ರೆ ನನ್ನ ಪೂರ್ಣ ಹೆಸರು ಬಾಗಲಕೋಟೆ ವಾಸುದೇವರಾವ್ ಅಂತ. ಬಾಗಲಕೋಟೆಯಿಂದ ಬಾ ತಗೊಂಡ, ವಾಸುದೇವರಾವ್ ಇಂದ ವಾ ತಗೊಂಡ, ಇವೆರಡಕ್ಕೂ ಕನೆಕ್ಷನ್ ಮಾಡ್ಬಿಟ್ಟೆ. ಭಾವ ಆಗೋದೆ ಬಲೆ 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 ಬಲೆ. ನೀವು ಕೊಟ್ಟ ಕನೆಕ್ಷನ್ ತುಂಬಾ ಚೆನ್ನಾಗಿದೆ ಭಾವ. ಥ್ಯಾಂಕ್ ಯು. ಏಯ್, ನೀನು ಅದೇ ತರ ಕರಿತೀಯಲ್ಲೇ, ತಕ್ಷಣವಾಗಿ ವಾಸುದೇವರಾವ್ ಅಂತ ಕರಿಬಾರ್ದ? ಇಲ್ಲ ಇಲ್ಲ, ಅದಕ್ಕಿಂತಲೂ ಭಾವ ಅನ್ನೋದು ಚೆನ್ನಾಗಿದೆ. ನೀವು ಅಷ್ಟೇ ಕಣ್ರಿ, ನೀವು ತುಂಬಾ ಉದ್ದ ಇದ್ಯಪ್ಪ ಹೆಸರು, ಅದನ್ನ ಎರಡೇ ಅಕ್ಷರಕ್ಕೆ ಕನೆಕ್ಷನ್ ಕೊಟ್ಕೋಬೋದಲ್ಲ? ಅದು ಕನೆಕ್ಷನ್ ನಾನ್ ಕೊಡ್ಲಾ. ಇವ್ರ ಹೆಸರು ತುರುವೇಕೆರೆ ನೇತ್ರಪ್ಪ ಅಂತ. ಆ ತುರುವೇಕೆರೆಯಿಂದ ತೂ ತಕೊಂಬಂದಿಲ್ಲಿ ಮಡಿಕೊಂಬಿಡೋಣ. ಆ ನೇತ್ರಪ್ಪನಿಂದ ಮುಚ್ಚಬಾಯ್ನ, ಅದ್ರಲ್ಲಿ ಚೆನ್ನಾಗಿರೋದಿಲ್ಲ. ನೀನ್ ಸುಮ್ನಿರ, ನಿಮ್ ಹೆಸರು ಕರೀದಕ್ಕೆ ನನಗೊಂಥರ ಕಸ್ ಬಿಸಿ ಆಗತ್ತಪ್ಪ. ಏನೂ ಆಗಲ್ಲ, ಕರಿತ ಕರಿತ ರೂಢಿ ಆಗೋಗುತ್ತೆ. ಭವ, ನೀವ್ ಯಾವಾಗ ಬಂದ್ ಮನೆ ಸೇರ್ಕೋತೀರಾ? ಯಾವಾಗೇನೋ, ಇನ್ನೊಂದು ಗಂಟೆ ಬಿಟ್ಕೊಂಡ್ ಬಂದ್ಬಿಡ್ತೀನಿ. ಅಬ್ಬಬ್ಬು ಸರ್, ಕಪ್ಪು. ಆಕಾಶದಲ್ಲಿ ಬಸ್ ಮೋಡಗಳು, ರೈಲ್ ಮೋಡಗಳು ಚಲಿಸುತ್ತಿವೆ. ಬರೀರಿ. ಅದೇನೇ ಆಕಾಶದಲ್ಲಿ ಬಸ್ ಮೋಡ, ರೈಲ್ ಮೋಡ, ನಿನ್ ಪಿಂಡ. ಆಕಾಶದಲ್ಲಿ ಕಾರ್ ಮೋಡಗಳು ಆವರಿಸುತ್ತಿವೆ ಅಂತ ಬರೀಬೇಕಣೆ. ಎಲ್ಲರ ಮಾಮೂಲಿ ಭಾಷೆನೂ ನನಗ್ ಬೇಕಾಗಿಲ್ಲರಿ. ನನ್ನ ಭಾಷೆನೇ ಬೇರೆ, ನನ್ನ ಪದಗಳೇ ಬೇರೆ, ನನ್ನ ಭಾವನೆಗಳೇ ಬೇರೆ. ಈಗೆಲ್ಲರೂ ಜನರಲ್ ಆಗಿ ಕಾರ್ ಮೋಡಗಳು ಅಂತ ಕರೀತಾರೆ, ಆದ್ರೆ ನಾನು ವೆರೈಟಿ ಆಗಿ ಆ ಬಸ್ ಮೋಡಗಳು, ಆ ರೈಲ್ ಮೋಡಗಳು ಅಂತ ಕರಿತೀನಿ. ಬರೀರಿ. ಸರಿ ಹೇಳು. ರೈಲ್ ಮೋಡದ ಮರೆಯಲ್ಲಿ ಚಂದ್ರನು ಬಗ್ಗಿ ನೋಡುತ್ತಿರುತ್ತಾನೆ. ಚಂದ್ರ ಬಗ್ಗದ್ದ? ಅವನಿಗೇನಾದ್ರೂ ಸೊಂಟ ಹುಡುಕ್ಬಿಟ್ಟಿತ್ತ? ಅಮ್ಮ ಬರೀರಿ. ಹಾ, ಗದ್ದೆಯಲ್ಲಿ ಹಡಗಿನ ಮೇಲೆ ಪ್ರಯಾಣಿಸುತ್ತಿದ್ದ ಹಡಗಿನ ಮೇಲೆ ಪ್ರಯಾಣಿಸುತ್ತಿದ್ದ ಕುಮಾರ ರಾಜನಿಗೆ ಹಸಿವಿನಿಂದ ಹೊಟ್ಟೆಯ ಒಳಗೆ ನಾಯಿಗಳು ಓಡಾಡುತ್ತಿದ್ದವು. ಲೇ, ಇದು ತುಂಬಾ ದರಿದ್ರವಾಗಿದೆ ಕಣೆ. ಯಾರಿಗಾದ್ರೂ ಹೊಟ್ಟೆ ಹಸಿದ್ರೆ ಹೊಟ್ಟೆನಲ್ಲಿ ಇಲಿಗಳು ಓಡಾಡುತ್ತಿರ್ತವೆ ಅಂತ ಬರೆಯುವುದು ಸಹಜ. ನಂಗ್ ಗೊತ್ತು ರೀ, ಆದ್ರೆ ನಮ್ ಕುಮಾರ ರಾಜ ಕೋಟ್ಯಾಧಿಪತಿ, ಅವನ ಹೊಟ್ಟೆಲಿ ಇಲಿಗಳು ಓಡಾಡುತ್ತಿವೆ ಅಂತ ಬರೆದ್ರೆ ತುಂಬಾ ಚೀಪ್ ಆಗಿರುತ್ತೆ ರೀ. ನಾಯಿಗಳು ಓಡಾಡುತ್ತಿವೆ ಅಂತ ಬರೆಯದ ಕರೆಕ್ಟ್. ಬರೀರಿ. ಅಮ್ಮ ಅವ್ರೆ, ಗೂಟ ಸಿದ್ಧ, ಲೋಟ ಇಡ್ಲಾ? ಲೇ, ಅದೇನೋ ಗೂಟ ಗೂಟ ಅಂತ ಗಪ್ಪ ಗಪ್ಪ ಮಾತಾಡ್ತಿದ್ಯಲ್ಲೋ. ನನ್ನನ್ನು ಏನು ಮಾಡುವಂತೀರ ಯಜಮಾನ್ರೆ? ಎಲ್ರಾಗೆ ಮಾಮೂಲಾಗಿ ಮಾತಾಡಬಾರ್ದು ಅಂತ ಅಮ್ಮ ಅವ್ರ ಆರ್ಡ್ರು. ಅದಕ್ಕೆ ಊಟನ ಗೂಟ ಮಾಡ್ಕೊಂಡಿದ್ದೀನಿ, ತಟ್ಟೆನ ಲೋಟ ಮಾಡ್ಕೊಂಡಿದ್ದೀನಿ. ಇನ್ನೂ ನನಗೇನಾದ್ರೂ ಬೇಜಾರಾದ್ರೆ ಅನ್ನನ ಕನ್ನ ಮಾಡ್ಕೊಂಡ್ಬಿಡ್ತೀನಿ. ನಿಮಗೇನಾದ್ರೂ ಹಸಿವಾಗಿದ್ರೆ ಹೇಳಿ, ಗೂಟ ತಂದು ಮಂಚದ ಮೇಲೆ ಬಡಿತೀನಿ. ಲೇ 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 ಲೇ, ನಿನ್ನ ಸುಡುಗಾಡು ಭಾಷಾ ಪ್ರಯೋಗ ಇವನ್ಗೂ ಅಂಟ್ಕೊಂಡ್ಬಿಟ್ಟಿದ್ಯಲ್ಲೇ. ಅವನು ನನ್ ವಾರಸುದಾರಿ. ನಿನ್ನ ದರಿದ್ರ ಸಾಹಿತ್ಯಕ್ಕೆ ವಾರಸುದಾರ ಸಿಕ್ತ ಅಂತ ಸಂತೋಷ ಪಡ್ತಾ ಇದೆಯಲ್ಲೇ. ಇಷ್ಟು ವರ್ಷ ಆಯ್ತು ಮದುವೆಯಾಗಿ, ನಮ್ ಕುಟುಂಬಕ್ಕೆ ಒಬ್ಬ ಒಳ್ಳೆ ವಾರಸದಾರ ಬೇಕು ಅಂತ ಅನ್ನಿಸ್ಲಿಲ್ವೇ? ಯಾಕ ಅನ್ಸಲ್ಲ ರೀ, ನಾನು ನನ್ನ ಮೊದಲನೇ ಕಾದಂಬರಿ ಅಚ್ಚಾಗೋವರೆಗೂ ಸಂಸಾರ ಜೀವನ ಮಾಡೋಲ್ಲ ಅಂತ ಸರಸ್ವತಿ ಮೇಲೆ ಆಣೆ ಮಾಡಿದೀನಿ ರೀ. ನಿನ್ನ ಕಾದಂಬರಿ ಅಚ್ಚಾಗಿದ್ ಗೊತ್ತಾದ ತಕ್ಷಣ ಆ ತಾಯಿ ಸರಸ್ವತಿ ದೇವಿ ಸೆಲ್ಫ್ ಸೂಯಿಸೈಡ್ ಮಾಡ್ಕೊಂಡ್ಬಿಡ್ತಾಳೆ. ಆ ಪಾಪ ನಿನಗೆ ಯಾಕೆ ಬೇಕು ಕನಕ?
ಆನೆನ ಕಾಣೆ ಮಾಡ್ಬಿಡಿ. ಆನೆನ ಕಾಣೆ ಮಾಡು ಅನ್ನೋದು ಹಳೆ ಡೈಲಾಗು. ಹೊಸ ಡೈಲಾಗ್ ಯಾವ್ದು? ಆನೆನ ಬಚ್ಚಲ್ ಕೋಣೆ ಮಾಡು ಅನ್ನೋದು ಹೊಸ ಡೈಲಾಗು. ರೀ ರೀ, ಈಗ ಈ ಕೈಗೆ ಕೆಲಸ ಸಾಕು. ಸಂಜೆಗೆ ಈ ಕೈ ತುಂಬಾ ಕೆಲಸ ಇದೆ, ಸದ್ಯಕ್ಕೆ ಈ ಕೈಗೆ ರೆಸ್ಟ್ ಕೊಡಿ. ಓಕೆ ಕನಕ? ಲೇಲೆ ಕನಕ ಕನಕ. ಅಯ್ಯೋ ನಿನ್ನ ಈ ಕೈ ಮೇಲೆ ನೀನ್ ಇಟ್ಟಿರೋ ಪ್ರೀತಿಯಿಂದ ಹತ್ತು ಭಾಗ ನನ್ನ ಮೈ ಮೇಲೆ ಇಟ್ಟಿಲ್ವಲ್ಲೆ, ಮದುವೆ ಆಗಿ ಏನೇ ಪ್ರಯೋಜನ? ಮಿಲಿಟರಿಲಿ ಇದ್ದಾಗಲೂ ಕೈಗೆ ಕೆಲಸ, ಮದುವೆ ಆದ್ಮೇಲೂ ಕೈಗೆ ಕೆಲಸ. ನಿನ್ನ ಅಜ್ಜಿ ಓ ಕೈ ಹೊಡೆತ ಬಿದ್ಬಿಟ್ರೆ ಕೈ ಕೆಲಸನೇ ಇರೋದಿಲ್ಲ. ಹಲೋ ಹಲೋ, ಸೆಂಟ್ರಲ್ ಜೈಲಲ್ಲಾದ್ರೂ ಸ್ವಲ್ಪ ತಡವಾಗಿ ಬಾಗಿಲಾಗ್ತಾರೇನೋ, ಇಲ್ಲಿ ಮಾತ್ರ ಟೈಮ್ ಅಂದ್ರೆ ಟೈಮು. ಇವತ್ತು ನನ್ನ ಪಾಡು ಕೇರ್ ಆಫ್ ಫುಟ್ಬಾತ್. ಯಾವನವನು ಸುಳ್ಳು? ರಾತ್ರಿ ಹಾಕಿದ ಬಾಗಿಲು ಬೀಗಾನ ಬೆಳಗಿನ ಜಾವ ಕೋಳಿ ಕೂಗಿದ್ಮೇಲೆ ತೆಗೆಯೋದು. ಚಂದ್ರ ಅಸ್ತಮಿಸೋ ಕಾಲ ಆಯ್ತು, ಮನೆ ಮುಂದೆ ಚಿಮ್ಕಿ ಕೆಲಸ ಮಾಡಿ ಹೇಳಮ್ಮ. ಏನಕ್ಕ ಇವಾಗ ತಾನೇ ಮಲಗಿದ್ದೀನಿ, ಅಷ್ಟು ಬೇಗ ಬೆಳಕಾಯ್ತ? ಕೋಳೆ ಗರ್ಜಿಸ್ತಾ ಇದೆ ಅಂದ್ರೆ ಬೆಳಕ್ ಹರಿತು ಅಂತ ಲೆಕ್ಕ. ಇಯಾಳೆ ಎಂತದಮ್ಮ ಬೆಳಕರಿಯೋದು, ಈಗಿನ್ನು ಹತ್ತುವರೆ. ಏನು ಹತ್ತುವರೆ ಗಂಟೆನಾ? ಮತ್ತೆ ಕೋಳಿ? ಕೋಳಿ ಹಾಕೋಗಿದ್ದು ನೀವಾ? ರೀ ಇವತ್ತೊಂದಿನ ರೀ, ನಾಳೆಯಿಂದ ಕರೆಕ್ಟ್ ಟೈಮ್ ಬಂದ್ಬಿಡ್ತೀನಿ. ಅದೆಲ್ಲ ಆಗಲ್ಲ, ಹೊರಡಿ ಪ್ಲೀಸ್. ಅಮ್ಮಯ್ಯ ದಮ್ಮಯ್ಯ ಬಾಗಿಲು ತೆಗಿಯಮ್ಮ, ದಾರಮ್ಮ ಕುಣಿಸಿದು ಏಕಮ್ಮ. ತಪ್ಪಾಯಿತು ಇನ್ನು ಮನ್ನಿಸೆನ್ನ ಚಿಲಕವ, ತೆಗಿ ಚಿನ್ನ ಚಿನ್ನ. ಅಯ್ಯೋ ಹೇಳಮ್ಮ. ಅಮ್ಮಯ್ಯದ
ದೊಡ್ಡಮ್ಮಯ್ಯ ಬಾಗಿಲು ತೆಗಿಯಂಬ ನಾದಮ್ಮ ಮುನಿಸಿದು ಏಕಮ್ಮ ಓ ಕಮ್ಮಣಿಂಗಟ್ಟ ವಿದ್ಯಮ್ಮ ರಾಧಮ್ಮ ಚೆರುವಿನ ಚೆನ್ನಮ್ಮ ಅಂದರಲಿ ನಿನ್ನ ಸಾಟಿ ಇಲ್ಲ ನಿನ್ನಂತ ಹುಡುಗಿ ಎಲ್ಲೂ ಇಲ್ಲ ದಿನ ಅಮರನಾಥನು ತುಂಬಾ ಕಂಗಾಲಾಗಿದ್ದ. ಡ್ಯೂಟಿ ಮುಗಿದ ಮೇಲೆ ಬಟ್ಟೆ ಬಿಚ್ಚಿ ಹಾಕಿ ಸೋಫಾ ಮೇಲೆ ಕುಳಿತ. ಬರೀ ಮೈನಲ್ಲಿ ಸೋಫಾ ಮೇಲೆ ಕುತ್ಕೊಂಡ, ಅವನಿಗೆ ತಲೆ ಸರಿ ಇರ್ಲಿಲ್ವಾ? ಅದೇ ರೀ ನನ್ ವೆರೈಟಿ. ನನ್ನ ನೀತಿ ನಿಯತ್ತಿಗೆ ಈ ದೇಶ ಏನ್ ಕೊಡ್ತು ಎಂದು ಅವನ ಮನಸ್ಸು ಕಣ್ಣೀರು ಸುರಿಸಿತು. ಬನಿಯನ್ನಿಂದ ಅವನ ಕಣ್ಣು ಗುಡ್ಡೆಗಳನ್ನ ಒರೆಸಿಕೊಂಡ. ಅಕ್ಕ ಟಿವಿ ಹೇಗಿದೆ? ಮನೆಯನ್ನ ನೋಡಿ ಮನೆ ಒಡೆತನ ನೋಡು ಅನ್ನೋದು ಓಲ್ಡ್ ಡೈಲಾಗ್, ದೂರದರ್ಶನ ನೋಡಿ ಧರ್ಮಪತ್ನಿ ನೋಡು ಅನ್ನೋದು ನನ್ನ ಡೈಲಾಗ್ ಹೇಗಿದೆ? ಪಡ್ಕೋಬೇಕು ಅಲ್ವೇ ಜಯ, ಮನೆ ಒಳಗಡೆ ಫಸ್ಟ್ ಕ್ಲಾಸ್ ಕಲರ್ ಟಿವಿ ಇರುವಾಗ ಇನ್ನೊಂದ್ರ ಅಗತ್ಯ ಏನೇ ಇತ್ತು? ಇದೇನಂತ ಕಾಸ್ಟ್ಲಿ ಅಲ್ಲ, ಕೇವಲ 3,000 ರೂಪಾಯಿ. 3,000 ರೂಪಾಯಿ? ಅದೇನ್ ಮೂತಿ ಮೇಲೆ ಬೆಳೆಯೋ ಮೀಸೆ ಅನ್ಕೊಂಡ್ಬಿಟ್ಯ ಖರ್ಚು ಮಾಡೋದಕ್ಕೆ? ಲೇ ಜಯ, ಯಾಕೋ ಬರ್ತಾ ಬರ್ತಾ ಮನೆಯಲ್ಲಿ ಖರ್ಚು ದುಬಾರಿ ಆಗ್ತಾ ಇದೆ ಕಣೆ. ಅಯ್ಯೋ, ಹಣನ ಸತ್ ಮೇಲೆ ನಮ್ ಹೆಣದ ಮೇಲೆ ಹಾಕೊಂಡು ಹೋಗ್ತೀವಾ? ಇದ್ದಾಗ್ಲೇ ಖರ್ಚು ಮಾಡ್ಬೇಕು. ದೊಡ್ಡವ್ರಿಗೆ ನಮಸ್ಕಾರ, ಚಿಕ್ಕವ್ರಿಗೆ ಆಶೀರ್ವಾದ. ಅಬ್ಬ, ಒಳ್ಳೆ ಟೈಮಿಗ್ ಬಂದ್ರಿ. ಈ ಟಿವಿ ಹೇಗಿದೆ ಅಂತ ಫ್ರಾಂಕ್ ಆಗಿ ಹೇಳಿ. ಈ ಟಿವಿಗೇನು ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನ ಕೊಂಡ್ಕೊಂಡ ಟೇಸ್ಟ್ ಅದ್ಭುತ. ಆದ್ರೆ ಕಾಸ್ಟು ಅದ್ಭುತ, ಗೊತ್ತಾಯ್ತಾ? ಕುತ್ಕ, ಏನ್ ವಿಶೇಷ? ವಿಶೇಷ ಏನಿಲ್ಲ ಸರ್, ನೀವು ಮಿಲಿಟರಿಲಿ ಇದ್ರಿ ಅಂತ ಗೊತ್ತಾದಾಗ್ಲಿಂದ ನಿಮ್ಮನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ನನ್ನ ಮನಸ್ಸು ವಿಲಿವಿಲಿ ಅಂತ ಒದ್ದಾಡ್ತಾ ಇದೆ. ಕೇಳ. ಅದಕ್ಕೆ ಏನಂತ ಕೇಳಯ್ಯ. ಒಬ್ಬ ಮನುಷ್ಯನಿಗೆ ಎಷ್ಟ್ ಕಾಲು? ಅಲ್ಲಯ್ಯ, ಮಿಲಿಟರಿಲಿ ಇರೋರಾಗ್ಲಿ ಮಾಮೂಲಿ ಇರೋರಾಗ್ಲಿ ಮನುಷ್ಯ ಅಂತ ಅಂದ್ಮೇಲೆ ಇರೋದು ಎರಡೇ ಕಾಲು. ಅದಕ್ಕಿಂತ ಹೆಚ್ಚಿಗೆ ಇರುತ್ತೆ ಅಂತ ನಾನ್ ನಿರೂಪಿಸಿದ್ರ? ಹೇಗ್ ನಿರೂಪಿಸ್ತೀರ? ನಿಮ್ ಯಜಮಾನ್ರನ್ನ ಒಂದ್ ಪಂದ್ಯ ಕಟ್ಕೊಳಕ್ ಕೇಳಿ. ಆಯ್ತು, ಓಕೆ. ನಂದು 10 ರೂಪಾಯಿ. ನಂದು 10 ರೂಪಾಯಿ. ನಂದು 10 ರೂಪಾಯಿ. ನಂದು 5-5 ಎರಡು. 40 ರೂಪಾಯ? ಅಯ್ಯೋ, ಎದರ್ಕಬಣ. ನಾನೇ ಎಲ್ಲಿ ಸೋತೋಗ್ಬಿಡ್ತೀನಿ ಅಂತ ಎದ್ರಕೊಂಡು ಓಡಾಯ್ತಾ ಇದೆಯಲ್ಲ. ಪಂದ್ಯ ಆದ್ಮೇಲೆ ಪಂದ್ಯನ ಕುಂತ್ಕ ಕುಂತ್ಕ. ಹೌದೌದು, ಹೌದೌದು. ನಾವು ಸಂಸಾರಿಗಳ ಪಕ್ಷದವರು ಅಲ್ವಾ? ಅತ್ಗೆ ಚಚಾ, ತಪ್ಪಾಗಿ ತಿಳ್ಕೊಬೇಡಿ. ಸಂಸಾರಕ್ಕೆ ಸಂಬಂಧಪಟ್ಟಾಗೆ ಏನಾದ್ರೂ ಒಂದು ಪಂದ್ಯ ಕಟ್ಕೊಳ್ಳೋಣ? ಓಹೋ, ಧಾರಾಳವಾಗಿ ಹೇಳು. ಈ ಪಂದ್ಯದಲ್ಲಿ ನೀವು ಸೋತ್ರೆ ಒಂದ್ ವಾರ ನಿಮ್ ಮನೇಲಿ ಮಾಡೋ ಅನ್ನ ಸಾರು ಪಲ್ಯ ಉಪ್ಪಿನಕಾಯಿ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ನನಗೆ ಕಳಿಸ್ಬೇಕು. ನಾನ್ ಸೋತ್ರು ನಿಮ್ಗೂ ಡಿಟ್ಟೋ ಡಿಟ್ಟೋ ಡಿಟ್ಟೋ. ಇದಕ್ಕೆ ನಮ್ಮ ಯಜಮಾನರು ಖಂಡಿತವಾಗ್ಲೂ ಒಪ್ಕೊಳ್ತಾರೆ. ಆದ್ರ ಮೊದಲು ಆ ಕಾಲ ವಿಷಯ ನಿರೂಪಿಸು. ಉಚ್ಚಯ್ಯ ನಿಂತ್ಕೊಳ್ಳಯ್ಯ. ಇದಕ್ಕೇನಂತಾರೆ? ಕಾಲು ಎಷ್ಟಿವೆ? ಎರಡು. ಕುಕ್ಕರ್ಗಳಲ್ಲಿ ಕುತ್ಕೋ. ಇದಕ್ಕೇನಂತಾರೆ? ಮೊಣಕಾಲು ಎಷ್ಟಿವೆ? ಎರಡು. ಕಾಲು ಚಾಚ್ಕೊಂಡು ಕುತ್ಕೋ. ಕಾಲೆತ್ತು. ಇದಕ್ಕೇನಂತಾರೆ? ಅಂಗಾಲು. ಕಾಲಿಡ್ಸು. ಸೊ ಒಬ್ಬ ಮನುಷ್ಯನಿಗೆ ಎರಡು ಕಾಲು, ಎರಡು ಅಂಗಾಲು, ಎರಡು ಮೊಣಕಾಲು, ಒಟ್ಟು 6 ಕಾಲು. ಸೂಪರ್ ಅಬ್ಬು ಭವಾ, ನಿಮ್ ಹೆಡ್ಡೆ ಹೆಡ್ಡು. ಥ್ಯಾಂಕ್ ಯು. ಇನ್ನೊಂದು ಪಂದ್ಯ ಕಟ್ಕೊಳ್ಳೋಣ? ಬೇಡಪ್ಪ, ಈಗ ಬೋಳಿಸ್ಕೊಂಡ್ರೆ ಸಾಕಾಗಿದೆ.
ಉಚ್ಚಯ, ಈಗ ನಮ್ಮ ಪಂದ್ಯದ ಪ್ರಕಾರ ಒಂದು ವಾರ ನಾನು ಹೇಳಿರೋ ಐಟಮ್ಸ್ ಡಿಟ್ಟೋ 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 ರುಚಿ ರುಚಿಯಾಗಿ ಅಡುಗೆ ಮಾಡಿ ನನಗೆ ಸಪ್ಲೈ ಮಾಡ್ಬೇಕು. ಓಕೆ ಆಯ್ತಪ್ಪ. ದೊಡ್ಡವ್ರಿಗೆ ನಮಸ್ಕಾರ, ಚಿಕ್ಕವ್ರಿಗೆ ಆಶೀರ್ವಾದ. ಇವನೆಲ್ಲೋ ವಾರದ ಅನ್ನದ ಗಿರಾಕಿ ಅಂತ ಕಾಣಿಸುತ್ತೆ. ಈ ವಾರ ನಮ್ಮನೆಗೆ ಟೆಂಡರ್ ಹಾಕಿದಾನೆ, ಮುಂದಿನ ವಾರ ಇನ್ಯಾರ ಮನೆಗಾರು ಖಂಡಿತ ಹಾಕಿರ್ತಾನೆ. ಬಸ್ ವೇಟ್ ಮಾಡ್ತಾ ಇದೀನಿ. ಇಸ್ತ್ರಿ ಮಾಡ್ತಾ ಇದ್ದೀರಾ? ಮತ್ ನೋಡಿದ್ರು ಕೇಳ್ತಾ ಇದೀರಲ್ಲ. ಅಚ್ಚರಿ, ದಿನ ನೀವ್ ಚಂಬಲೇನ ಇಸ್ತ್ರಿ ಮಾಡೋದು? ನಮ್ಮನೇಲಿ ಪಾತ್ರೆಗಳಿಲ್ಲ, ಏನೋ ಬ್ರಹ್ಮಚಾರಿ ಸಣ್ಣ ಕೆಲಸವನು, ಜೊತೆಗೆ ವಿಟಮಿನ್ ಎಂ ಬೇರೆ ಪ್ರಾಬ್ಲಮ್. ಹಣ ಬೇಕಾದ್ರೆ ನನ್ ಕೇಳ್ಬಹುದಿತ್ತಲ್ಲ. ಅಯ್ಯೋ, ಅದ್ ನಮ್ ಪಾಲಿಸಿಗೆ ತುಂಬಾ ವಿರುದ್ಧ. ಹೋಗ್ಲಿ ಸಾಲ್ವಾಗಿ. ಅಯ್ಯೋ, ಅದಿದ್ದು ಡೇಂಜರು. ಒಂದ್ ಕೆಲಸ ಮಾಡೋಣ, ನಾವಿಬ್ರು ಒಂದ್ ಪಂದ್ಯ ಕಟ್ಕೊಳ್ಳೋಣ. ಆ ಪಂದ್ಯದಲ್ಲಿ ನೀವ್ ಸೋತ್ರೆ ನೀವ್ ನನ್ಗೆ 50 ರೂಪಾಯಿ ಕೊಡಿ, ನಾನ್ ಸೋತ್ರೆ ನನ್ ಪೇಮೆಂಟ್ ಬರ್ತಿದಾಗೆ ನಿಮ್ಗೆ ಕೊಟ್ಟು ಬಿಡ್ತೀನಿ. ಅಯ್ಯಯ್ಯೋ ಬೇಡಪ್ಪ, ನೀವ್ ಕೇಳೋ ಪ್ರಶ್ನೆಗಳು ತಿರುಗ್ ಮುರುಗಾಗಿರ್ತವೆ. ನೋ ನೋ ನೋ, ವೆರಿ ಸಿಂಪಲ್. ತಾಜ್ ಮಹಲ್ ಕಟ್ಟದವ್ರು ಯಾರು? ಇದೇನಾ ನಿಮ್ ಪ್ರಶ್ನೆ? ನೀವಿನ್ನು ಏನೇನ್ ಪ್ರಶ್ನೆ ಕೇಳ್ತೀರೋ ಅಂತ ಹೆದರ್ ಬಿಟ್ಟಿದ್ದೆ. ಅವ್ರು ಕೇಳೋ ಪ್ರಶ್ನೆಲಿ ಏನಾದ್ರು ಒಂದ್ ವಿಚಿತ್ರ ಇದ್ದೇ ಇರುತ್ತೆ. ಅಂಥದ್ದೇನಿಲ್ಲ ಸುಮ್ನಿರ, ತಾಜ್ ಮಹಲ್ ಕಟ್ಟಿದ್ದು ಶಹಜಹಾನೇ. ಅಲ್ಲ, ನಿಮ್ಮನ್ನ ಹಿಡ್ಕೊಂಡ್ರು ಅವ್ರಲ್ಲ. ಬೇಕಾದ್ರೆ ಹಿಸ್ಟ್ರಿ ಬುಕ್ ತೆಗೆದು ಕಣ್ಣಳಿಸಿ ನೋಡಿ. ನಾನ್ ಹೇಳದ್ಮೇಲೆ ನೀವು ಚರಿತ್ರೆ ಪುಸ್ತಕ ಓದೇ ಓದ್ತೀರ ಅಂತ ನನಗೆ ಗೊತ್ತು. ತಾಜ್ ಮಹಲ್ ಕಟ್ಟಿದ್ದು ಕೂಲಿಗಳು, ಮೇಸ್ತ್ರಿಗಳು. ತಾಜ್ ಮಹಲ್ ಕಟ್ಟಿದ್ ಯಾರು ಅಂತ ನಿಮ್ಮನ್ನ ಕೇಳದ್ನ ಹೊರತು ಕಟ್ಟಿದ್ ಯಾರು ಅಂತ ಕೇಳಿಲ್ವಲ್ಲ. 50 ರುಪೀಸ್ ಪ್ಲೀಸ್. ಏನ್ ತಣ್ಣಗಿದೆಯಲ್ಲ, ಸ್ವಲ್ಪ ಇಸ್ತ್ರಿ ಮಾಡ್ಕೊಳ್ಳಿ. ಆವತ್ ನೋಡಿದ್ರೆ ಒಂದ್ ವಾರಕ್ಕಾಗುವಷ್ಟು ಊಟ ತಿಂಡಿ ಟೆಂಡರ್ ಹಾಕ್ಬಿಟ್ರಿ. ಇವತ್ತು ಒಟ್ಟಿಗೆ 50 ರೂಪಾಯಿ ಹಾಕ್ಬಿಟ್ರಲ್ಲ. ಬಾಯಿ ಮುಚ್ಕೊಂಡು ಆ ಪಾಯಸದ ಕೆರೆಯವ್ರಿಗೆ ಕೊಡು. ಏನು ಇವತ್ತು ನಿಮ್ಮ ಮನೇಲಿ ಪಾಯಸ ಮಾಡಿದಾರ? ನಿಮಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಅಂತ ಗೊತ್ತಾಯ್ತು, ಅದಕ್ಕೆ ನಾನು ಸ್ಪೆಷಲ್ ಆಗಿ ಮಾಡ್ಕೊಂಡ್ ಬಂದೆ. ಥ್ಯಾಂಕ್ ಯು. ನಾನು ಇನ್ ಬರ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತು? ಇವತ್ ನೀವ್ ಪಾಯಸ ನಾನು ಕೊಡ್ತೀರ ಅಂತ ಗೊತ್ತಾಗಿದ್ರೆ ನಾನು ಅನ್ನನೇ ಮಾಡ್ಕೋತಿರ್ಲಿಲ್ವೇ? ಮಾಡಿದ್ರೆ ತಾನೇ ಏನಾಯ್ತು, ಅದನ್ನ ನಾಯಿಗೆ ಹಾಕ್ತೀರ, ಅದನ್ನ ತಗೊಂಡೋಗ್ಬಿಟ್ಟು ಯಾವ್ದಾದ್ರು ಊಟ ದೊಡ್ಲಲ್ಲಿ ಮಾರ್ಕೆತೀರ. ನನ್ ವಿಷಯ ಗೊತ್ತಲ್ಲ, ಮುಚ್ಕೊಂಡೋಗ ಇಲ್ಲಿಂದ. ಶಿವನೇ ಬೆಳ್ಳ ದೂರ ದೂರ ಮಡಿಕೋಬೇಕು ಹಿಂಗೆ. ಆಮೇಕೆ ಸುತ್ತಿಗೆ ತಗೊಂಡು ಅಯ್ಯಯ್ಯೋ, ನನ್ ಕೈಲಿ ತಡ್ಕೊಳಕ್ ಆಗಕ್ಕಿಲ್ಲಪ್ಪ. ಸ್ವಲ್ಪ ತಣ್ಕೇಳಿ, ಮೆಲ್ಲಗ್ ಮಾಡ್ತೀನಿ ಮಸಾಜ್. ಅಯ್ಯೋ, ನನ್ ಕೈ ವಿಚಾರ ಅಲ್ಲ ಕಣೋ, ನಿಮ್ಮಮ್ಮ ಅವ್ರ ಕಾದಂಬರಿ ವಿಚಾರ. ನನ್ನ ಆರೋಗ್ಯ ಹಾಳಾಗೋಯ್ತು, ಕಣ್ ಕೂಡ ದೃಷ್ಟಿ ಮಂದ ಆಗೋಗಿದೆ. ಕಣ್ ಕಾಣಕ್ಕಿಲ್ಲ ನೀ ಅದ್ರಲ್ಲೇ ತಿರುಗಿ ಕಡೆ ತಿರುಗ. ನೀನ್ ನೋಡ್ತಾ ಇದ್ರೆ ಒಳ್ಳೆ ಗುಳು ಎಮ್ಮೆ ತರ ಕಾಣಿಸ್ತಿದ್ಯಾ? ನನಗೂ ಅಷ್ಟೇ, ನನ್ನ ಕಣ್ಣಿಗ್ ನೀವು ಏನ ಹೇಳ ಒಳ್ಳೆ ಸೀಮೆ ಹಸು ಕಣ್ಣ ಕಾಣ್ತೀಯೋ. ಏನೇ ನನಗ್ ಮೂಡ್ ಬಂದ್ಬಿಟ್ಟಿದೆ, ಬನ್ರಿ ಅಮ್ಮ ಬನ್ರಿ. ಅಮ್ಮ ಅವ್ರಿಗೆ ಮೂಡ್ ಬಂದ್ಬಿಟ್ಟಿದಂತೆ, ಬಾರ ಹೋಗೋಣ. ಅಯ್ಯೋ, ಅಮ್ಮ ಅವ್ರು ಮೂಡ್ ಬಂದ್ರ ನಾನೇನು ಮಾಡ್ಲಿ, ನೀವು ತಾನೇ. ಓ ಅಯ್ಯೋ, ಬರೀ ಕೆಲ ಹೋಯ್ತಾ ಇದ್ರಲ್ಲ, ಪೆನ್ ಪೇಪರ್ ತಗೊಂಡೋಗಲ್ವಾ? ಬಂದ್ರಾ? ಬಂದೆ ಕಣೆ, ಬರ್ದೇನ್ ಸಾಯ್ತೀನ. ನಿನಗ್ ಬಾತ್ರೂಮ್ ದಲ್ಲಿ ಮೂಡ್ ಬಂದ್ಬಿಟ್ರೆ ನನಗಿಲ್ಲಿ ನಾಯಿ ಪಾಡು. ಒಳಗೆ ಬಂದ್ ಬರೀತೀನಿ ತಡಿ. ನೀವ್ ಒಳಗಡೆ ಬಂದ್ಬಿಟ್ರೆ ನನ್ನ ಬದುಕು ನಾಯಿ ಪಾಡೆ, ಅಲ್ಲೇ ಬರ್ಕೊಳ್ಳಿ. ಹೇಳು ಕಥಾನಾಯಕ ಕಲ್ಯಾಣಿಗೆ. ಶಿವಶಿವ, ಕಥಾನಾಯಕ ಕಲ್ಯಾಣಿಗೆ ತೀವ್ರವಾದ ರೋಗ ಆವರಿಸಿದೆ, ಫುಲ್ ಸ್ಟಾಪ್. ಆಯ್ತಾ? ಕಥಾನಾಯಕಿ ಕಲ್ಯಾಣಿ ಆತನ ಆರೋಗ್ಯಕ್ಕಾಗಿ 9 ಕೋಟಿ ದೇವರುಗಳನ್ನ ಪ್ರಾರ್ಥಿಸುತ್ತಾಳೆ. ನಿನಗೇನ್ ತಲೆ ಕೆಟ್ಟಿದ್ಯಾನೆ? ದೇವರುಗಳು ಇರೋದು ಪುರಾಣದಲ್ಲಿ 3 ಕೋಟಿ ಕಣೆ. ಅಬ್ಬಾ, ಆ ಪುರಾಣ ಬರೆಯುವಾಗ ದೇವರುಗಳ ಸಂಖ್ಯೆ 3 ಕೋಟಿನೆ. ಅವ್ರಿಗೇನು ಮಕ್ಕಳು ಹೊಟ್ಟಿಲ್ವಾ? ಬೆಳೆ ದೊಡ್ಡವರಾಗಿಲ್ವಾ? ಅವ್ರಿಗೆ ಫ್ಯಾಮಿಲಿ ಪ್ಲಾನಿಂಗ್ ಇಲ್ಲ ಕಣ್ರಿ, ಅದಕ್ಕೆ 9 ಕೋಟಿ ಅಂತ ಬರೀರಿ. ಬರೀತಾ ಇದ್ದೀರಾ ಬರೀತಿದ್ದೀನಿ ಕಣೆ. ಅಂದಾಗೆ ಸೀರೆ ಮರ್ತಿಟ್ಟು ಬಂದ್ಬಿಟ್ಟಿದ್ದೀನಿ, ರೂಮ್ ಹೋಗಿ ಸೀರೆ ತಗೊಂಬನ್ರಿ. ಅದನ್ನು ಬರ್ಕೊಂಡಿದ್ದೀನಿ ಕಣೆ. ಬಾಬಾ, ಅದನ್ನ ಬರ್ಕೋಬೇಡ್ರಿ, ಚಿಮಗ್ಲು ಸೀರೆ ಮರ್ತು ಬಂದಿದ್ದೀನಿ. ಟವಲ್ ಬಿಟ್ರೆ ಮೈ ಮೇಲೆ ಬೇರೆ ಏನಿಲ್ಲ. ಬೇಗ ತನ್ನಿ. ಕಾಫಿ 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 ನಿಂತ್ಕೊಳ್ಳ. ಕಾಫಿ ತರ ಜಾಗ ಏನು ಇದು? ನೀವ್ ಎಲ್ಲಿರ್ತೀರಲ್ಲಿ ತಕೊಂಡ್ಬಂದು ಕೊಡ್ಬೇಡವ. ಕೊಡಿಲ್ಲಿ ಇನ್ನೊಂದು ಕಾಫಿ. ಯಾರಿಗೆ? ಅಮ್ಮ ಅವ್ರಿಗೆ. ಅಯ್ಯ, ಅವಳು ಬಾತ್ರೂಮ್ ನಲ್ಲಿ ಇದ್ದಾಳೆ ಕಣ. ಕತೆ ಬರೆಯವ್ರ ಕತೆ ನನಗ್ ಗೊತ್ತಿಲ್ವಾ?
ಮೂಡಿಗೆ ಬರಬೇಕು ಅಂದ್ರೆ ಕೆಲವರು ಕಾಫಿ ಕುಡಿತಾರೆ, ಕೆಲವರು ಸಿಗರೇಟ್ ಸೇರ್ತಾರೆ, ಕೆಲವರು ಎಂಡ ಕುಡಿತಾರೆ. ಅಮ್ಮವ್ರು ಮೂಡಿಗೆ ಬಂದಿದ್ದಾರೆ ಅಂದ್ಮೇಲೆ ಕಾಫಿ ಕೊಡ್ಲೇಬೇಕು. ಅವ್ರು ಹೆಂಗನ ಇರ್ಲಿ, ಕಡು ಮುಚ್ಕೊಂಡು ತಗೊಂಡ ಕೊಡ್ಬಿಡ್ತೀನಿ. ಎಂದಾಳಿ ನನ್ನ ಮಗನೇ, ನಾನೇನು ಕಿವಿನಲ್ಲಿ ಹೂವ ಮುಡ್ಕೊಂಡಿದ್ದೀನ? ಅವಳು ಈಚೆಗೆ ಬಂದ್ಮೇಲೆ ನಾನೇ ಕೊಡ್ತೀನಿ, ಕೊಡಿಲಿ. ಬೇಡಪ್ಪ ಬೇಡ, ನೀವು ಕೊಡ್ಬಿಟ್ರೆ ಆಮೇಲೆ ನನ್ನ ಕೆಲಸ ತೆಗೆದಾಕ್ಬಿಡ್ತಾರ. ಅವಳಿಗೆ ಪುರಿ ಟವಲ್ ಅಲ್ಲಿದ್ದಾಳು. ಒಳ್ಳೇದಾಯ್ತು ಬಿಡು. ಅಲ್ಲ, ಅವ್ರ ಮೈ ಮೇಲೆ ತಾನೇ ಟವಲ್ ಇರೋದು, ಬಾಯಲ್ವಾ ಕಾಫಿ ಕುಡಿಯೋದು. ಕೊಟ್ಬಿಡ್ತೀನಿ ಅಲ್ಕ. ನನ್ನ ಮಗನೇ ಬಾಯಿ ಮುಚ್ಕೊಂಡಿನ ಕೆಲಸ ನೀನ್ ನೋಡೋಕ ಹೊದ್ದು ಬಿಡ್ತೀನಿ. ನನ್ನ ಮಗನೇ ನಡಿಯೋ ನೀನು. ಸೀರೆ ತಂದ್ರ? ಏ ಕೈ ಖಾಲಿ ಇಲ್ಲ ಕಣೆ. ಬಂದೆ 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 ನಿಂತ್ಕೊಳ್ಳ, ಹೋಗ ನಿನ್ ಕೆಲಸ ನೀನು, ಹೋಗ ನೀನು. ತತ್ತಿನೀರೇ ನಾನು. ಅಯ್ಯೋ ಬಾಬಾ, ಏ ಬಾಬಾ ಬಾಬಾ, ಇವ್ರು ನಮ್ ಏರಿಯಾಗೆ ದೊರೆದ್ರು. ಊರ್ನಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟು ಒಂದು ಓವರ್ ಹೆಡ್ ಟ್ಯಾಂಕ್ ಕಟ್ಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಚಂದ ವಸೂಲಿ ಮಾಡೋಕ್ ಬಂದಿದ್ದಾರೆ. ಚಂದ ಅಂದ್ರೆ ಸಹಾಯ. ವೆರಿ ಗುಡ್ ವೆರಿ ಗುಡ್. ಇಲ್ಲಿರೋ ಎಲ್ಲಾ ಕಾಲನಿಗೂ ಒಂದೊಂದು ವಾಟರ್ ಟ್ಯಾಂಕ್ ಬೇಕೇ ಬೇಕು. ಒಳ್ಳೆ ಕರಿಕೆ ಕೈ ಹಾಕಿದ್ದೀರಾ. ನಿಮ್ ಕೈಲಾದಷ್ಟು ಸಹಾಯ ಮಾಡಿದ್ರೆ ತುಂಬಾ ಉಪಕಾರ ಆಗುತ್ತೆ. ಒಂದ್ ನಿಮಿಷ, ನಮ್ ಬಾವ ನೋಡಕಂಗ್ ಹೊರಟಾಕಾಣಿಸ್ತಾನೆ. ಅವನ್ ಹೃದಯ ತುಂಬಾ ಒಳ್ಳೇದು. ಹ್ಮ್, ತಾನ್ಸೂರ್ ಕರ್ಣ ಇವ್ರ ಮನೆ ಮೇಲೆ ಆದೋಗಿದ್ನಂತೆ. ಅವನ ಗಾಳಿ ಇವ್ರಿಗೂ ಬೀಸ್ಬಿಟ್ಟು ಯಾರು ಬಂದ್ ಏನೇ ಕೇಳಿ ಎತ್ 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 ಕೊಡ್ಬಿಡ್ತಾರ. ಏ ತಗಂಬಾರ. ಓ ಎರಡಕ್ಕ ಹೋಗ್ಬಿಟ್ ಬಾ. ಡೊನೇಷನ್. ಓ, ತಗೊಂಡೋಗೋದಕ್ಕೆ ಏನಾದ್ರು ತಂದಿದ್ದೀರಾ? ಬ್ಯಾಗ್ ತಂದಿದ್ದೀನಿ ಸರ್. ಹಾ, ಇಡೀರಿ. ಹನಿ ಹನಿ ಕುಡಿದ್ರೆ ಹಳ್ಳ ಅನಲ್ವಾ, ಹಾಗೆ ಇವ್ರು ವಾಟರ್ ಟ್ಯಾಂಕ್ ಕಟ್ಟಿದ್ಮೇಲೆ ಇದನ್ನ ಉಪಯೋಗಿಸ್ಬೋದಾ? ಎಲ್ಲೋದ್ರು ಉಚಯ ಉಚಯ, ಇದು ಯಾಕೆ ವೇಸ್ಟ್ ಆಗುತ್ತೆ? ಉಚಯ ಉಚಯ. ಇಷ್ಟು ಜೋರ್ ಮಳೆ ಬರ್ತಿದೆ, ಪಾಪ ಅವ್ರ ರೈಲ್ವೆ ಸ್ಟೇಷನ್ ಇರಬಹುದು. ಮನೆ ಸಾಮಾನ್ ಎಲ್ಲ ನೆನೆತಿದ್ಯೋ ಏನೋ. ಚಳಿ ಚಳಿ ತಾಳಿನ ಈ ಚಳಿಯ, ಚಳಿ 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 ಚಳತಿಯ ಬಾರೆ ನೀ ಚಳಿ ಚಳಿ ಚಳಿ. ಅಯ್ಯಯ್ಯೋ, ಏನ್ರಿ ಇದು, ಮಳೆ ನೆನೆತಿದ್ದೀರಾ? ಏನೋ ಮಳೆಯಲ್ಲಿ ನೆನೆಯದ? ಫಸ್ಟ್ ಕ್ಲಾಸ್ ಆಗಿ ಶೋರ್ ಬಾತ್ ಮಾಡ್ತಾ ಇದೀನಿ ಈ ಮಳೆಯಲ್ಲಿ. ಏಕೆ? ಮಳೆ ನೀರು ನೀರಲ್ವಾ? ಈ ಮಳೆ ನೀರಿಂದ ತಾನೇ ನಾವು ಭತ್ತ ಬೆಳೆಯೋದು, ಅದರಿಂದ ನಾವು ಅನ್ನ ತಿನ್ಬೋದು. ಸ್ನಾನ ಮಾಡಿದ್ರೆ ಮಾತ್ರ ತಪ್ಪಾಗುತ್ತಾ? ನಿಮ್ಗೇನಾದ್ರೂ ತಲೆ ಇದೆಯಾ? ಈ ಮಳೆ ನೀರ್ನಲ್ಲಿ ನಿಂದ್ರೆ ನೆಗಡಿ ಆಗೋದಿಲ್ವೇನ್ರಿ? ಏನ್ರಿ, ಮೀನ್ ಹುಟ್ಟಿದಾಗಿಂದ ಸಾಯವರೆಗೂ ನೀರ್ನಲ್ಲ ಇರುತ್ತಲ್ಲ, ಅದಕ್ಕೆ ನೆಗಡಿನ ಬರುತ್ತೆ. ನಮ್ದು ಒಂಥರ ಫಿಶ್ ಬಾಡಿನೇ. ನಿಮ್ ತಮಾಷೆ ಮಾತು ಆಮೇಲೆ ಇರ್ಲಿ, ಮತ್ತೆ ಕೊಡೆ ಕೆಳಗ್ ಬನ್ನಿ. ಸುಖದ ಕವನ
ಕೊಳಲನ್ನು ತೋಳು ಬಳಸಿರೆ ಬೆಂಕಿ ಕಣ ಕಣನೆ ನಮ್ಮನೆಯಲ್ಲೇ ಬಾಡಿಗೆಗಿದ್ದು ನಮ್ಮನೆ ಹುಡುಗಿ, ಅದರಲ್ಲೂ ಮದುವೆ ಆಗದೆ ಇರೋ ಹುಡುಗಿ ಜೊತೆ ಮನೆಯಲ್ಲಿ ಆಯಾ ಕುಣಿತಾ ಆಡಾಡೋದಕ್ಕೆ ನಿನ್ಗೆ ಎಷ್ಟಯ್ಯ ಧೈರ್ಯ ಅಂತ ನಾನೇ ಕೇಳ್ತಾ ಇದ್ದೀನಿ. ನೀವು ವಿನಾಕಾರಣ ಆವೇಶ ಪಡ್ತಾ ಇದ್ರಾ? ನಿಜಕ್ಕೂ ಏನ್ ನಡೀತು ಅಂದ್ರೆ ಅದೆಲ್ಲ ನನಗೆ ಬೇಕಾಗಿಲ್ಲ, ನೀವು ಹೇಳ್ಬೇಕಾದ್ದು ಇಲ್ಲ. ತಕ್ಷಣ ಮನೆ ಖಾಲಿ ಮಾಡಿ, ಇಲ್ಲಿಂದ ಜಾಗ ಖಾಲಿ ಮಾಡು. ಏನು ಅಂದ್ರೆ ಎಳೆಯ ಹೃದಯಗಳನ್ನ ನೋಯಿಸ್ಬೇಡ್ರಿ. ಹಾ, ಐಡಿಯಾ, ಎಳೆ ಹೃದಯಗಳು. ಟೈಟಲ್ ಹೇಗಿದೆ ರೀ? ಬೊಂಬಾಟಾಗಿರುತ್ತೆ ಅತ್ತಿಗೆ. ಥ್ಯಾಂಕ್ ಯು ಬಾಬಾ. ಇನ್ನೊಂದು ಮಾತಾಡಿದ ನಿನ್ ಪೆನ್ನಿಂದ ನಿನ್ನೇ ಮರ್ಡರ್ ಮಾಡ್ಬಿಡ್ತೀನಿ. ಏನಯ್ಯ ದೊಡ್ಡ ಮನುಷ್ಯ, ಏನು ಮಾತಾಡ್ದೆ ನಿಂತಿದ್ದೀಯಲ್ಲ? ಏನೋ ಬುದ್ಧಿವಂತ, ಗೌರವಸ್ಥ, ವಿದ್ಯಾವಂತ ಅಂದ್ಬಿಟ್ಟು ಬಾಡಿಗೆನ ಕಡಿಮೆ ಮಾಡ್ಬಿಟ್ಟು ಮನೆ ಕೊಟ್ರೆ ಇದನ್ನೇನ ನೀನ್ ಮಾಡೋದು? ಒಳಕಲ್ ಮಾವನಂತರ ಮುಖ ಮಾಡ್ಕೊಂಡು ಯಾಕೆ ಸುಮ್ಮನೆ ನಿಂತಿದ್ದೀರಾ? ಮನಸ್ಸೊಳಗೆ ಏನಿದೆ ಅಂತ ಹೇಳ್ಬಿಡಪ್ಪ ತಾನೆ. ಅದೇನ್ ಬಗಳು? ನಾನು ಜಯ ಒಬ್ಬರು ತುಂಬಾ ಪ್ರೀತಿಸ್ತಾ ಇದ್ದೀವಿ. ನಿಜವಾಗ್ಲೂ ನಮ್ ಜಯನ ಹೊಟ್ಟೆ ತುಂಬಾ ಪ್ರೀತಿಸ್ತೀರಾ? ಗಾಬರಿ ಆಗಬೇಡಿ, ಎಲ್ಲರೂ ಮನಸ್ಸು ತುಂಬಾ ಪ್ರೀತಿಸ್ತೀಯ ಅಂತ ಹೇಳೋದನ್ನ ಅಮ್ಮ ಅವರು ಹೊಟ್ಟೆ ತುಂಬಾ ಪ್ರೀತಿಸ್ತೀಯ ಅಂತ ಕೇಳ್ತಿದಾರ ಅಷ್ಟೇ. ನಾನು ಹೊಟ್ಟೆ ತುಂಬಾನೋ ಮನಸ್ಸು ತುಂಬಾನೋ ಖಂಡಿತವಾಗ್ಲೂ ಜಯನ ಪ್ರೀತಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಳಿ, ನಾನು ಈ ಕ್ಷಣ ಮನೆ ಬಿಟ್ಟು ಹೊರಟು. ಇಷ್ಟು ದೂರ ಮುಂದುವರೆದ ಮೇಲೆ ಬಿಟ್ಟು ಹೋಗ್ತೀನಿ ಅಂತ ಹೇಳೋದಕ್ಕೆ ಇದೇನು ಮುನ್ಸಿಪಾಲಿಟಿ ಉದ್ಯೋಗ ಅನ್ಕೊಂಬಿಟ್ಯಾ? ಹೌದು ಭವ, ಹೆಣ್ಣು ಬೆಂಕಿ ಕಡ್ಡಿ ಇವೆರಡು ಒಂದೇ. ಬೆಂಕಿ ಕಡ್ಡಿ ಒಂದೇ ಒಂದ್ಸಲ ಉರಿಯುತ್ತೆ, ಹೆಣ್ಣು ಅಷ್ಟೇ ಒಂದೇ ಒಂದ್ಸಲ ಪ್ರೀತಿಸ್ತಾಳೆ. ಈಗ ನೀನು ನನ್ ತಂಗಿ ಬರೀ ಪ್ರೀತಿಸ್ತಿದ್ಯೋ ಇಲ್ಲ ಭಗ್ನನು ಮಾಡ್ಕೋತೀಯೋ? ಭಗ್ನ ಅಂದ್ರೆ ಲಗ್ನ ತಾನೆ? ಹೌದಯ್ಯ, ಅಂದ್ರೆ ನಿಮ್ಮಿಬ್ರಿಗೂ ಮದುವೆ ಮಾಡೋದಕ್ಕೆ ನಮಗೂ ಆನಂದವೇ. ಹಾಗಾದ್ರೆ ನಾನು ರೆಡಿ. ಆದ್ರೆ ನಿಮ್ ಹಿರಿಯರು? ಹಿರಿಯರು ಅಂದ್ರೆ ನನಗ್ ನನ್ನ ತಾಯಿ ಬಿಟ್ರೆ ಬೇರೆ ಯಾರು ಇಲ್ಲ. ಆಕೆಗೆ ವಿಷಯ ಹೇಳದೆ ಅಂದ್ರೆ ನಿಮ್ ಹುಡುಗಿನೇ ನನ್ ಮಗನ ತಂದ್ಕೋತೀನಿ ಅಂತ ನಾನು ಯಾವತ್ತೋ ಮಾತು ಕೊಟ್ಟಿದ್ದೀನಿ. ಮಾತಂದ್ರೆ ಮಾತೆ? ಈ ಮಾತು ಕೊಟ್ಟು 2 ವರ್ಷ ಆಯ್ತು, ಇದುವರೆಗೂ ತಾಂಬೂಲನೇ ತಗೊಂಡಿಲ್ಲ. ನಮ್ಮ ಹುಡುಗಿ ಹಿಡಿಸಿಲ್ಲೋ ಇಲ್ವೋ? ನಿಮ್ಗೆ ಆ ಅನುಮಾನನೇ ಬೇಕಾಗಿಲ್ಲ. ನನ್ ಮಗ ಇದುವರೆಗೂ ನನ್ ಮಾತಿಗೆ ಎದುರು ಹೇಳ್ದೋನೇ ಅಲ್ಲ. ಕಾಗದ ಬರ್ತಿದ್ದೀನಿ, ಅವನ್ ಬರ್ತಿದ್ದ ಹಾಗೆ ಮುಹೂರ್ತ ಇಟ್ಕೊಂಡ್ಬಿಡೋಣ. ಮಗ ಅಂತಿದ್ದ ಹಾಗೆ ಬಂದ್ಬಿಟ್ರು, 100 ವರ್ಷ ಆಯಸ್ಸು. ಬಂದ್ಯಪ್ಪ, ಎಲ್ಲ ನಿನಗೋಸ್ಕರನೇ ಎದುರು ನೋಡ್ತಿದ್ವಿ. ಕಾಗದದಲ್ಲಿ ಯೋಗಪ್ಪನವರು ಅಂತ ಬರ್ದಿದ್ನಲ್ಲ, ಇವ್ರೆ. ನಮಸ್ಕಾರಪ್ಪ. ನಮಸ್ಕಾರ. ಮದುವೆ ವಿಷಯ ಮಾತಾಡೋಣ ಅಂತ ಬಂದಿದ್ದೀವಿ. ಅಮ್ಮ ಒಂದ್ ನಿಮಿಷ ಒಳಗ್ ಬಾ. ಈಗ್ಲೇ ಬರ್ತೀನಿ, ಕೂತಿರಿ. ಏನಮ್ಮ ನನ್ನ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ದೆ ಈ ಹೆಣ್ಣುಡ ಶಾಸ್ತ್ರ ಎಲ್ಲ ಯಾಕೆ ಇಟ್ಕೊಂಡೆ? ನಿನ್ನ ಅಭಿಪ್ರಾಯ ತಿಳಿಸುವಂತಾನೆ ನಾನು ಕಾಗದದಲ್ಲಿ ಕಾಗ್ತಾ ಬರ್ದೆ. ಒಂದಕ್ಕಾದ್ರೂ ಉತ್ತರ ಬರ್ದ್ಯಾ? ನನ್ ಮಾತು ಮೀರೋದಿಲ್ಲ ಅನ್ನೋ ನಂಬಿಕೆಯಿಂದ ನಾನು ಅವ್ರಿಗೆ ಮಾತು ಕೊಟ್ಟೆ. ಅಮ್ಮ ನಾನು ಅಲ್ಲೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಅವಳೇ ಮದುವೆ ಮಾಡ್ಕೋತೀನಿ ಅಂತ ಅವ್ರ ಹಿರಿಯರಿಗೂ ಮಾತು ಕೊಟ್ಟು ಬಂದಿದ್ದೀನಿ. ನನ್ನ ಕೇಳ್ದೆ ಯಾಕೆ ಮಾತು ಕೊಟ್ಟೆ? ನನ್ನ ನಿರ್ಣಯನ ನೀನ್ ತಿರಸ್ಕರಿಸಲ್ಲ ಅವನ ನಂಬಿಕೆಯಿಂದ. ಅದೇ ಅಭಿಪ್ರಾಯದಿಂದ ನಾನು ಅವ್ರಿಗೆ ಮಾತು ಕೊಟ್ಟೆ. ಕೊಟ್ಟು ಮಾತನ್ನ ತಪ್ಪೋದು ನಮ್ ವಂಶದಲ್ಲೇ ಇಲ್ಲ. ಅದಕ್ಕೆ ಮದುವೆಗೆ ಮುಹೂರ್ತನ ಇಡಿಸಿ ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಂದ್ರೆ ನನಗೆ ಇಷ್ಟ ಇಲ್ಲದೆ ಇದ್ರು ನೀನ್ ಆ ಹುಡುಗಿನೇ ಮದುವೆ ಮಾಡ್ಕೋತೀಯ? ನಾನ್ ಇಷ್ಟಪಟ್ಟರೆ ಹುಡುಗಿ ನೀನ್ ನೋಡಿದ್ರೆ ಖಂಡಿತವಾಗಿ ಮದುವೆ ಒಪ್ಕೋತೀಯಮ್ಮ? ನಾನೇನು ನೋಡ್ಬೇಕಾಗಿಲ್ಲ, ಹೋಗೋ. ಇದುವರೆಗೂ ನಿನಗ್ ಸಂಬಂಧಪಟ್ಟಿದ್ದು ಏನೇ ಇದ್ರು ತೀರ್ಮಾನ ತಗೋತಾ ಇದ್ದಿದ್ ನಾನು, ಆಚರಣೆ ತರ್ತಾ ಇದ್ದೀನಿ ನೀನು. ಆದ್ರೆ ಇದು ಮದುವೆ ವಿಷಯನಮ್ಮ. ಈ ವಿಷಯದಲ್ಲೂ ಅಷ್ಟೇ, ನಾನ್ ಹೇಳ್ದ ಹಾಗೆ ನೀನ್ ಕೇಳ್ಬೇಕು. ಸಾಧ್ಯ ಇಲ್ಲಮ್ಮ, ನಿನ್ನ ಮಾತ್ ನೆರವೇರಿಸೋಕ್ಕೋಸ್ಕರ ನಾನ್ ಪ್ರೀತಿಸಿರೋ ಹುಡುಗಿಗೆ ದ್ರೋಹ ಮಾಡಕ್ಕಾಗಲ್ಲ. ನನ್ನ ಸುಖ ಸಂತೋಷನ ನಿನ್ ಕಣ್ಣಾರ ನೋಡ್ಬೇಕನ್ನೋ ಆಸೆ ನಿನಗಿದ್ರೆ ನೀನ್ ಖಂಡಿತವಾಗ್ಲೂ ಮದುವೆಗೆ ಬಂದು ಆಶೀರ್ವಾದ ಮಾಡ್ಲೇಬೇಕು. ಇದ್ರ ಮೇಲೆ ನೀನಿಷ್ಟ.
ತಮ್ಮ ರಕ್ಷಣೆಗಾಗಿ ಇದ್ದ ಸೆಕ್ಯೂರಿಟಿ ಗಾರ್ಡ್ಗಳೇ ಮಿಷಿನ್ ಗನ್ನಿಂದ ಸುಟ್ಟು ಘೋರ ಕೊಲೆ ಮಾಡಿದ್ದಾರೆ. ಏನ್ ಸಿಕ್ಕಿದ ಮಾನ್ರು, ಪೇಪರ್ನ ಬಹಳ ಆಳವಾಗಿ ಓದ್ತಾ ಇದ್ದೀರಲ್ಲ, ಏನ್ ವಿಶೇಷ? ನಮ್ಮ ಪ್ರಧಾನ ಮಂತ್ರಿ ಇಂದಿರಾ ಗಾಂಧಿ ಅವ್ರನ್ನ ಬಹಳ ಘೋರವಾಗಿ ಸುಟ್ಟಾಕಿದಾರಂತೆ ನೋಡು. ಅವ್ರನ್ನ ತಿರುಗಾ ಸುಟ್ರ? ಅವ್ರು ಸತ್ತ ಆಗ್ಲಿ 7 ವರ್ಷ ಆಗ್ಲಿಲ್ವಾ? ಇದು 7 ವರ್ಷ ಹಿಂದಿನ ಪೇಪರ್ ಕಣ, ಫ್ರೀಯಾಗಿ ಸಿಗ್ತಲ್ಲ ಅಂತ ಸುಮ್ನೆ ಓದ್ತಾ ಇದೀನಿ. ಇನ್ನೊಂದ್ಸಲ ಇನ್ನು ಹಳೆ ಪೇಪರ್ ಹುಡುಕಿ ಮಹಾತ್ಮ ಗಾಂಧಿ ಕೊಂದವ್ರದು ಸಿಗುತ್ತೆ. ಕಾಫಿ ತಗೊಳ್ಳಿ. ಇದೇನ 2 ಕಪ್ ಕಾಫಿ ತಂದಿದ್ಯಾ? ನನಗೊಂದು ನಿಮ್ಗೊಂದು, ನಮ್ಮಿಬ್ರು ಒಂದ್ ಸಾಕಾಗಲ್ವಾ? ಅದು ಹ್ಯಾಕೆ ಸರಿ ಹೋಗುತ್ತೆ? ಸರಿ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಒಂದ್ ಕಾಫಿ ಬದಲು 2 ಕಾಫಿ ತಂದ್ರೆ ಇನ್ನೊಂದ್ ಕಾಫಿನ ವೇಸ್ಟ್ ಮಾಡೋ ಅಂತಾನೆ ಲೆಕ್ಕ. ಇವತ್ತು ಹೋಟ್ಲಲ್ಲಿ ಒಂದ್ ಕಪ್ ಕಾಫಿ ಬೆಲೆ ಎಷ್ಟು ಗೊತ್ತಾ? 2 ರೂಪಾಯಿ ಅಂದ್ರೆ ತಿಂಗಳಿಗೆ 60 ರೂಪಾಯಿ, ವರ್ಷಕ್ಕೆ 720 ರೂಪಾಯಿ, 10 ವರ್ಷಕ್ಕೆ 7200 ರೂಪಾಯಿ, ಅದೇ 100 ವರ್ಷಕ್ಕೆ 72,000 ರೂಪಾಯಿ. ನೀವು ಹೀಗೆ ಲೆಕ್ಕ ಹಾಕ್ತಾ ಕೂತಿದ್ರೆ ಯಾವ ಕೆಲಸನ ಮಾಡಕ್ಕಾಗಲ್ಲ. ಕಾಫಿ ಆರು ಹೋಗ್ತಾ ಇದೆ, ಕುಡೀರಿ. ಇದನ್ನ ಫ್ಲಾಸ್ಕ್ ಅಲ್ಲಿ ಇಡು, ಸಂಜೆಗೆ ಬೇಕಾಗುತ್ತೆ. ಏನ್ರಿ ನಿಮ್ ಜಿಪಿಡತನ? ನೋಡು ಇದನ್ನ ಗಮ್ಮತ್ ಮಾಡ್ತೀನಿ. ಈ ಸಾಸರ್ಲಿರೋ ಕಾಫಿನ ಆ ಕಡೆಯಿಂದ ನೀನು, ಈ ಕಡೆಯಿಂದ ನಾನು ರೊಮ್ಯಾಂಟಿಕ್ ಆಗಿ ನೋಡ್ತಾ ಕುಡಿತಾ ಇದ್ರೆ ಇದನ್ ಯಾರಾದ್ರೂ ಜಿಪುಣತನ ಅಂತಾರ? ಇಲ್ಲ, ಈ ಭಾವ ಕೂಡ ರೊಮ್ಯಾಂಟಿಕ್ ಟಚ್ ಅಂತಾರೆ. ಈ ರೀತಿ 50-50 ಶೇರ್ ಮಾಡಕ್ಕೆ ನಾ ನೀವಿಷ್ಟು ಸೀರಿಯಸ್ ಆಗಿ ಲೆಕ್ಕ ಹಾಕಿದ್ದು ನಿಜವಾಗ್ಲೂ ನೀವು? ನೋ ಮೋರ್ ಡೈಲಾಗ್ಸ್. ಲೇಟ್ ಮಾಡಿದಷ್ಟು ಕಾಫಿ ತಣ್ಣಗ ಹೋಗುತ್ತೆ, ಆಮೇಲೆ ಇದನ್ನ ಬಿಸಿ ಮಾಡಕ್ಕೆ ಸ್ಟೌ ಬೇರೆ ದಂಡ. ಅಯ್ಯೋ ಕಮಾನ್ ಕಮಾನ್. ಮನೆ ಖರ್ಚು ಜಾಸ್ತಿ ಆಗ್ತಾ ಇದೆ, ಈ ಹುಚ್ಚಪ್ಪನ ಹೇಗಪ್ಪ ಇಲ್ಲಿಂದ ಓಡಿಸೋದು ಅನ್ಕೊಂಡಿದ್ದೆ. ಒಟ್ಟಿನಲ್ಲಿ ಅವನೇ ಹೋಗ್ತಾ ನನ್ನ ಭಾರ ಎಲ್ಲ ಕಮ್ಮಿ ಮಾಡ್ತಾ ಇದ್ದಾನೆ. ಹೋಗೋದ್ರ ಬಗ್ಗೆ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀನಿ ಹುಚ್ಚಪ್ಪ? ನೋಡು ಒಂದಲ್ಲ ಒಂದ್ ದಿನ ಎಲ್ರು ಹೋಗ್ಬೇಕಾದೆ ಅಲ್ವಾ? ತಗೋ ಈ 4 ಕಣಿ ತಗೊಂಡು ದಾರಿ ಉದ್ದಕ್ಕೂ ಕಳ್ಳೆ ಬರ್ಫಿ ತಿಂತ ಹೋಗು. ನಾನ್ ಸಂಕಟ ಪಡ್ತಿರೋದು ಅದಕ್ಕೆಲ್ಲ. ಮತ್ತೆ ಅಮ್ಮ ಅವ್ರು ಅಪ್ಪ ಅವ್ರ ಕಚ್ಚಿಗೆ ಹೋಯ್ತಾ ಅವರಲ್ಲ ನೀ ಹೋಗ್ತಲ್ವಾ ಕಂಚಿಗ? ಈಗ ಯಾತಕ್ಕೆ? ಯಾಕೆ ಅಂತ ಕೇಳ್ತಾ ಇದ್ದಿಲ್ಲ, ಹೋಗ್ಲಿ ಬಿಡು. ಒಂದ್ ತಿಂಗಳು ಕಂಚಿ ಕಾಶಿ ರಾಮೇಶ್ವರ ಅಂತ ಸುತ್ತಾಡ್ಕೊಂಡು ತೀರ್ಥಯಾತ್ರೆ ಮಾಡ್ಕೊಂಡ್ ಬಂದ್ರೆ ಒಂದಷ್ಟು ಪುಣ್ಯ ಆದ್ರೂ ಬರುತ್ತೆ. ಅಯ್ಯಯ್ಯೋ ಕಂಚಿಗೆ ಹೋಗ್ತಿರೋದು ಪುಣ್ಯ ಪಡ್ಕೊಳಕಲ್ಲಪ್ಪ, ಅಲ್ಲಿ ಒಳ್ಳೆ ಕಥೆಗಳು ಸಿಗುತ್ತೇನೋ ಅಂತ ನೋಡಕ್ಕೆ. ಕಂಚಿಲಿ ಕಥೆಗಳು ಸಿಗುತ್ತಾ? ಅಲ್ಲಿ ರೇಷ್ಮೆ ಸೀರೆಗಳು ತಾನೇ ಸಿಗೋದು. ಆಗಲ್ಲಪ್ಪ, ನಾವ್ ಚಿಕ್ಕವರಾಗಿದ್ದಾಗ ದೊಡ್ಡವ್ರ ಕತೆ ಹೇಳ್ತಾ ಕೊನೆಯಲ್ಲಿ ಕತೆ ಕಂಚಿಗೆ ನಾವೆಲ್ಲ ಮನೆಗೆ ಅಂತ ಹೇಳ್ತಿದ್ರಲ್ಲ, ಆ ರೀತಿ ಸೇರ್ಕೊಂಡಿರೋ ಕತೆಗಳೆಲ್ಲ ಕಂಚಿಲಿ ಶೇಖರವಾಗಿರ್ತವೆ ಅಂತ. ಹಾಗಾದ್ರೆ ನಿಮ್ಗೆ ಒಂದ್ ತಿಂಗಳು ಸಾಕಾಗಲ್ಲ ಬಿಡಿ, ಅದಕ್ಕೆ ವರ್ಷಗಳಾದ್ರೂ ಸರಿ ಒಳ್ಳೊಳ್ಳೆ ಕತೆಗಳನ್ನ ಆರಿಸಿ ನಿಧಾನಕ್ ಬನ್ನಿ. ಅವರು ನಿಮ್ ಮೇಲಿನ ಅಭಿಮಾನ ಕೇಳ್ತಾ ಇಲ್ಲ, ನೀವು ಮನೆ ಬಿಟ್ಟು ಹೋದ್ರೆ ದಿನಕ್ಕೆ 4 ಊಟ ಮಿಗುತ್ತೆ ಅಂತ ಹೇಳ್ತಿರೋದು. ನನ್ ವಿಷಯ ಗೊತ್ತಲ್ಲ ಜಯ, ಮನೆ ಕಡೆ ಹುಷಾರಮ್ಮ, ಅಡಿಗೆ ಮಾಡಕ್ಕೇನು ಹುಚ್ಚಯ್ಯ ಇದ್ದೇನಲ್ಲ, ಒಂದ್ 4-5 ದಿವಸ ಒಳ್ಳೆ ಕತೆಗಳು ಸಿಕ್ಕಿದ ತಕ್ಷಣ ವಾಪಸ್ ಬಂದ್ಬಿಡ್ತೀನಿ. ಬರ್ಲಾ? ಹೋಗ್ಬೇಕ? ಬರ್ತೀನಿ ಮೈದಾ ಅವರೇ. ಓಕೆ ಅತ್ತಿಗೆ ಅವರೇ, ಬರೋಗ ಶುಭಾರ್ಥ ತಾನೆ. ಅಯ್ಯ ಮುಂಡೇವಾ, ಹೊಸದಾಗ ಮದ್ವೆ ಆಗಿರೋರು ನೀವು ಕಣೋ ನಾವಲ್ಲ. ಆದ್ರೂ ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ ಬಿಡಿ, ಬಾಯಿ ಮುಚ್ಕೊಂಡು ಸಾಮಾನ್ಯ ನಡೆಯೋ. ನಮ್ ಮದ್ವೆಗೆ ನಿಮ್ ಅಮ್ಮ ಬರ್ತಾರೆ ಬರ್ತಾರೆ ಅಂತ ಹೇಳಿದ್ರೆ ಹೊರತು ಬರ್ಲೇ ಇಲ್ಲ. ಯಾರು? ನಿಮ್ ತಾಯಿರಿ. ಹೋಗ್ಲಿ, ನಾವಾದ್ರೂ ಹೋಗಿ ಅವ್ರನ್ನ ನೋಡ್ಕೊಂಡ್ ಬರೋಣ ಅಂದ್ರೆ ನೀವ್ ಆಗ ಈಗ ಅಂತಿದ್ದೀರಿ ಹೊರತು ಕದಲ್ತಾನೆ ಇಲ್ಲ. ಪಾಪ, ಆಕೆ ಎಷ್ಟು ವೇದನೆ ಅನುಭವಿಸ್ತಿದಾರೋ ಏನು. ಯಾರು? ನಿಮ್ ಅಮ್ಮ ರೀ. ಅವರೇನೋ ಹಠದಿಂದ ನಮ್ ಮದ್ವೆಗೆ ಬರ್ದೇ ಇರಬಹುದು. ಹೋಗ್ಲಿ, ಆಮೇಲೆ ನೀವಾದ್ರೂ ಒಂದ್ ಕಾಗದ ಬರೀಬಹುದಿತ್ತಲ್ಲ, ಅವ್ರನ್ನೊಂದ್ಸಲ ನೋಡ್ ಬಂದಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ರೋ ಏನೋ. ಯಾರು? ನಿಮ್ ತಾಯಿ ರೀ. ಎಷ್ಟ್ ಸರಿ ಹೇಳಿದ್ರು ಯಾರು ಯಾರು ಅಂತ ಕೇಳ್ತಿರಲ್ಲ, ನಿಮ್ಗೆ ಕಿವುಡ? ನನ್ ಕಿವುಡ ವಿಷಯ ಆಗಿರ್ಲಿ, ನಿನ್ ಮಾತ್ರ ಹಾಳ್ ಮಾಡ್ಬಿಟ್ಟಲ್ಲ. ನಾನೇನ್ ಹಾಳ್ ಮಾಡ್ದೆ? ಮೂರ್ ಹೊತ್ತಕ್ಕಾಗಷ್ಟು ಮೊಸರನ್ನ ಒಂದೇ ಸಲ ಸುರಿದಿದ್ಯಲ್ಲ. ಅದಕ್ಕೇನೀಗ ಸ್ವಲ್ಪ ಅನ್ನ ಹಾಕೊಳ್ಳಿ. ಅಯ್ಯೋ ಇದು ಬೇರೆ ದಂಡನ, ಏನು ಬೇಕಾಗಿಲ್ಲ, ನಾನು ಹಾಗೆ ಕುಡಿತೀನಿ. ನೋಡ್ ಜಯ, ನಮ್ಮ ಅಮ್ಮನ ಬಗ್ಗೆ ನೀವು ಇನ್ನ ಗೊತ್ತಿಲ್ಲ. ಅವಳು ಕೋಪದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ, ಹಠದಲ್ಲಿ ಚಿತ್ರದುರ್ಗದ ಓಬವ್ವ. ಒಂದ್ ವರ್ಷದಲ್ಲಿ ಒಂದ್ ಮುದ್ದಾದ ಮಗುನ ಎತ್ಕೊಟ್ಬಿಡು, ಅವಳು ಕೋಪ ತಾಪನ ಎಲ್ಲ ಒಂದ್ ಕಡೆ ಕಟ್ಟಿಟ್ಬಿಟ್ಟು ಅವಳಷ್ಟು ಕವಳೆಯಲ್ಲಿ ಓಡ ಬಂದ್ಬಿಡ್ತಾಳೆ. ಅಯ್ಯೋ ಇದೆಲ್ಲ ಬೇರೆ ವೇಸ್ಟ್. ಏನಮ್ಮ ಅವ್ರೇ, ಸ್ವಲ್ಪ ಫ್ಲಾಸ್ಕ್ ಅಲ್ಲಿ ಕಾಫಿ ತುಂಬ್ಕೊ, ನಾನು ಅಲ್ಲಿ ಥಿಯೇಟರ್ ಅಲ್ಲಿ ಸಿಗೋ ಕಾಫಿ ಕುಡಿಯೋಲ್ಲ. ಅದ್ ನನಗ್ ಗೊತ್ತಿಲ್ವೇ, ಅದಕ್ಕೆ ನಾನು ರೆಡಿಯಾಗೇ ಬಂದಿರೋದು. ಹೌದು, ಚಿಕ್ಕದ ಮನ್ರು ಯಾವಾಗ್ಲೂ ಲೇಟ್ ಅಲ್ವಾ? ಅಯ್ಯೋ ಅವ್ರು ಯಾವಾಗ್ಲೂ ಹೀಗೆ, ಟೈಮ್ ಸೆನ್ಸೇ ಇರೋಲ್ಲ ಅಂತೀನಿ. ಒಂದ್ ಸಿನಿಮಾ ಆದ್ರೂ ನಾವು ಬಿಗಿನಿಂಗ್ ನೋಡಿದೀವ? ನಾವ್ ಹೋಗಿರೋದೆಲ್ಲ ಬರೀ ಇಂಟರ್ವಲ್ ಗೆ ತಾನೆ. ಇವತ್ತು ಹಾಗೆ ಆಗುತ್ತೋ ಏನೋ. ಸಿನಿಮಾ ಹೋದ್ರೆ ವೃತ 20 ರೂಪಾಯಿ ಖರ್ಚು. ಕರೆಕ್ಟ್.
ಅಮ್ಮ ಅಯ್ಯೋ ಅಮ್ಮ ಅಮ್ಮ ಅಯ್ಯೋ ತಲೆನೋವು ಅಯ್ಯೋ ತಲೆನೋವು ನೋಡಿದ್ರೆ ಸಿನಿಮಾಗೆ ಹೋಗೋದೆ ಬೇಡ ಅನ್ಸುತ್ತೆ ಅಯ್ಯೋ ನಿಮ್ ನಾಟಕ ಇಲ್ಲ ಕಟ್ಟಿಟ್ಟು ಟೈಮ್ ಆಯ್ತು ನಡೀರಿ ಇವತ್ತು ಲೇಟ್ ಆಗಿ ಹೋದ್ರೆ ಹೌಸ್ಫುಲ್ ಬೋರ್ಡ್ ನೋಡ್ಕೊಂಡು ಬರ್ಬೇಕಾಗುತ್ತೆ ಅಷ್ಟೇ ಹೋಗ್ಲೇಬೇಕಾ ನಾಳೆ ಹೋದ್ರೆ ಆಗಲ್ವಾ ಜಯ ಆಗಲ್ಲ ಇವತ್ತೇ ನೋಡ್ಬೇಕು ನಡೀರಿ ಸರಿ ನಡಿ ನೀನಲ್ಗೋ ಲಕ್ಷಾಧೀಶ್ವರ ಪಿಕ್ಚರ್ ನೋಡೋದಕ್ಕೆ ನಾನು ನಿಮ್ ಜೊತೆ ಬರ್ತಾ ಇದ್ದೀನಿ ನಾವು ಹೋದ ಕಡೆ ಎಲ್ಲ ಹೀಗೆ ಹಿಂದಿಂದ ಬರ್ತಾ ಇದ್ರೆ ನಾನಂತೂ ಭಿಕ್ಷಾಧಿಪತಿ ಆಗ್ಬಿಡ್ತೀನಿ ಬರ್ಲಿ ಬಿಡ್ರಿ ಪಾಪ ತುಂಬಾ ಆಸೆ ಪಡ್ತಿದ್ದಾನೆ ಇವನ್ ಯಾಕೆ ಇವನ್ ಬಂದ್ರೆ 10 ರೂಪಾಯಿ ದಂಡ ನಾವಾದ್ರೆ ಹಾಯಾಗಿ ರಿಕ್ಷಾದಲ್ಲಿ ಲೋಡ್ ಬರ್ಬೋದಾ ಇವನ್ ಕರ್ಕೊಂಡು ಹೋಗ್ಬೇಕಾದ್ರೆ ಆಟೋ ರಿಕ್ಷಾ ಮಾಡ್ಬೇಕು ಎಕ್ಸ್ಟ್ರಾ ಚಾರ್ಜ್ ಕೊಡ್ಬೇಕು ಟಿಕೆಟ್ ಬೇರೆ ತಗೋಬೇಕು ಎಲ್ಲ ದಂಡ ಬಿಲ್ಕುಲ್ ಆಗಲ್ಲ ಬರ್ಲಿ ಬಿಡ್ರಿ ಪಾಪ ವರ್ಷಕ್ಕೊಂದ್ಸರಿ ತಾನೇ ಕರ್ಕೊಂಡು ಹೋಗ್ತೀವಿ ಏನು ವರ್ಷಕ್ಕೊಂದೇ ಸರಿನಾ ಹಾಗಾದ್ರೆ ಒಂದ್ ಕೆಲಸ ಮಾಡೋಣ ಓಡ್ಬಿಟ್ರೆ ಅಶ್ವಿನಿ ನಾ ಚಪ್ಪನು ಇಲ್ಲ ಪಿ ಟಿ ಉಷಾನು ಇಲ್ಲ ಇಬ್ಬರು ಮುಗಿಸ್ಬಿಡ್ತೀನಿ ಸೈಕಲ್ ರುಚಿದವನೇ ನಿಲ್ಸ ಸಾಕು ಇನ್ನು ಎಲ್ಲಿ ಒಳಿ ಕೊಡ್ಕೊಂಡು ಹೋಯ್ತಿ ನಾನು ಎಲ್ಲಿ ಓಡ್ ಬರ್ಲಿ ಹಿಂದೆ ನೀವಿಬ್ರು ಇಲ್ಲೇ ರೀ ನಾನು ಹೋಗಿ ಟಿಕೆಟ್ ತಗೊಂಡ್ಬರ್ತೀನಿ ಸಾರಿ ಎಕ್ಸ್ಕ್ಯೂಸ್ ಮೀ ಟೂ ಟಿಕೆಟ್ಸ್ ಪ್ಲೀಸ್ ಥ್ಯಾಂಕ್ ಯು ನಾವು ತುಂಬಾ ಅದೃಷ್ಟವಂತ ಜಯ ಇದ್ದಿದ್ದೆ ಎರಡೇ ಟಿಕೆಟ್ ಹೌಸ್ಫುಲ್ ಆಗಿ ಹೋಗಿದೆ ಎರಡೇ ಟಿಕೆಟ್ ಆಮೇಲೆ ನಮ್ ಕತೆ ನೀ ಇಲ್ಲೇ ಅಂತಕೊಂಡು ಪೋಸ್ಟ್ ನೋಡ್ತಾರು ಕತೆ ಏನು ಯಾರು ಮಾಡಿದಾರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಸಿನಿಮಾ ಎಷ್ಟು ನಾವು ಹೋಗಿ ಬೇಗ ಬಂದ್ಬಿಡ್ತೀವಿ ಬಾಜೆ ಕಮಾನ್ ಕಾಫಿ ಸಾರಿ ಹುಚ್ಚಪ್ಪ ಜಯ ಜಯ ಎಲ್ಲ ಸಾಮಾನು ಕರೆಕ್ಟ್ ಆಗಿ ತಂದಿದೀನಿ ನೋಡು ಕೈ ಕಾಲಲ್ಲಿ ಹಂಗೆ ಸೇರ್ಕೊಂಡ್ಬಿಡ್ತು ಯಾಕೋ ಆಟೋದಲ್ಲಿ ಬಂದ್ರೆ ಇಷ್ಟೊಂದು ಸುಸ್ತಾಗಿದ್ಯಾ ಆಟೋ ರುಗ್ಸೋದಲ್ಲ ಅದಕ್ಕೆ ಏರೋಪ್ಲೇನ್ ಕರ್ಕೊಂಬಂದೆ ಅಂತ ಹೇಳಲಿಲ್ವಲ್ಲ ಇತ್ತಾಗಿಂದ 2 ಮೈಲಿ ಅತ್ತಾಗಿಂದ 2 ಮೈಲಿ ಆಟ ಆಡಿಸ್ಕೊಂಡು ಕರ್ಕೊಂಬಂದ್ಬಿಟ್ರು ನಿನ್ ಜೊತೆಲಿ ನಾನು ನಡ್ಕೊಂಬಂದಿಲ್ವೇನಾ ಯಾಕ್ರಿ ನಮ್ ಕಿರಾಣಿ ಅಂಗಡಿ ಇರೋದು ಪಕ್ಕದ ಬೀದಿಲ್ವಾ 2 ಮೈಲಿ ಯಾಕೆ ನಡ್ಕೊಂಡು ಹೋಗಿದ್ರಿ ಅದ್ ಬಂದು ಅಲ್ಲಿ ನನ್ ಫ್ರೆಂಡ್ ಶಾಪ್ ಇದೆ ಅಲ್ಲಿ ಹೋದ್ರೆ ಅವನಿಗೂ ವ್ಯಾಪಾರ ಆದಾಗೂ ಆಗುತ್ತೆ ನನಗೂ ಕನ್ಸೆಷನ್ ಸಿಗುತ್ತೆ ಭಾರಿ ಕನ್ಸೆಷನ್ ಟೋಟಲ್ ಲೆಕ್ಕದಲ್ಲಿ 5 ರೂಪಾಯಿ ಕಮ್ಮಿ ಮಾಡವನೆ ಕೂಲಿ ಲೆಕ್ಕ ಹಾಕದೆ ಇಲ್ಲೇ ತರಬಹುದಾಗಿತ್ತು ಹುಚ್ಚ ಬಾಯ್ ಏನ 5 ರೂಪಾಯಿ ಅಂದ್ರೆ ಅಷ್ಟೊಂದು ಕೇವಲನ ಒಬ್ಬ ಮನುಷ್ಯನ ಒಪ್ಪತ್ತಿನ ಊಟ ಗೊತ್ತಾ ಜಯ ಏನ ಯೋಚನೆ ಮಾಡ್ತಾ ಎಲ್ಲ ಸರಿಯಾಗಿದೆ ನೋಡು ಸೆಂಟ್ ಕೊಟ್ಲಿಲ್ರಿ ತರ್ಲಿಲ್ಲ ಯಾಕೆ ಅಗತ್ಯ ಇಲ್ಲ ಅಂತ ನನ್ನ ಮೊದ್ಲಿಂದ ಸೆಂಟ್ ಹಾಕೊಂಡೆ ಅಭ್ಯಾಸ ನೋಡಿ ಜಯ ಮದುವೆ ಮುಂಚೆ ನೀನ್ ಸ್ವತಂತ್ರಳು ಈಗ ನೀ ನನ್ನ ಹೆಂಡತಿ ನಿನ್ನ ನಿನ್ನ ಖರ್ಚನ್ನು ಸರಿ ತೂಗಿಸೋ ಜವಾಬ್ದಾರಿ ನನ್ನ ಮೇಲಿದೆ ನೀನ್ ಉಪಯೋಗಿಸೋ ಸೆಂಟಿನ ಬೆಲೆ ಎಷ್ಟು ಗೊತ್ತಾ 50 ರೂಪಾಯಿ ತಿಂಗಳು ಒಂದು ಬಾಟ್ಲ್ ಉಪಯೋಗಿಸಿದ್ರು ವರ್ಷಕ್ಕೆ 600 ರೂಪಾಯಿ ವೇಸ್ಟ್ ಆಗುತ್ತೆ ಇದರಿಂದ ಯಾರ ಹೊಟ್ಟೆನೂ ತುಂಬಲ್ಲ ಅದೇ ದುಡ್ಡ ತಗೊಂಡು ಬ್ಯಾಂಕ್ ಅಲ್ಲಿ ಹಾಕಿದ್ರೆ ಬಡ್ಡಿ ಬಡ್ಡಿ ಬೆಳೆದು ನಾಳೆ ನಮ್ಮ ಹುಟ್ಟ ಮಕ್ಕಳಿಗೆ ಅನುಕೂಲ ಆಗಲ್ವಾ ಅಕ್ಕಿ ಎಷ್ಟು ಕೆಜಿ ತಂದ್ರಿ 124 ಕೆಜಿ ನನ್ನ ತೂಕ ಕಳೆದ್ರೆ 24 ಕೆಜಿ ನಾನ್ ಹೇಳಿದ್ 30 ಕೆಜಿ ತಾನೆ ಏನ ಅವಳ ಕಳ್ಳನ್ ತೋರ್ಸಂಗ್ ತೋರಿಸ್ತಾ ಇದೆಯಾ ಅದ್ ಬಂದು ಜಯ ಈ ತಿಂಗಳು ಫೆಬ್ರವರಿ ಅಲ್ವಾ ಇರೋದ 28 ದಿನ ಅಟ್ಲೀಸ್ಟ್ 28 ಕೆಜಿ ಆದ್ರೂ ತರಬಹುದಿತ್ತಲ್ರಿ ಬೇಕಾಗಿಲ್ಲ ಜಯ ನಮಗೆ ಈ ತಿಂಗಳು 8 ಲಗ್ನ ಪತ್ರಿಕೆಗಳು ಬಂದಿವೆ ಎಲ್ಲಾ ಮದುವೆ ನಾವು ಹೋಗಿ ಹೋಗ್ತೀವಾ 8ರಲ್ಲಿ 4 ಕೆಜಿ ಆದ್ರೂ ಉಳಿಸ್ಬೋದ ನೀವಿಬ್ರು ಮದುವೆ ಮನೆ ಒಳಗಡೆ ಹೋಗಿ ಗಡತ್ತಾಗಿ ತಿನ್ನಿ ನಾನು ಆ ತೊಟ್ಟಿ ಹತ್ರ ಕಾಯ್ಕೊಂಡು ಕೂತಿರ್ತೀನಿ ಎಂಜಿನಲ್ಲಿ ತಂದು ಬಿಸಾಡ್ತಾರೆ ಅದನ್ನ ನೆಕ್ತೀನಿ ನೀನ್ ಯಾಕೋ ಎಂಜಿನಲ್ಲಿ ನೆಕ್ಬೇಕು ಇನ್ವಿಟೇಷನ್ ಅಲ್ಲಿ ಕುಟುಂಬ ಪರಿವಾರ ಸಮೇತ ಅಂತ ಪ್ರಿಂಟ್ ಮಾಡ್ಸಿರ್ತಾರಲ್ಲ ನೀನು ಬಂದ್ಬಿಡು 2 ಹೊತ್ತಿಗೋಗೋಷ್ಟು ಲಡತ್ತಾಗಿ ಜಡಾಯಿಸು ರಾತ್ರಿ ಹೊತ್ತು ಊಟ ಮಿಕ್ಕುತ್ತೆ ಅಯ್ಯಯ್ಯೋ ಫೆಬ್ರವರಿ ತಿಂಗಳಲ್ಲಿ 8 ಮದುವೆ ಊಟ ಇನ್ವಿಟೇಷನ್ ಪರಿವಾರ ಸಮೇತ ಮನಸ್ಸಿನಾಗ ಊಟದ ಮೇಲೆ ಅನ್ನ ಯಾಕೆ ತಿನ್ಬೇಕು ನೀರು ಗಾಳಿ ಕುಡಿದ್ರೆ ಸಾಕಲ್ವಾ ಪರವಾಗಿಲ್ಲ ಕಣಯ್ಯ ಇತ್ತೀಚೆಗೆ ನಿನಗೂ ಸ್ವಲ್ಪ ಸ್ವಲ್ಪ ಜ್ಞಾನೋದಯ ಆಗ್ತಾ ಇದೆ ನೋಡು ಇದು ಲಂಗೋಟಿ 4 ವರ್ಷದಿಂದ ನಾನು ಇದನ್ನೇ ಉಪಯೋಗಿಸ್ತಾ ಇದ್ದೆ ಯಾರಿಗೂ ಕೊಟ್ಟಿರಲಿಲ್ಲ ಹಳೆ ಪಾತ್ರೆ ಹಾಕಿ ಒಂದು ಲೋಟ ಗಿಟ ತಗೊಳ್ಳೋಣ ಅಂತಿದ್ದೆ ಆದ್ರೆ ಇಷ್ಟು ವರ್ಷ ನೀನು ಮನೇಲಿ ಮಾಡಿರೋ ಸೇವೆಗೆ ನಿನಗೇನಾದ್ರೂ ಬಹುಮಾನ ಕೊಡ್ಬೇಕಲ್ಲ ತಗೋ
ಸ್ವಲ್ಪ ಅರ್ಥ ಇರೋದು. ಜೀವನ ಪೂರ್ತಿ ಹಾಕೊಂಡು ಮಜಾ ಮಾಡು. ಈ ದುಡ್ಡನ್ನ ಏನ್ ಜಯ ದುಡ್ಡನ್ನ ಬ್ಯಾಂಕ್ ಕಟ್ಬೇಕಾ? ಕೂಡ ನಾನು ಕಟ್ತೀನಿ. ಈ ದುಡ್ಡು ಬ್ಯಾಂಕ್ ಕಟ್ಟೋಕಲ್ಲ. ಮತ್ತೆ ನಾಳೆ ನಾನು ಹುಟ್ಟಿದಬ್ಬ ಸೀರೆ ತರೋಣ ಅಂತ. ಮೊನ್ನೆ ತನ ಕಂಪ್ಯೂಟರ್ ಸೀರೆ ಅಂತ ತಗೊಂಡೆ, ಒಂದ್ ತಿಂಗಳ ಮುಂಚೆ 3D ಸೀರೆ ಅಂತ ಬೇರೆ ತಗೊಂಡಿದ್ಯಾ, ಈಗ ಮತ್ತೆ ಯಾಕೆ? ನನ್ ಹುಟ್ಟಿದ ಹಬ್ಬಕ್ಕೆ ನೀವಂತೂ ಒಂದ್ ಸೀರೆ ಕೊಡಿಸ್ಲಿಲ್ಲ. ಅಟ್ಲೀಸ್ಟ್ ನನ್ ದುಡ್ಡಲ್ಲಾದ್ರೂ ಒಂದ್ ಸೀರೆ ತರ್ತೀನಿ. ನೋಡ್ದೆಯ ಹುಟ್ಟಿದ ಬುದ್ದಿನ ಹುಟ್ಟಿದ ಉಡುಪಿನಲ್ಲಿ ಇದನ್ನೇ ಚೆನ್ನ. ಈ ಕಂಜಸ್ ಬುದ್ಧಿಗೆ ಏನ್ ಕಮ್ಮಿ ಇಲ್ಲ ನೋಡಿ. ಅಂಗಡಿಲಿ ದ್ರೌಪದಿ ಸೀರೆ ಅಂತ ಲೇಟೆಸ್ಟ್ ಡಿಸೈನ್ ಬಂದಿದೆ, ಹೋಗಿ ತಗೊಂಡ್ ಬನ್ನಿ. ಇನ್ನೊಂದ್ಸಲ ಯೋಚನೆ ಮಾಡು. ಸಾಕ್ಸುಮ್ನಿರಿ, ನಿಮ್ಮ ಜಿಬ್ಬಣಿ ತಂದಿದ್ದ ಒಳ್ಳೆ ಟಿಫನ್ ಅಂತೂ ಮಾಡಕ್ಕಾಗಲ್ಲ, ಊಟನೂ ಮಾಡದೆ ಸಾಯ್ತಾ ಇದೀವಿ. ಹೆಚ್ಚಿಗೆ ಮಾತಾಡದೆ ಹೋಗಿ ತಗೊಂಡ್ ಬನ್ನಿ, ತಗೊಂಡ್ ಬನ್ನಿ. ಹಿಂದೆ ಏನೇ ಆದ್ರೂ ಒಂಥರ ಲಕ್ಕಿ ಕಣೆ. ಅಲ್ಲ ಏನಿದೆಯಾ ಸೀರೆ ತುಂಬಾ ಚೆನ್ನಾಗಿದೆ. ಹೌದಾ? ಇದು ದ್ರೌಪದಿ ಸೀರೆ ಅಂತ ನಮ್ಮ ಯಜಮಾನ್ರು ನನ್ ಪ್ರೆಸೆಂಟ್ ಮಾಡಿದ್ದು. ಹಾಗಾದ್ರೆ ನೀ ಸೀರೆ ಉಟ್ಕೊಂಡಾಗ್ಲೆಲ್ಲ ನಿಮ್ಮ ಯಜಮಾನ್ರು ದುಶ್ಯಾಸನ ಆಗ್ಬಿಡ್ತಾರೆ ಇನ್ನು. ಅಂದಾಗೆ ಟೈಮ್ ಎಷ್ಟು? ಟೈಮು ನೋಡ್ಕೊಂಡಲ್ಲ ನನ್ನ ಕಾಫಿ ಕುಡಿಯೋದು. ಸೀರೆ ಎಲ್ಲ ಕರೆ ಮಾಡ್ಬಿಟ್ಟಿಯಲ್ಲ, ಈಗ ಅಂಗಡಿಯವ್ರು ಹೆಂಗ್ ವಾಪಸ್ ಕೊಡ್ಲಿ? ಏನು ವಾಪಸ್ ಕೊಡೋದಾ? ತುಂಬಾ ಖರ್ಚು ಯಾಕೆ ಅಂತ ಒಂದೆರಡು ದಿನಕ್ಕೆ ಬಾಡಿಗೆ ತಂದಿದ್ದೆ. ನಿನ್ ಹುಟ್ಟಿದ ಬಗ್ಗೆ ಹೊಸ ಸೀರೆ ಉಟ್ಕೊಂಡಾಗೂ ಇರುತ್ತೆ, ನಿನ್ ಫ್ರೆಂಡ್ಸ್ಗೆಲ್ಲ ತೋರಿಸ್ದಾಗ ಇರುತ್ತೆ ಅಂತ ತಂದಿದ್ದೆ. ಈಗ ಕರೆ ಮಾಡ್ಬಿಟ್ಟಿಯಲ್ಲ, ಈ ಕರೆ ಹೆಂಗ್ ಹೋಗ್ಸೋದು ಅಂತ ಯೋಚನೆ ಮಾಡ್ಬೇಕು. ಹುಟ್ಟಬ್ಬಕ್ಕೊಂದ್ ಸೀರೆ ಕೊಂಡ್ಕೊಳ್ಳಿ ಯೋಗ್ಯತೆ ಇಲ್ಲ, ಜಮ್ಮ ಬೇರೆ ಕೇಡು. ಗಂಡ ಹೆಂಡತಿ ಇಬ್ರು ಸಂಪಾದಿಸ್ತೀರಾ, ಎಲ್ಲ ಕೂಡಿಟ್ಟು ಹೋಗೋಗ್ ಒತ್ಕೊಂಡು ಹೋಗ್ತೀರಾ. ಉಟ್ಕೊಂಡಿರೋ ಸೀರೆ ಕೂಡ ಬಾಡಿಗೆ ತಂದಿರೋದು, ಇದ್ರ ಪ್ರದರ್ಶನ ಬೇರೆ, ಫಾಲ್ಸ್ ಪ್ರೆಸ್ಟೀಜ್. ನಾವ್ ತಿಂತಾ ಇರೋ ಕೇಕ್ ಕೂಡ ಯಾವ್ದಾದ್ರು ಬೇಕರಿಲಿ ಬಾಡಿಗೆ ತಂದಿರ್ಬೇಕು, ಎಲ್ಲ ಕಕ್ಕು ಅಂದ್ರೆ ಕಷ್ಟ. ಬಂದ್ರೆ ಈಗಾಗ್ಲೇ ಬೇಕಾದಷ್ಟು ಸೀರೆಗಳನ್ನ ಬೇರೆ ತುಂಬಾ ತುಂಬಿಕೊಂಡಿದ್ಯಾ? ಅದು ಅಲ್ಲದೆ ನಮ್ಮಂತವ್ರು ಅಷ್ಟೊಂದು ಸೀರೆಗಳನ್ನ ತಗೊಳ್ಳೋ ಅವಶ್ಯಕತೆ ಆದ್ರೂ ಏನಿದೆ? ನಮ್ಮಂತವ್ರು ಅಂದ್ರೆ ನಾವ್ ತಿರುಪೆ ಬೇಡ್ಕೊಂಡ್ತಿಂತ ಇದೀವಾ? ಇದೇ ರೀತಿ ದುಬಾರಿ ಖರ್ಚು ಮಾಡ್ತಿದ್ರೆ ಕೊನೆಗೆ ಅದೇ ಗತಿ ಬರುತ್ತಷ್ಟೆ. ಅದ್ ದುಬಾರಿ ಹಾಗೆ ಆಗುತ್ತೆ? ಆಸೆಗೆ ತಕ್ಕಾಗ ಬಟ್ಟೆ ಹಾಕೊಳ್ಳೋದು ಈಗ ತುಂಬಾ ಅಗತ್ಯ ರೀ. ಆಸೆ ಅಗತ್ಯ ಅಂತ ಎಷ್ಟು ಯೋಚನೆ ಮಾಡ್ತೀಯೋ, ನಮ್ಮ ಆದಾಯ ಕೂಡ ಎಷ್ಟು ಅಂತ ಅಷ್ಟೇ ಯೋಚನೆ ಮಾಡ್ಬೇಕು. ಆದಾಯ ಸಾಲದೆ ಹೋದ್ರೆ ಅದನ್ನ ಹೆಚ್ಚಿಸ್ಕೊಳ್ಳೋ ದಾರಿ ನೋಡಿ ಅಷ್ಟೇ ಹೊರತು ನನ್ನ ಆಸೆ ಆಕಾಂಕ್ಷೆಗಳನ್ನ ಸಾಧಿಸ್ಕೊಂಡು ಬದುಕೋಕೆ ನನ್ ಕೈಲಿ ಆಗೋದಿಲ್ಲ ರೀ. ಜಯಾ ಜಯಾ ಜಯಾ, ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ವೆ? ನವಿಲ್ ಕುಣಿತೆ ಅಂತ ಕೆಂಪುತ ರೆಕ್ಕೆ ಕಿತ್ಕೊಂಡಾಗ ಆಡ್ಬೇಡ. ನಾನೇ ನಿನ್ನ ಹರಿದಿನ ಸೀರೆ ಉಟ್ಕೊಂಡೋಗ ಅಂತ ಹೇಳಿಲ್ವಲ್ಲ? ನಾಲ್ಕು ಜನರಿಗೆ ಗೌರವದಿಂದ ಬಾಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮನೇಲಿ ಇದೆಯಲ್ಲ. ಅದು ಅಲ್ಲದೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಬೇಕಣೆ, ಇಲ್ಲಾಂದ್ರೆ ನಾಳೆ ಸಾಲದವ್ರ ಪಾಲಾಗಿ ಬೀದಿಲ್ ಬಿದ್ರೆ ಎಷ್ಟು ಅವಮಾನ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ನೋಡು. ನಾಳೆ ಬಗ್ಗೆ ಆಲೋಚನೆ ಮಾಡ್ತಾ ಇವತ್ತು ಚಿಪ್ಪಣ ತಂದಿದ್ದ ಬದುಕೋದು ನನ್ನ ರಕ್ತದಲ್ಲೇ ಬಂದಿಲ್ಲ. ಜಯಾ, ನನ್ನ ಈ ಮುಂದಾಲೋಚನೆಯನ್ನ ಜಾಣತನ ಅಂತಾರೋ ಇಲ್ಲ ಚಿಪ್ಪುಣತನ ಅಂತಾರೋ ಚೆನ್ನಾಗಿ ಯೋಚನೆ ಮಾಡು. ಜಾಣತನ ಅಂತ ಯಾರು ಹೇಳಲ್ಲ, ಕಂಜೂಸ್ ಅಂತಾರೆ. ಜಯಾ, ಅಂದ್ರೆ ಚಿಲ್ಟ್ರಿ ನನ್ ಸ್ಟ್ಯಾಂಪೆ. ಅಗ್ನಿವ ಚಿತ್ರಭವ ಆದಿತ್ಯ ತೇಜೋಭವ ಬ್ರಹ್ಮಾಯು ಆಯುರ್ಭವ ಈಶ್ವರಾಯ ವೀರ್ಯಭವ ಶಾರದಾ ಭುವನೇಶ್ವರಿ ಧನಂತೆ ಆಯುಷ್ಪುತ್ರಾಂ ದದಾತುತೆ. ಜಯಾ 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 ಜಯಾ
ಏನಾಯ್ತಾ? ಪರವಾಗಿಲ್ಲ, ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ತಲೆನೋವ್ತಾ ಇತ್ತು. ಟ್ಯಾಬ್ಲೆಟ್ ಗಂಟಾಣಿ ಹೇಗಪ್ಪ ಖರ್ಚು ಮಾಡಿದ್ದೆ ದೇವ್ರೇ ಅಂತಿದ್ದೆ. ಈ ಗೋಡೆ ತಗಲ್ಸ್ಕೊಂಡು ನನ್ನ ತಲೆನೋವು ಕಮ್ಮಿ ಆಯ್ತು, ಗಂಟಾಣಿನೂ ಮಿಕ್ತು. ಜಯ ಜಯ. ಈಗ ಬರ್ತಾ ಇರೋ ಕಮಿಷನರ್ ಹೆಸರು ರೇಖಾದಾಸ್ ಕೊಯಿರಾಲ ಅಂತೆ. ನೇಪಾಳದಲ್ಲಿ ಹುಟ್ಟಿ ಬೆಳೆದಿದ್ರು, ಕನ್ನಡ ಬಹಳ ಚೆನ್ನಾಗಿ ಮಾತಾಡ್ತಾರಂತೆ. ಬಂದ್ಮೇಲೆ ಗೊತ್ತಾಗತ್ತಲ್ಲ. ಟಾಪಿ ಸರ್ ಮಾಡ್ಕೊಳ. ಬನ್ನಿ ಬನ್ನಿ, ಎಲ್ಲ ಬನ್ನಿ. ಮೇಡಮ್ ವೆಲ್ಕಮ್. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. ಪ್ಲೀಸ್ ಟೇಕ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಾನು ಸಂದೇಹ ರಾವಂತ, ಇಲ್ಲಿ ಚೀಫ್ ಮ್ಯಾನೇಜರ್. ಇವರು ಜೈಕುಮಾರಿ ಅಂತ, ನಿಮ್ ಪಿ ಎ. ನಮಸ್ಕಾರ. ಇವನು ನಮ್ಮ ಆಫೀಸ್ ಪ್ಯೂರ್ ತಿಪ್ಪಯ್ಯ. ನಮಸ್ಕಾರ ಮೇಡಮ್. ನಮಸ್ತೆ. ಇವರೆಲ್ಲ ನಮ್ಮ ಸ್ಟಾಫ್. ನಮಸ್ಕಾರ. ಎಲ್ಲರಿಗೂ ನನ್ನ ವಂದನೆಗಳು. ನಾನು ನೇಪಾಳದಲ್ಲಿ ಹುಟ್ಟಿ ಅಲ್ಲೇ ದೊಡ್ಡವಳಾದೆ. ಅಲ್ಲೇ ಆಗಿದ್ ಒಳ್ಳೇದಾಯ್ತು. ಆದರೂ ನಾನು ಕನ್ನಡ ಚೆನ್ನಾಗಿ ಮಾತನಾಡಬಲ್ಲೆ. ನಿಮ್ಮ ಕರ್ನಾಟಕದಲ್ಲಿ ಕರ್ತವ್ಯ ಶ್ರದ್ಧೆಯಿಂದ ಹೆಸರು ಸಂಪಾದಿಸಿದ ಎಸ್ ಪಿ ಸಾಂಗ್ಲಿಯಾನ ನನ್ನ ಸೋದರ ಮಾವ. ಸಾಂಗ್ಲಿಯಾನ ಇವ್ರ ಸೋದರ ಮಾವ ಅಂತೆ. ಎಸ್ ಪಿ ಸಾಂಗ್ಲಿಯಾನ ಇಲ್ಲಿಂದ ಅಲ್ಲಿಗೆ ಬಂದು ಕನ್ನಡಿಗರು ತುಂಬಾ ಒಳ್ಳೆಯವರು, ಸಾಯುವವರಿಗೂ ಅವರ ಸೇವೆ ಎಷ್ಟು ಮಾಡಿದರೂ ಸಾಲದು ಎಂದು ಹೇಳಿ ಹೇಳಿ ನನಗೂ ಕನ್ನಡಿಗರ ಸೇವೆ ಮಾಡಬೇಕು ಎಂದು ಆಸೆ ಹೆಚ್ಚಾಗಿ ಈ ಕರ್ನಾಟಕಕ್ಕೆ ನಾನು ಟ್ರಾನ್ಸ್ಫರ್ ಮಾಡಿಸಿ ಬಂದಿದ್ದೇನೆ. ಇಂದು ನೀವು ನನಗೆ ಗೌರವ ನೀಡುವ ಹಾಗೆ ನನ್ನ ನಾಯಿಗೂ ಸಹ ಗೌರವ ನೀಡಬೇಕು. ನನ್ನ ಹಸ್ಬೆಂಡ್ ಹೋದಾಗಿನಿಂದ ನಾನು ಈ ನಾಯನ್ನು ಇಟ್ಟುಕೊಂಡಿದ್ದೇನೆ. ಇಟ್ಕೊಂಡಿದ್ದೀನಿ ಅಂದ್ರೆ ತಪ್ಪಾಗತ್ತೆ ಮೇಡಮ್. ಅದ್ ಹೇಗೋ ತಪ್ಪಾಗತ್ತೆ, ಅವ್ರ ಕಡೆ ಇಟ್ಕೋತಾರ ಏನೋ. ಮೇಡಮ್, ನಾಯನ್ನ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಾರ್ದು, ಸಾಕೊಂಡಿದ್ದೀನಿ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಜಯ. ನಾನು ಇವರ ಜೊತೆ ರೂಮಿನಲ್ಲಿ ಇರುತ್ತೇನೆ. ನೀನು ನಾನು ನೋಡಬೇಕಾಗಿರುವ ಫೈಲ್ಸ್ ಸಿದ್ಧ ಮಾಡು. ಸರಿ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಏನ್ ನಡೀತಾ ಇದೆ ಅಲ್ಲಿ? ಯಾರೋ ಹುಡುಗ ಐದು ವರ್ಷನೂ ತುಂಬಿಲ್ಲ, ಐಸ್ ಗಂಟೆ ಮೇಲೆ ಕುತ್ಕೋತೀನಿ, ಐದು ಗಂಟೆ ಕಾಲ ಅಂತ ಪಂದ್ಯ ಬೇರೆ ಕಟ್ಟವನೆ. ಅದು ಪುಟ್ಕೋಸ್ ಇಲ್ಲಿ ಪುಟ್ಕೋಸ್ ಇಲ್ಲ. ಯಾರಪ್ಪ ಅವನು? ಆರ್ಮ್ ಸ್ಟ್ರಾಂಗ್ ಇನ್ನ ಸ್ಟ್ರಾಂಗ್ ಆಗಿರಂಗಿದ್ದಾನೆ. ಇಷ್ಟಕ್ಕೋ ಪಂದ್ಯ ಎಷ್ಟು? ಬರೀ ಎಂಟಾಣಿ. ಎಂಟಾಣಿನ? ಅದಕ್ಕಿಷ್ಟು ದೊಡ್ಡ ಸಾಹಸ ಮಾಡ್ತಾ ಇದ್ದಾನ? ಏನೋ ಸ್ಟ್ಯಾಂಪು, ಬರೀ ಪುಟ್ಕೋಸಿ ಐಸ್ ಗಡ್ಡೆ ಮೇಲೆ ಕೂತಿದ್ಯಲ್ಲ, ನಾರುಗಳು ಎಳಿತಾ ಅಲ್ವಾ? ಇನ್ನೂ ನಾಲ್ಕಾಣಿ ಕೊಟ್ರೆ ಪುಟ್ಕೋಸಿ ಇಲ್ದೆ ಕೂತ್ಕೋತೀನಿ ಅಂದೆ, ಆದ್ರೆ ಯಾರು ಒಪ್ಕೋತಿಲ್ಲ. ಅಂದಾಗೆ ನಿನ್ ಹೆಸರೇನು? ಏನು ಬರೀ ಆನಾ? ಇಲ್ಲ ಇಲ್ಲ, ನನ್ ಪೂರ್ತಿ ಹೆಸರು ಆನಂದ್. ಆದ್ರೆ ಮೂರ್ ಅಕ್ಷರದಲ್ಲಿ ಬರೆದ್ರೆ ಪೆನ್ಸಿಲ್ ಎಡ್ ಆಗೋಗತ್ತೆ, ಅದಕ್ಕೆ ಒಂದ್ ಅಕ್ಷರಕ್ಕೆ ಬದಲಾಯಿಸ್ಕೊಂಡೆ. ಅಯ್ಯೋ ನನ್ ಸ್ಟ್ಯಾಂಪ್. ಐದು ಗಂಟೆ ಆಗೋಯ್ತು, ಹುಡುಗನೇ ಗೆದ್ದ. ಕಂಗ್ರಾಚುಲೇಷನ್ಸ್. ಯಾಕೆ? ನನ್ನ ಸ್ಟ್ಯಾಂಪ್ನ ನನಗಿಂತ ಚೆನ್ನಾಗಿ ತಯಾರು ಮಾಡಿದ್ದಕ್ಕೆ. ಸ್ಟ್ಯಾಂಪ್? ಅವನು ಯಾರು? ಅದೇ ನಿನ್ನ ಪುತ್ರ ರತ್ನ. ಅವನು ನಿಮ್ಮ ರಕ್ತದ ವಾರಸದಾರನೇ ಹೊರತು ನಿಮ್ಮ ಗುಣಕ್ ವಾರಸದಾರನಲ್ಲ, ಆಗೋಕ್ ಬಿಡೋದು ಇಲ್ಲ. ರಕ್ತದ ಜೊತೆಲಿ ಬುದ್ಧಿನೂ ಬರುತ್ತೆ. ರಕ್ತ ನಿಮ್ದೇ ಇರಬಹುದು, ಅವನ್ನ ಬೆಳೆಸ್ತಿರೋಳು ನಾನು, ಖಂಡಿತ ನಿಮ್ ಬುದ್ಧಿ ಅವನಿಗೆ ಬರಲ್ಲ. ಹಲೋ, ಇನ್ನು ಏನ್ ಬರ್ಬೇಕು? 11 ಅಕ್ಷರ ಇರೋ ನನ್ನ ಹೆಸರನ್ನ 2 ಅಕ್ಷರ ಕಿಳಿಸ್ಕೊಂಡ್ರೆ ನಿನ್ನ ಪುತ್ರ ರತ್ನ 3 ಅಕ್ಷರ ಇರೋ ಅವನ ಹೆಸರನ್ನ ಪೆನ್ಸಿಲ್ ಲೆಡ್ ಅಲ್ಲಿ ಖರ್ಚಾಗುತ್ತೋ ಅಂತ 1 ಅಕ್ಷರ ಕಿಳಿಸ್ಕೊಂಡಿದಾರಲ್ಲ, ಹಾಗ ಮಾಡು ಅಂತ ನಿನ್ನ ಬೆಳವಣಿಗೆ ಹೇಳ್ತಾ ಇಲ್ಲ ನನ್ನ ರಕ್ತ ಹೇಳ್ತಾ? ನಾನು 5 ರೂಪಾಯಿ ಉಳಿಸೋಕ್ಕೋಸ್ಕರ 2 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಿ ಮನೆ ಬೇಕಾ ಸಾಮಾನ ತಂದ್ರೆ ನಿನ್ನ ಪುತ್ರ ರತ್ನ ಕೇವಲ 8 ಅಣಿಗೋಸ್ಕರ, ಐ ಮೀನ್ ಆಫ್ಟರ್ ಆಲ್ 50 ಪೈಸಾಗೋಸ್ಕರ ಬರೀ ಪುಟ್ಕೋಸಿಲಿ 5 ಗಂಟೆ ಕಾಲ ಐಸ್ ಗಡ್ಡೆ ಮೇಲೆ ಕೂತಿದ್ನಲ್ಲ, ಆ ರೀತಿ ಮಾಡು ಅಂತ ನಿನ್ನ ಬೆಳವಣಿಗೆ ಹೇಳ್ತಾ ಇಲ್ಲ ನನ್ನ ರಕ್ತ ಹೇಳ್ತಾ? ನಿನ್ನ ದೃಷ್ಟಿಯಲ್ಲಿ ಕಂಜುಸ್ತಾನ ಅನ್ನೋದು ನನ್ನ ರಕ್ತದಲ್ಲೇ ಬಂದಿದೆ, ಅದನ್ನ ಸಹಿಸ್ಕೊಳಕ್ಕಾಗಲ್ಲ ಅಂತ ನೀನ್ ನನ್ನಿಂದ ದೂರ ಆದೆ. ಆದ್ರೆ ಇವತ್ತು ಅದೇ ರಕ್ತ ನನ್ನ ಸ್ಟ್ಯಾಂಪ್ ರೂಪದಲ್ಲಿ
ನಿನ್ನ ಹತ್ರನೇ ಬೆಳೀತಾ ಇದೆ. ಆ ಬಂಧನ ನಿನ್ನಿಂದ ಕಿತ್ತಾಕೋದಕ್ಕೆ ಸಾಧ್ಯನಾ? ಚೆನ್ನಾಗಿ ಯೋಚನೆ ಮಾಡು. ಮಹಾವಿಷ್ಣು ವೈಕುಂಠದಲ್ಲಿ ಇದ್ಕೊಂಡೆ ಭೂಲೋಕದಲ್ಲಿ ರಾಮನವತಾರ ಹೇಗೆತ್ತದ್ನೋ ಅದೇ ರೀತಿ ನಾನು ನಿನ್ನಿಂದ ದೂರ ಇದ್ರೂ ನನ್ನ ಮಗನ ರೂಪದಲ್ಲಿ ನಿನ್ನ ಹತ್ರನೇ ಹೇಳ್ತೀನಿ. ನನ್ನ ರಕ್ತ ನಿನ್ನ ಹೇಗೆ ತಿರಸ್ಕರಿಸ್ತೀಯೋ ನಾನು ನೋಡ್ತೀನಿ. ಕೇವಲ 50 ಪೈಸೆಗೋಸ್ಕರ 5 ಗಂಟೆ 5 ಗಂಟೆ ಮೇಲ್ಕೋತಿದ್ಯೇನೋ? ಇಲ್ಲಮ್ಮ, ನಾ 1 ರೂಪಾಯಿ ಕೇಳ್ದೆ, ಆದ್ರೆ ಅವ್ನು 8 ಅಣಿ ಕೊಡ್ತೀನಿ ಅಂದ. ಇನ್ನೊಂದ್ಸಲ ಯಾವತ್ತಾದ್ರೂ ಇಂಥ ಕೆಲಸ ಮಾಡ್ತೀಯೋ? ಏನಪ್ಪಾ ಮ್ಯಾಂಗೋ ಐಸ್ ಕ್ರೀಮ್ ಇದೆಯಾ? ಇದೆಯಮ್ಮ. ಎಷ್ಟು? 1 ಕ್ಕೆ 2 ರೂಪಾಯಿ. ಒಂದು ಕೊಡಪ್ಪ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಮ್ಮ. ಒಳಗ್ ಬಂದ್ಬಿಡು. ಐಸ್ ಕ್ರೀಮ್ ಈ ಒಂದ್ ಐಸ್ ಕೊಡಿ. ಐಸ್ ಕ್ರೀಮ್ ಐಸ್ ಕ್ರೀಮ್. ರೀ, ಏನಪ್ಪ? ನಾನೊಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಕೇಳಪ್ಪ. ಸುಮ್ ಸುಮ್ನೆ ಅಲ್ಲ ಪಂದ್ಯ, ನಾನ್ ಸೋತ್ರೆ ಈ ಐಸ್ ಕ್ರೀಮ್ ನಾನ್ ನಿಂಗ್ ಕೊಟ್ಬಿಡ್ತೀನಿ, ನೀನ್ ಸೋತ್ರೆ ಈ ಐಸ್ ಕ್ರೀಮ್ ದುಡ್ಡು ನಂಗ್ ಕೊಡ್ಬೇಕು. ಸರಿಯಪ್ಪ, ಕೇಳು. ಪ್ರಾಮಿಸ್? ಪ್ರಾಮಿಸ್. ಒಂದ್ ಬೆಕ್ಕಿಗೆ ಜೀವನದಲ್ಲಿ ವಿರಕ್ತಿ ಹುಟ್ಟತ್ತೆ, ಸತ್ತೋಗ್ಬೇಕು ಅಂತ. ದೊಡ್ಡ ಬಿಲ್ಡಿಂಗ್ ಮೇಲೆ ಹತ್ತಿ ತುಂಬಕ್ಕಿಂತ ಮುಂಚೆ ದೇವ್ರನ್ನ ಪ್ರಾರ್ಥಿಸುತ್ತೆ. ಏನಂತ ಪ್ರಾರ್ಥಿಸುತ್ತೆ? ಬರೋ ಜನ್ಮದಲ್ಲಿ ಬೆಕ್ಕಿನ ಜನ್ಮ ಬೇಡ ಅಂತ ದೇವ್ರ ಹತ್ರ ಪ್ರಾರ್ಥಿಸುತ್ತೆ. ಅಲ್ಲ ರೀ, ಮಿಯಾ ಮಿಯಾ ಅಂತ ಕಿಚ್ಚುತ್ತೆ. ತುಂಬಾ ಬುದ್ಧಿವಂತ ಕಣ ನೀನು. ಹೊಗಳದ್ ನಿಲ್ಸು, ಮೊದ್ಲು ನನ್ ಪಂದ್ಯ ದುಡ್ಡು ಕೊಡು. ಹಾ, ತಗೋಪ್ಪ. ಅಲ್ಲ, ನನ್ ಸ್ಟ್ಯಾಂಪ್. ನಾನು ಹೋಗ್ ಬರ್ತೀನಿ. ಆಯ್ತು, ನಾನು ಹೋಗ್ ಬರ್ತೀನಿ. ಹಿಂದೆ ಆಯ್ತು ಅಂದಲ್ಲ. ನಿನ್ ಮ್ಯಾನರ್ಸ್ ಇದ್ಯಾ? ಚಿಕ್ಕ ಹುಡ್ಗ, ನೋಡಿದ ಕೂಡ್ಲೇ ಮುದ್ ಮಾಡಿ ಮುದ್ ಕೊಡೋದಾಗುತ್ತೆ ಅಂತ ಹೇಳ್ದೆ. ನಾನು ಆ ರೀತಿ ಹೇಳಿದ್ದಕ್ಕೂ ನೀನ್ ಮ್ಯಾನರ್ಸ್ ಇಲ್ಲ ಅಂತ ಹೇಳೋದಕ್ಕೂ ಏನೋ ಸಂಬಂಧ? ಆ ಪಾಯಿಂಟ್ಗೆ ಬರ್ತಿದ್ದೀನಿ. ಕರಿತಿದ್ದಾಗ ಬಂದಲ್ಲ, ಕೈ ತುಂಬಾ ಚಾಕ್ಲೇಟ್ ಕೊಡ್ಬೇಕು, ಜೇಬ್ ತುಂಬಾ ಬಿಸ್ಕೆಟ್ ಕೊಡ್ಬೇಕು ಅಂತ ನಿಂಗ್ ಅನ್ಸ್ಲಿಲ್ವಾ? ನಿಮ್ ಭಾವನಿಗೆ ಇದೆಲ್ಲ ಹೇಗೋ ಗೊತ್ತಾಗ್ಬೇಕು. ನಾನೇ ಕಡ್ಲೆಕಾಯಿ ಬೀಜ ತಂದಿದ್ದೀನಿ, ತಗೊಳ್ಳೋ. ಬೇಡ ರೀ. ತಗೊಳ್ಳೋ? ಬೇಡ ರೀ. ಏ, ತಗೊಳ್ಳೋ. ಬೇಡ ರೀ. ಅವ್ರೆ ತಗೋಂತಾರಲ್ಲ, ತಗೊಳ್ಳೋ. ಬೇಡ. ತಗೊಳ್ಳೋ. ಬೇಡ. ನಿನ್ನ ಪಾಪ ಮಗುಗೆ ಸಂಕೋಚ ಅಂತ ಕಾಣಿಸುತ್ತೆ, ನಾನೇ ಕೊಡ್ತೀನಿ. ನಾನು ಈ ಕಡ್ಲೆಕಾಯಿ ಬೀಜನ ಬಿಸ್ಲಿಗೆ ಒಣಗಿಸ್ಬಿಟ್ಟು. ಅವಳು ಎಷ್ಟು ಗೋವರ್ದ್ರು, ಬೇಡ ಬೇಡ ಅಂತಿದ್ದವನು ಅವಳು ಕೊಡ್ತಿದ್ದಾಗ ಯಾಕ ತಗೊಂಡೆ? ನನ್ ಕೈ ಚಿಕ್ಕದಲ್ವಾ, ನಾ ತಗೊಂಡ್ರೆ ಕಮ್ಮಿ ಬರುತ್ತೆ, ಅವ್ರ ಕೈ ದೊಡ್ಡದಲ್ವಾ, ಅವ್ರು ಕೊಟ್ರೆ ಜಾಸ್ತಿ ಬರುತ್ತೆ, ಅದಕ್ಕೆ ಬರ್ತೀನಿ. ಎಲ್ಲ ನನ್ ಸ್ಟ್ಯಾಂಪ್. ಈ ನನ್ನ ಮಗನ ಹತ್ರ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಏನೋ, ಆ ಮನೆಗ್ ಹೋಗ್ಬೇಡ ಅಂದ್ರೆ ಯಾಕೆ ಹೋಗಿದೆ? ಎದ್ರ ಮನೆ ಗಂಡ ಬಾ ಅಂತ ಕರ್ದ. ಏನು, ಎದ್ರ ಮನೆ ಗಂಡನ? ಎದ್ರ ಮನೇಲಿದಾನಲ್ಲ ಬಾವಾ, ಅವ್ನ್ ಯಾರಿಗ್ ಗಂಡನೋ ಏನೋ, ಈಗ ನನ್ ಗಂಡ ಆಗಿದ್ದಾನೆ. ನಮ್ ಮನೆಗ್ ಬಾ, ನಮ್ ಮನೆಗ್ ಬಾ ಅಂತ ಒಂದೇ ಸಮ ಪೀಡಿಸ್ತಾನೆ. ಕರೆ ತಕ್ಷಣ ಹೋಗದ? ಆ ಮನೆ ಕಡೆ ಕಾಲಿಡ್ಬೇಡ ಅಂತ ಹೇಳಿ ನನಗೆ. ನೀನ್ ಹೇಳ್ದೆ ಪಾಪ ಎದ್ರ ಮನೆ ಗಂಡನ ಹೆಂಡತಿ ಬಿಟ್ಬಿಟ್ಟಿದಾಳಂತೆ. ಹೆಂಡತಿ ಇಲ್ದೆ ಇದ್ರೆ ಬೋರ್ ಹೊಡಿಯತ್ತಲ್ಲ, ಅದಕ್ಕೆ ನನ್ ಕರ್ದು ಕತೆ ಹೇಳ್ತಿದ್ನಮ್ಮ. ಇನ್ನೊಂದ್ ಸಾರಿ ಆ ಮನೆ ಕಾಲಿಟ್ರೆ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ, ಜಾಗ್ರತೆ. ಮೊದ್ಲ ಆ ಕೆಲ್ಸ ಮಾಡಮ್ಮ, ಶೂ ಖರ್ಚು ಚಪ್ಲಿ ಖರ್ಚು ಮಿಗುತ್ತೆ. ಮೇಡಮ್, ನನಗೊಂದ್ ಸಂದೇಹ, ನಿಮ್ ಗಂಡನ್ನು ಇದೇ ರೀತಿ ಮಡ್ಲಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸ್ತಿದ್ರ? ತಿಪ್ಪಯ್ಯ. ಅಮ್ಮವ್ರೇ, ಇದರ ಭೋಜನವು ಪೂರ್ತಿಯಾಗಿದೆ, ಇದನ್ನು ಕರೆದುಕೊಂಡು ಹೋಗಿ ಶುಭ್ರವಾಗಿ ನೆಕ್ಕುವುದು. ಏನಮ್ಮವ್ರೆ ನೀವು ಹೀಗೆ ಹೇಳ್ತೀರಾ? ಇದ್ರ ಮುತಿ ನಾನ್ ನೆಕ್ಕೋದೆ, ಹಾಗ ಮಾಡಿದ್ರೆ ಇದ್ರಲ್ಲಿರೋ ಗುಣ ಎಲ್ಲ ನನಗೆ ಬಂದ್ಬಿಡುತ್ತೆ, ಆಮೇಲೆ ನೀವು ನನ್ನ ಇಟ್ಕೋಬೇಕಾಗತ್ತೆ, ಚಚ ನನ್ನೂ ಸಾಕೋಬೇಕಾಗತ್ತೆ. ಅಮ್ಮವ್ರೆ
ಇದ್ರ ಮೂತಿ ನೆಕ್ಕೋ ಕೆಲಸವನ್ನ ಬಿಟ್ಟು ಬೇರೆ ಏನ್ ಬೇಕಾದ್ರೆ ಹೇಳಿ ನಾ ಮಾಡ್ತೀನಿ. ಲೇ ತಿಪ್ಪಯ್ಯ, ಮೂತಿ ನೆಕ್ಕೋದು ಅಂದ್ರೆ ಮೂತಿ ತೊಳೆಯುವುದು ಅಂತ ಅಲ್ವಾ ಮೇಡಮ್? ಬದುಕಿದೆ ತಿಪ್ಪಯ್ಯ. ನಾಯಿ ತಿಂದು ಕುಡಿಯೋದ್ರಿಂದ ಅದು ಬೈರದಶೆಗೆ ಹೋಗುತ್ತದೆ, ಅದನ್ನು ಕೂಡಲೇ ಹೊರಗಡೆ ಕರೆದುಕೊಂಡು ಹೋಗು, ಆ ನಂತರ ಶುಭ್ರವಾಗಿ ತೊಳೆಯುವುದು. ಇವನು ಏಕೆ ನಗುವುದು? ಅಯ್ಯೋ ಅದು ನಗುವುದಲ್ಲ ಮೇಡಮ್, ಅಳುವುದು. ಅಳುವುದು ಏಕೆ ಹೇಳ? ಅಲ್ಲ ಮೇಡಮ್, ನನ್ನ ಹೆತ್ತ ಮಕ್ಕಳಿಗೆ ನಾನು ಆ ಕೆಲಸ ಮಾಡಿಲ್ಲ, ಯಾವಾಗ್ಲೂ ಒಮ್ಮೊಮ್ಮೆ ಅಪರೂಪಕ್ಕೆ ಮುಖ ತೊಳೆದಿದ್ದೀನಿ, ಅಂತದ್ರಲ್ಲಿ ಈ ಕೆಲಸ ಮಾತ್ರ ನನ್ ಕೈ ಸಾಧ್ಯ ಅಲ್ಲ ಮೇಡಮ್. ನೀನು ಮಾಡುವುದಿಲ್ಲ ಎಂದರೆ ನಾನು ನಿನಗೆ ಡಿಸ್ಮಿಸ್ ಮಾಡುತ್ತೇನೆ. ಅಯ್ಯೋ ಹಾಗೆ ಮಾತ್ರ ಮಾಡಬೇಡಿ. ಎರಡು ಮೂರು ನಾಲ್ಕು ಐದು ಆರು, ಎಷ್ಟು ಲೆಕ್ಕ ಹಾಕಿದ್ರು 10 ಪೈಸಾ ಕೂಡ ಹೆಚ್ಚಾಗಲ್ವಲ್ಲ? ಐದು ಆರು, ಎಷ್ಟು ಸಲ ಲೆಕ್ಕ ಹಾಕಿದ್ರು ಒಂದ್ ಕಂತೇನು ಜಾಸ್ತಿ ಆಗಲ್ಲ ಅನ್ನಿಸಲ್ಲ? ಒಂದ್ ಚೂರು ಬದಲಾವಣೆನೆ ಇಲ್ಲ, ಎಲ್ಲ ಡಿಟ್ಟು ಪ್ರಿಂಟು. ಏ ತಾಳು ತಾಳು, ಏನಿದು ಟೀ ಪುಡಿ ಕೆಳಗ್ ಬಿಸಾಕ್ತಿದ್ಯಾ? ನನ್ನನ್ನೇನ್ ಮುಟ್ಟಳ ಅನ್ಕೊಂಡಿಯ ನಾನ್ ಸ್ಟ್ಯಾಂಪೇ? ಇದನ್ನ 20 ಸಲ ಹಿಂಡಿ ಹಿಂಡಿ ಹೊಟ್ಟ ಮಾಡ್ಬಿಟ್ಟಿದೀನಿ, ಇನ್ನು ಕೆಲ್ಸಕ್ಕೆ ಬರಲ್ವಲ್ಲ ಅಂತ ಬಿಸಾಕ್ತಾ ಇದೀನಿ. ಕೆಲ್ಸಕ್ ಬರ್ದೇ ಇರೋದು ಈ ಪ್ರಪಂಚದಲ್ಲಿ ಏನೂ ಇಲ್ಲ, ಕೊಡು ಹೇಳ್ತೀನಿ. ಇದನ್ ತಗೊಂಡ್ ಏನ ಮಾಡ್ತೀಯಾ? ನಾಳೆ ಹೇಳ್ತೀನಿ. ಭಾವ ಬಂದ್ಯಾ? ಆ ಹುಡುಗನ ಟಿಪ್ಪಣಿ ಕೊಟ್ಟ ಹಾಗೆ ನೀನ್ ಯಾಕೆ ನನಗ್ ಮನ್ಸ್ ಕೊಡ್ಬಾರ್ದು? ಅಂದ್ರೆ ಏನ್ ನಿನ್ ಉದ್ದೇಶ? ನನ್ನ ಮನ್ಸಕ್ ಕೆಲ್ಸಕ್ ಬಾರದ್ರ ಟಿಪ್ಪಣಿ ಅಂತ ತಿಳ್ಕೊಂಡ? ಹಾಗಲ್ಲ ಭಾವ. ಏನಾಗಲ್ಲ, ಇರೋ ವಿಷಯ ಹೇಳ್ತಾ ಇದೀನಿ ಕೇಳು. ಆ ಪಕ್ಕದ ಮನೆ ಹೆಂಡತಿ ಬೇರೆ ಯಾರು ಅಲ್ಲ, ನಾನು ಹೆಂಡತಿನೇ. ನಿಜವಾಗ್ಲೂ? ಸತ್ಯವಾಗ್ಲೂ ಅವಳು ನನ್ನ ಹೆಂಡತಿನೇ. ಉಳಿತಾಯ ಮಾಡ್ಬೇಕು ಅಂತ ನಾನು, ಖರ್ಚು ಮಾಡ್ಬೇಕು ಅಂತ ಅವಳು. ದುಬಾರಿ ಖರ್ಚು ಮಾಡ್ತಿದ್ರಿಂದ ನಾನೇ ಅವಳನ್ನ ದೂರ ಇಟ್ಟೆ. ಆಹಾ, ಫ್ರೀಯಾಗಿ ಬೆಳಗ್ತಾರೋ ಈ ಬೆಳದಿಂಗಳು, ಫ್ರೀಯಾಗಿ ಬೀಸ್ತಾರೋ ಈ ತಂಗಾಳಿ, ಎಷ್ಟು ಹಾಯಾಗಿದೆ. ಏನಾದ್ರೂ ಪವಾಡ ಆಗಿ ಜಯ ಮನ್ಸು ಬದಲಾಯಿಸ್ಕೊಂಡು ಇಲ್ಲಿ ಬಂದ್ಬಿಟ್ರೆ. ನಾನು ಬಂದು ತುಂಬಾ ಹೊತ್ತಾಯ್ತು, ನೀವೇ ನನ್ನನ್ನು ನೋಡ್ಲಿಲ್ಲ. ಜಯ ನನ್ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಹೋಗಿದ್ದಕ್ಕೆ ತಾನೇ ಬಂದೆ. ಜಯ, ನೀನನ್ನು ಬಿಟ್ಟು ಹೋದಾಗಿಂತ ನಾನು ಶೀಲನ ಎಷ್ಟು ಪವಿತ್ರ ಉಳಿಸ್ಕೊಂಬಂದಿದ್ದೀನಿ ಗೊತ್ತಾ? ನಿಮ್ ಬುದ್ಧಿ ನಂಗೆ ಗೊತ್ತಿಲ್ವಾ, ಕೆಟ್ಟರೆ ಎಲ್ಲಿ ಖರ್ಚಾಗಿ ಹೋಗುತ್ತೋ ಅಂತ ಕೇಳಿದೆ ಹಾಗೆ ಇದ್ದೀರಾ. ಹಾಗಲ್ಲ ಜಯ, ನಿನ್ ಮೇಲೆ ಇರೋ ಪ್ರೀತಿಯಿಂದ ಹಾಗೆ ಪವಿತ್ರ ಉಳಿಸ್ಕೊಂಬಂದಿದ್ದೀನಿ. ಜಯ ನಾನು ಹೋಗ್ಬೇಕು, ನನ್ನ ಮಗ ಒಂಟಿಯಾಗಿದ್ದಾನೆ. ನನ್ನ ಮಗನ ಅಪ್ಪ ನಾನು, ನಾನು ಒಂಟಿಯಾಗಿಲ್ವಾ? ಕಣ್ಣು ಬಿತ್ತು ನಿನ್ನ ಮಯ್ಯ ಅಂದಕ್ಕೆ, ಬ್ರೇಕು ಬಿತ್ತು ಬ್ರೇಕು ಬಿತ್ತು ಎದೆ ಹಾಕೋ ತಾಳಕ್ಕೆ. ಕಣ್ಣು ಬಿತ್ತು ಕಣ್ಣು ಬಿತ್ತು ನಿನ್ನ ಮಯ್ಯ ಅಂದಕ್ಕೆ, ಬ್ರೇಕು ಬಿತ್ತು ಬ್ರೇಕು ಬಿತ್ತು ಎದೆ ಹಾಕೋ ತಾಳಕ್ಕೆ. ಕಣ್ಣು ಬಿತ್ತು ಕಣ್ಣು ಬಿತ್ತು ನಿನ್ನ ಮಯ್ಯ ಅಂದಕ್ಕೆ, ಬ್ರೇಕು ಬಿತ್ತು ಬ್ರೇಕು ಬಿತ್ತು ಎದೆ ಹಾಕು ತಾಳಕ್ಕೆ.
ಹೋಗಿಲ್ಲ ಕಣ್ಣು ಬಿತ್ತು ಕಣ್ಣು ಬಿತ್ತು ನಿನ್ನ ಮಯ್ಯ ಅಂದಕ್ಕೆ ಬ್ರೇಕು ಬಿತ್ತು ಬ್ರೇಕು ಬಿತ್ತು ಎದೆ ಹಾಕೋ ತಾಳಕ್ಕೆ ಕಣ್ಣು ಬಿತ್ತು ನಿನ್ನ ಮಯ್ಯ ಅಂದಕ್ಕೆ ಬ್ರೇಕು ಬಿತ್ತು ಎದೆ ಹಾಕೋ ತಾಳಕ್ಕೆ ಕಣ್ಣು ಬಿತ್ತು ನಿನ್ನ ಮಯ್ಯ ಅಂದಕ್ಕೆ ಬ್ರೇಕು ಬಿತ್ತು ಎದೆ ಹಾಕೋ ತಾಳಕ್ಕೆ ಕಣ್ಣು ಬಿತ್ತು ನಿನ್ನ ಮಯ್ಯ ಅಂದಕ್ಕೆ ಬೇಕು ಬಿತ್ತು ಬೇಕು ಬಿತ್ತು ಎದೆ ಹಾಕೋ ತಾಳಕ್ಕೆ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗ ಚಕ್ಕ ಜಿಂಗಿ ಚಕ್ಕ ಕನಸ ಸತ್ಯ ಕನಸ ಇದಕ್ಕೆ ಬಚಾವದೆ ಇಲ್ಲಾಂದ್ರೆ ಅಷ್ಟೊಂದು ಡ್ರೆಸ್ಗಳನ್ನ ಕೊನ್ಕೋಬೇಕಾಯ್ತು ಇನ್ಮೇಲೆ ಯಾವತ್ತೂ ಕಾಸ್ಟ್ಲಿ ಕನಸುಗಳನ್ನೇ ಕಾಣಬಾರ್ದು ಹಾಯ್ ಸ್ಟಾಂಪು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನು ಹಲ್ಪುಡಿನ ನಿಂಗೆ ಬುದ್ಧಿ ಇದೆಯಾ ದುಡ್ಡು ಖರ್ಚು ಮಾಡಿ ಹಲ್ಪುಡಿ ತಗೊಂಡು ಹಲ್ಲುಸ್ತಾ ಇದೆಯಾ ಹಲ್ಲು ಪರ್ಮನೆಂಟ್ ಆಗಿರೋದು ಅದಕ್ಕೋಸ್ಕರ ಒಂದಿಷ್ಟು ಖರ್ಚು ಮಾಡಿದ್ರೆ ತಪ್ಪೇನು ಇಲ್ಲ ನೀನ್ ದಂಡಕ್ಕೆ ಎತ್ತರ ಬೆಳೆದಿದ್ಯಾ ಹೊರತು ಬುದ್ಧಿ ಏನ್ ಬೆಳೆದಿಲ್ಲ ನೆನೆ ನೀ ಟೀ ಪುಡಿ ಬಿಸಾಕ್ತಿದ್ದಾಗ ನಾ ತಗೊಂಡೆ ಅಲ್ವಾ ತಗೊಂಡೆ ಅದು ಕೆಲ್ಸಕ್ ಬಾರ್ದು ಅಂದೆ ಅಲ್ವಾ ಅಂದೆ ಹುಚ್ಚಪ್ಪ ನಾ ಟೀ ಪುಡಿ ನಾ ಒಣಗಿಸ್ತೆ ಒಣಗಿರೋ ಈ ಟೀ ಪುಡಿಲಿ ಹಲ್ಲುಸ್ತಾ ಇದೀನಿ ಅಯ್ಯೋ ನನ್ ಮುದ್ದಿನ ಸ್ಟ್ಯಾಂಪ್ ಉಳಿತಾಯದಲ್ಲಿ ನನ್ನದೇ ಮೀರಿಸ್ಬಿಟ್ಟೆ ಈ ತರ ವಿದ್ಯೆ ನನ್ನ ಹತ್ರ ಬೇಕಾದಷ್ಟಿದೆ ಬೇಕಾದ್ರೆ ಕಲ್ತ್ಕೋ ಈ ದರಿದ್ರ ಬುದ್ಧಿ ನಿನ್ಗ್ಯಾಕೆ ಬಂತು ನಡೀ ಅವಳಿಗೆ ಇಲಿ ಹೊಟ್ಟಲಿ ಹುಲಿ ಹುಡ್ತದ ಆನೆ ಹೊಟ್ಟಲಿ ಕೋಳಿ ಮೊಟ್ಟೆ ಬತ್ತದ ಇದು ಹುಚ್ಚನಾಡುವ ಪೆಚ್ಚು ಮಾತಲ್ಲ ಕಣ್ಣಾರೆ ಕಂಡ ಕಡು ಸತ್ಯ ಹೌದು ಇವನಿಲ್ಲೇ ಇದ್ರೆ ಅವರಪ್ಪನ ಕಂಜಸ್ ಬುದ್ಧಿನೇ ಬಂದ್ಬಿಡುತ್ತೆ ಆದಷ್ಟು ಬೇಗ ಮನೆ ಬದಲಾಯಿಸ್ಬೇಕು ಹಲೋ ಸ್ಟಾಂಪು ಹಲೋ ಗುರು ಮನೆ ಬದಲಾಯಿಸ್ಬಿಟ್ರಂತೆ ನಾನು ಅಲ್ಲಿದ್ರೆ ನಿನ್ ದರಿದ್ರ ಬುದ್ಧಿನ ಕಲ್ತ್ಕೊಂಡು ಹಾಳಾಗೋಗ್ತೀನಂತೆ ಏನೋ ರಾಸ್ಕಲ್ ಇಲ್ಲ ಗುರು ನಾನೆಲ್ಲ ಹೇಳಿದ್ದು ನಮ್ಮಮ್ಮ ಹೇಳಿದ್ರು ಸ್ವಲ್ಪ ನಿಲ್ಸಪ್ಪ ಲೇ ಮರಿ ಮರಿ ಸ್ವಲ್ಪ ನಿಂತ್ಕೋ ಇಲ್ಲಿ ಬಾಗಲಕೋಟೆ ವಾಸುದೇವರ ಅವ್ರ ಮನೆ ಎಲ್ಲಿದೆ ಗೊತ್ತಾ ಅಂದ್ರೆ ನೀವು ಭಾವನ್ನ ಕೇಳ್ತಿರೋದು ಭಾವನ ಅದ್ಯಾರಪ್ಪ ಅವ್ರನ್ನ ಹಾಗೆ ಕರೆಯೋದು ಅವ್ರ ಮನೆ ತುಂಬಾ ದೂರ ಮರಿ ಮರಿ ಸ್ವಲ್ಪ ತೋರಿಸ್ತೀಯಪ್ಪ ನಾಲ್ಕಣಿ ಕೊಡಿ ತೋರಿಸ್ತೀನಿ ತಗೋ ಅಗೋ ಆ ಮಾಡಿ ಮನೆ ಅಬ್ಬಾ ಎಷ್ಟೊಂದು ಚೂಟಿಯಾಗಿದ್ದಾನೆ ಇನ್ನು ಚೊಂಬಿಟ್ಕೊಳ್ಳೋ ಬುದ್ಧಿ ಬಿಟ್ಟಿಲ್ವಲ್ಲೋ ಇಷ್ಟು ದಿನ ಆದ್ಮೇಲೆ ನಿನ್ ಮಗನ ಜ್ಞಾಪಕ ಬಂತ ಈಗಲೂ ನಿನಗೆ ನನ್ ಜ್ಞಾಪಕ ಬರ್ಲಿಲ್ಲ ಮಗನಾಗಿ ನೀನ್ ಹಡ್ತಿಂದ ಬದುಕ್ತಿದ್ರು ತಾಯಿಯಾಗಿ ನಾನ್ ಹಡ್ತಿಂದ ಬದುಕಕ್ಕಾಗದೆ ನಿನ್ನ ಹುಡುಕೊಂಡು ನಾನೇ ಬಂದೆ ಹೋಗ್ಲಿ ಬರಕ್ ಮುಂಚೆ ಒಂದು ಕಾಗದ ಏನಾದ್ರೂ ಹಾಕ್ಬೋದಾಯ್ತಲ್ಲ ಯಾಕೋ ಕಾರ್ ಬರ್ತಿದ್ರೆ ಕಣ್ಣ ಕಾಣಿಸ್ತೆ ತಪ್ಪಿಸ್ಕೊಂಡು ಹೋಗ್ತಿದ್ಯಾ ಹೋಗಮ್ಮ ನನ್ ಮೇಲೆ ಯಾವಾಗ್ಲೂ ನಿನಗೆ ಅಪನಂಬಿಕೆನೆ ಸದ್ಯ ಈಗ್ಲಾದ್ರೂ ಬಂದಿಲ್ಲ ಅದೇ ನನ್ಗೆ ಸಂತೋಷ ಅಮ್ಮ ಆ ಪಕ್ಕದ ಮೇಲೆ ಪಂಕಜನ್ ಮದುವೆ ಆಯ್ತಾ ಆ ಮೂಲೆ ಮನೆ ಮಂಜುಳಾಗೆ ಮಗು ಆಗ್ಬೇಕಾಯ್ತಲ್ಲ ಆಯ್ತಾ
ಊರ್ನವ್ರ ಸಮಾಚಾರ ಎಲ್ಲ ಎಷ್ಟು ಚೆನ್ನಾಗಿ ಕೇಳ್ತೀಯ ಕಣೋ. ಹ್ಮ್, ಎಲ್ಲಿ ನಿನ್ ಹೆಂಡತಿ ಕಾಣ್ತಿಲ್ವಲ್ಲ? ಮನೇಲಿದ್ರಲ್ವಾ ಕಾಣಿಸ್ಕೊಳಕ್ಕೆ. ನೋಡು, ನಿನ್ ಪ್ರಯಾಣ ಮಾಡಿ ತುಂಬಾ ಆಯಾಸ ಆಗಿರುತ್ತೆ. ಎರಡು ಬಾತ್ರೂಮ್ ಇದೆ, ಹೋಗಿ ಸ್ನಾನ ಮಾಡ್ಕೊಂಡು ಹೋಗು. ಸ್ನಾನ ಆಮೇಲೆ ಮಾಡಿದ್ರೆ ಆಯ್ತು ಬಿಡು. ಸೊಸೆ ಇದ್ರೆ ತಾನೇ ಕಾಣಿಸ್ಕೊಳಕ್ಕೆ ಅಂದ್ಯಲ್ಲ, ನನ್ ಮಾತು ಧಿಕ್ಕರಿಸಿ ಆಸೆಯಿಂದ ಕಟ್ಕೊಂಡೆ, ಏನಾಯ್ತು? ಅದು ಟಿವಿ ಸೀರಿಯಲ್ ತರ ಒಂದ್ ದೊಡ್ಡ ಕತೆ. ಅಮ್ಮ, ನಿನ್ ಕೈಯಾರ ಊಟ ಮಾಡಿ ತುಂಬಾ ದಿನ ಆಯ್ತು, ಸ್ನಾನ ಮಾಡ್ಕೊಂಡು ಅಡಿಗೆ ಮಾಡು. ಸರಿ, ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಅವನು ಮದುವೆ ಮಾಡ್ಕೊಂಡ, ಆದ್ರೂ ನಾನ್ ಸಂಕಟ ಪಡ್ಲಿಲ್ಲಮ್ಮ. ಹೋಗ್ಲಿ ಬಿಡು, ಇಷ್ಟವಾದ ಹೆಂಡತಿ ಜೊತೆ ಲಕ್ಷಣವಾಗಿ ಸಂಸಾರ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವನು ಬಾಳನ್ನ ಈ ರೀತಿ ಮಾಡ್ಕೋತಾನೆ ಅಂತ ನಾನೆಂದೂ ಅನ್ಕೊಂಡಿರ್ಲಿಲ್ಲಮ್ಮ. ನಿಮ್ ಸೊಸೆ ಒಳ್ಳೆ ಹುಡುಗಿ, ನಿಮ್ಮಮ್ಮಗ ಇದಾನಲ್ಲ, ಒಳ್ಳೆ ಚಿನ್ಕುಳ್ಳಿ ಪಟಾಕಿ ಇದ್ದ ಹಾಗಿದ್ದಾನೆ. ಏನಮ್ಮ ಅವ್ರ್ ನಿಂಗ್ ಗೊತ್ತಾ? ನೀನ್ ಅವ್ರನ್ನ ನೋಡಿದೀಯಾ? ನೋಡೋದೇನ್ ಬಂತ್ರಿ, ಇಷ್ಟ ದಿನ ನಮ್ಮನೆ ಪಕ್ಕದ ಮನೇಲೆ ಇದ್ರು, ಇದ್ದಕ್ಕಿದ್ದ ಹಾಗೆ ಮನೆ ಖಾಲಿ ಮಾಡ್ಕೊಂಡು ಹೋದ್ರು. ತಾಯಿ, ನಿನಗ್ ಪುಣ್ಯ ಬರುತ್ತೆ, ಅವ್ರು ಎಲ್ಲಿದ್ದಾರೆ ಅಂತ ಅಡ್ರೆಸ್ ಹೇಳ್ತೀಯಮ್ಮ. ಹ್ಮ್, ಅಮ್ಮ. ಹ್ಮ್, ಯಾರು? ಯಾರು ಬೇಕಿತ್ತು? ನಿಮ್ ಮನೇಲಿ ಏನಾದ್ರೂ ಕೆಲ್ಸ ಸಿಗುತ್ತೇನೋ ಅಂತ. ನೀನ್ ಕೆಲಸ್ತಾಳ? ನೀನ್ ನೋಡಿದ್ ಹಾಗನ್ಸಲ್ವೇ, ಒಂದ್ ಕಾಲದಲ್ಲಿ ನಾವು ಚೆನ್ನಾಗಿ ಬಾಳಿ ಬದುಕ್ತವ್ರೇನಮ್ಮ. ಏನೋ ಈಗ ಸ್ವಲ್ಪ ತೊಂದ್ರೆ ಅಮ್ಮ, ನಿಮ್ ಮನೇಲಿ ಏನಾದ್ರೂ ಒಂದ್ ಕೆಲ್ಸ ಕೊಡಿ. ಸಂಬಳ ಏನೋ ಹೆಚ್ಚು ಕೊಡ್ಬೇಕಾಗಿಲ್ಲ, ನಿಮ್ಗೂ ನಿಮ್ ಮಗನ್ಗೂ ಸೇವೆ ಮಾಡ್ಕೊಂಡು ಬದುಕೊಳ್ತೀನಿ. ನನಗ್ ಮಗ ಇದ್ದಾನೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ಮಹಾಲಕ್ಷ್ಮಿ ಆಗಿರೋ ನಿಮ್ಮನ್ ನೋಡಿ ಹಾಗನ್ಕೊಂಡೆ. ಸರಿ, ನನಗ್ ಕೆಲಸದೋಳ ಅಗತ್ಯ ಇಲ್ದೆ ಹೋದ್ರು ನೀನೊಂದ್ ಕಾಲದಲ್ಲಿ ಚೆನ್ನಾಗ್ ಬದುಕಿದೀಯ ಅನ್ನೋದಕ್ಕೋಸ್ಕರ ನಿನ್ ಇಟ್ಕೋತಾ ಇದೀನಿ. ಅಂದ್ಹಾಗೆ ನಿನ್ ಹೆಸರು? ಶಾಂತಮ್ಮ. ಶಾಂತಮ್ಮ, ಒಳಗಡೆ ಒಗ್ದಿರೋ ಬಟ್ಟೆ ಇದೆ, ತಗೊಂಡ್ ಹೋಗಿ ಮೇಲ್ ಒಣಗಾಕ್ಬಿಡು. ಹ್ಮ್, ಸರಿ ಅಮ್ಮ. ನಾಕಣಿ ಕೊಡಿ ತೋರಿಸ್ತೀನಿ. ತಗೋ. ಅಗೋ, ಆ ಮಾಡಿ ಮನೇನೆ. ಏ ಕಳ್ಳ ಮುಂಡೆದೆ ನೀನ? ಅವತ್ತು ಮನೆ ತೋರಿಸ್ತೀನಿ ಅಂತ ನನ್ ಹತ್ರನೇ ನಾಲ್ಕಾಣೆ ಇಸ್ಕೊಂಡ್ಯಾ? ಇರೋ ನಿಮ್ಮ ಅಮ್ಮಂಗ್ ಹೇಳ್ತೀನಿ. ಅಜ್ಜಿ ಅಜ್ಜಿ, ಈ ವಿಷಯ ನಮ್ಮಮ್ಮಂಗ್ ಹೇಳ್ಬೇಡ, ನಿಮ್ ಪುಣ್ಯ ಬರುತ್ತ. ಅಜ್ಜಿ, ನಿಮ್ ಅಮ್ಮಂಗ್ ಹೇಳಿದ್ರೆ ಏನಾಗುತ್ತೋ? ಬಾಸುಂಡೆ ಬೀಳುತ್ತೆ. ಅಜ್ಜಿ, ನಿನ್ ನೋಡ್ತಿದ್ದಾಗೆ ನಮ್ಮ ಅಜ್ಜಿ ಗ್ಯಾಪ್ಕ ಬರ್ತಾಳೆ. ನಿಮ್ ಅಜ್ಜಿ ನಿನ ಗೊತ್ತಾ? ಓ ಗೊತ್ತು, ಪಾಪ ಮೊನ್ನೆನೆ ಹುಚ್ಚನಾಯಿ ಕತ್ ಸತ್ತೋದ್ರು. ಅಯ್ಯೋ, ನಿನ್ ಮನೆ ಕಾಯೋಗ? ಇಷ್ಟಕ್ಕೆ ಈ ವಿಷಯ ನಿಮ್ ಅಮ್ಮಂಗ್ ಹೇಳ್ಬೇಡ ಅಂತೀಯಾ? ಅದಕ್ಕೆ ತಾನೇ ನಿನ್ ಕಾಲ್ ಹಿಡ್ಕೊಂಡಿದ್ದು. ಸರಿ, ಹಾಗಿದ್ರೆ ಒಂದ್ ಕೆಲ್ಸ ಮಾಡೋಣ. ನನ್ನ ನಿನ್ ನೋಡಿರೋ ವಿಷಯ ನೀನು ಹೇಳ್ಬೇಡ, ನಿನಗ್ ದುಡ್ಡು ಕೊಟ್ಟ ವಿಷಯ ನಾನು ಹೇಳಲ್ಲ, ಸರಿನಾ? ನಾನ್ ನಿನ್ ನೋಡೇ ಇಲ್ಲ, ಈಗ್ಲೇ ನೋಡ್ತಿರೋದು. ನೀನ್ ಈ ಮನೆ ಕೆಲ್ಸ್ತೋಳ? ನಿನ್ ಹೆಸರೇನು? ಲೇಲೇಲೇ ಬಡಾಯ್ ಬಸ್ವ ಬಾ. ಹೇಳು, ಎಲ್ಲಿ ನನ್ನ ನಾಯಿ? ಇಲ್ಲದಿದ್ದರೆ ರೋಡ್ ರೋಡ್ ಅಲ್ಲಿ ತರಿಸಿ ನಿನ್ನ ಮೇಲೆ ಹರಿಸ್ಬಿಡ್ತೀನಿ. ಮಾತಾಡೋ, ನಾಯಿನೇನೋ ಮಾಡಿದೆ, ಕಂಟೋನ್ಮೆಂಟ್ ಅಲ್ಲಿ ತಗೊಂಡ್ ಹೋಗಿ ಮಾರ್ಬಿಟ್ಟಿಯೇನೋ? ಸಾರಾಯಿ ಕುಡಿಯೋಕ್ಕೋಸ್ಕರ ಮಾಂಸ ಅಂಗಡಿಯವ್ರಿಗೆ ಏನಾರು ಕೊಟ್ಬಿಟ್ಟಿಯೇನೋ? ಅಯ್ಯೋ ಮೇಡಮ್, ನನ್ ಮಾತನ್ನ ನಂಬಿ, ನಮ್ ನಾಯಿನ ನನ್ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ನ, ಅಷ್ಟರಲ್ಲಿ ಎದುರುಗಡೆ ಯಾವ್ದೋ ಹೆಣ್ಣು ನಾಯಿ ಬಂದು ಕಣ್ಣು ಹೊಡೆದು ಬಿಡ್ತು. ಅದಕ್ಕೆ ನಮ್ ನಾಯಿ ನನ್ನ ಕಚ್ಚಿ ಮೈ ಪರ್ಚಿ ಆ ಹೆಣ್ಣು ನಾಯಿ ಹಿಂದೆ ಪುಟ 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 ಅಂತ ಓಡೋಗ್ಬಿಡ್ತು ಮೇಡಮ್. ಶಟ್ ಅಪ್, ನನ್ನ ನಾಯಿ ಅಂತದ್ದು ಅಲ್ಲ, ನಾನಿರುವಾಗ ಅದು ಇನ್ನೊಂದು ನಾಯಿಯಿಂದ ಏಕೆ ಓಡಿ ಹೋಗುತ್ತದೆ? ಮೇಡಮ್ ಮೇಡಮ್, ನಿಮ್ ಕನ್ನಡ ಸರಿಯಾಗಿ ಬರೋದಿಲ್ಲ, ನೀವ್ ಹೇಳಿದ ವಾಕ್ಯಕ್ಕೆ ಕೆಟ್ಟ ಅರ್ಥ ಬರುತ್ತೆ. ಮೊದ್ಲಿಂದ ನಂಗೊಂದು ಅನುಮಾನ ಇತ್ತು, ಈಗ ತೀರ್ಮಾನ ಆಯ್ತು. ಮಿಸ್ಟರ್ ಸಂಧ್ಯಾರಾವ್, ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದೆಯಾ? ಮೇಡಮ್, ನೀವು ಹೇಳಿದಕ್ಕೆ ನಿಜವಾದ ಅರ್ಥ ತಿಳ್ಕೊಂಡ್ರೆ ಆತ್ಮಹತ್ಯೆ ಮಾಡ್ಕೋತೀರಿ. ಬೇಡ ಬಿಡಿ, ಕೆಲವು ವಿಚಾರಗಳಿಗೆ ನೀವು ಅರ್ಥ ತಿಳ್ಕೊಳ್ದಿರೋದೆ ಒಳ್ಳೇದು. ಓ ಐ ಸಿ, ಸಾಯಂಕಾಲದೊಳಗೆ ನನ್ನ ನಾಯಿ ನನ್ನ ಪಕ್ಕದಲ್ಲಿ ಇರಬೇಕು, ಇಲ್ಲದಿದ್ದರೆ ಡಿಸ್ಮಿಸ್ ಮಾಡ್ಬಿಡ್ತೀರಾ? ಮಾಡುವುದಿಲ್ಲ, ನಿನ್ನನ್ನು ನನ್ನ ನಾಯಿ ಹಾಗೆ ಇಟ್ಟುಕೊಳ್ಳುತ್ತೇನೆ, ನಾಯಿ ಮಾಡುವ ಎಲ್ಲ ಕೆಲಸವನ್ನು ನಿನ್ನ ಕೈಯಲ್ಲಿ ಮಾಡಿಸುತ್ತೇನೆ. ಅಯ್ಯೋ, ಈಗ್ಲೇ ನಾ ನಾಯಿ ಚಾಕರಿ ಮಾಡಿ ಜೀವನ ಎಲ್ಲ ಬೇಸರ ಬಂದ್ಬಿಟ್ಟಿದೆ, ಇನ್ನು ನಾಯಿ ಮಾಡೋ ಕೆಲಸವನ್ನ ನಾನ್ ಮಾಡ್ಬೇಕೆ? ಮೇಡಮ್, ಈ ತಟವಟ ನಾಮ ಸಂವತ್ಸರದ ಮಠಮಠ ಮಧ್ಯಾಹ್ನದಲ್ಲಿ ನಾನ್ ಮ್ಯಾನೇಜರ್ ಮುಟ್ಟಿ ಪ್ರಮಾಣ ಮಾಡ್ತೀನಿ. ಆ ನಾಯಿ ಆತಳ ವಿತಳ ಸುತಳ ರಸಾತಳ ಪಾತಾಳದಲ್ಲಿ ಎಲ್ಲಿ ಅಡಗಿದ್ರು ಆ ನಾಯಿನ ಹುಡ್ಕೊಂಡು ತಂದು ನಿಮ್ಗೆ ಒಪ್ಪಿಸ್ತೀನಿ. ವೆರಿ ಗುಡ್. ಹಲೋ, ಗುಡ್ ಈವ್ನಿಂಗ್. ಹಾಯ್, ಗುಡ್ ಈವ್ನಿಂಗ್. ಏನು ಸ್ಟೀಲ್ ಪಾತ್ರೆ ಕೊಂಡ್ಕೊಂಡ್ಯಾ? ಚಚೆ, ಅಂತ ಮುಟ್ಟಾಳ ಕೆಲಸ ನನ್ ಜೀವನದಲ್ಲೇ ಮಾಡೋದಿಲ್ಲ. ಥಿಯೇಟರ್ ಲಿ ಖರ್ಚಿ ಫುಲ್ ಬಿಟ್ಟೋಗಿರ್ತಾರಲ್ಲ, ಅದನ್ನೆಲ್ಲ ಸೇರಿಸಿ
ಹಳೆ ಸ್ಟೀಲ್ ಪಾತ್ರೆ ಸಾಮಾನು ಹಾಕಿ ಇದನ್ನ ತಗೊಂಡೆ. ವೆರಿ ಗುಡ್. ಪಾತ್ರೆ ಹಿಡ್ಕೊಂಡು ಹೋಗ್ತಿದ್ಯಲ್ಲ, ಬೆಗ್ಗಿಂಗ್ ಶುರು ಮಾಡ್ತೀಯಾ? ಚಚಾ, ಎಣ್ಣೆ ಪದಾರ್ಥ ತಿಂದು 6 ತಿಂಗಳಾಯ್ತು, ಬಾಡಿನಲ್ಲಿ ಆಯಿಲ್ ಕಂಟೆಂಟ್ಸ್ ಕಮ್ಮಿ ಆಗೋಗಿದೆ, ಅದಕ್ಕೆ ಒಂದ್ 20 MP ಆಯಿಲ್ ತಗೊಳ್ಳೋಣ ಅಂತ. ಏನೋ 20 ಪೈಸೆ ಖರ್ಚು ಮಾಡಿ ಎಣ್ಣೆ ಕೊಂಡ್ಕೋತಿಯಾ? ಇಲ್ಲಾಂದ್ರೆ ಈ ಪ್ರಪಂಚದ ಪುಕ್ಸಡಿ ಯಾವನ್ ಕೊಡ್ತಾನೆ? ಬಗ್ಗು ಹೇಳ್ತೀನಿ. ಯಾಕೆ ನನ್ನ ಮೇಲೆ ಕೂತ್ಕೊಳಕ? ಅಲ್ಲ, ಐಡಿಯಾ ಹೇಳ್ತೀನಿ. ಅಯ್ಯೋ, ನನ್ ಮುದ್ದಿನ ಸ್ಟ್ಯಾಂಪೆ ಇದು, ತಲೆ ಅಲ್ವೋ ತಿರುಪತಿ ಉಂಡಿ. ರೆಡಿಯಾ ಸರ್? ಕಳ್ಳೆಕಣ್ಣೆ ಕಿಲೋ ಎಷ್ಟು? 42 ರೂಪಾಯಿ. ತೋರಿಸ್ತೀರಾ? ಹಾ ನೋಡಿ. ಔ, ವೆರಿ ಕಾಸ್ಟ್ಲಿ. ಕಿಲೋ 42 ರೂಪಾಯಿ ಆದ್ರೆ 20 ಗ್ರಾಮ್ಗೆ ಎಷ್ಟು? ಅಲ್ಲಯ್ಯ, ಚಿಕ್ಕ ಹುಡುಗನ ಹತ್ರ ಚಾಕ್ಲೇಟ್ ಕಿತ್ಕೊಂಡು ತಿಂದಿದ್ಯಲ್ಲ, ನಾಚಿಕೆ ಆಗಲ್ವಾ? ಕೊಡೆ ಅವನ್ ಚಾಕ್ಲೇಟ್ ನಾ. ಸ್ವಾಮಿ, ನಾನ್ ತಿಂದಿಲ್ಲ, ನಂಬಲ್ವೇನ್ರಿ? ನನ್ ಚಾಕ್ಲೇಟ್ ಎಲ್ಲ ತಿನ್ಬಿಟ್ಟು ತಿಂದಿಲ್ಲ ತಿಂದಿಲ್ಲ ಅಂತ ಹೇಳ್ತಿದ್ಯಾ? ಇರು, ನಿಂಗ್ ಮಾಡ್ತೀನಿ. ಸರ್ ಸರ್, ಆ ಟೌಲ್ ಸ್ವಲ್ಪ ಕೊಡಿ ಸರ್. ಹಾ ತಗೋಮರಿ, ಒಡೆಯ ಅದ್ರಲ್ಲಿ ಹೇಳ್ತೀನಿ. ಒಡೆ ಒಡೆ, ಚೆನ್ನಾಗಿ ಒಡೆ, ತಗೋ ಇದ್ರಲ್ಲಿ ಒಡೆ. ಇದ್ರಲ್ಲಿ ಹೊಡೆದ್ರೆ ಸತ್ತೋಗ್ತಾನೆ, ಅದಕ್ಕೆ ಟೌಲ್ನಲ್ಲೇ ಹೊಡಿತೀನಿ. ಹಾ ಸರಿ ಸರಿ. ಏಯ್, ನಾನು ಬರೋ ಕೋಪದಲ್ಲಿ ನಿನ್ನ ಹಿಂಡಿ ಹಿಪ್ಪೆಕ ಮಾಡ್ಬಿಡ್ತೀನಿ. ಚಿಕ್ಕ ಹುಡುಗ ಅಂತ ಬಿಟ್ಟಿದೀನಿ. ಹಾ, ಚಿಕ್ಕ ಹುಡುಗ ಅಂತ ಮೋಸ ಮಾಡ್ತೀಯ, ಚೆನ್ನಾಗಿ ಹೊಡೆ ಬರೀ. ಏಯ್, ನನಗೆ ಪಿತ್ತ ನೆತ್ತಿಗೇರ್ತಾ ಇದೀನೋ ನೋಡಿ, ಇವತ್ತು ಏನ್ ಮಾಡ್ತೀನಿ. ಹಾ, ಓ ಒಡೆ. ಇಬ್ರು ಸಹ ಹೊಡಿತಾ ಇದ್ರೆ ಅಂದ್ರೆ ಇವತ್ತು ನಿಮ್ಮನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ನೋಡಿ ಸರ್, ನಿಮ್ಮನ್ನೇ ಹೊಡಿತಾರಂತ. ನನಗೆ ಹೊಡಿತೀಯಾ ನೀನು? ಲೋ ಮರಿ, ತಗೊಳ್ಳ ಟವಲ್. ನನ್ನೆಣ್ಣೆ ನನ್ನೆಣ್ಣೆ, ಲೋ ನನಗೆ ಮೋಸ ಮಾಡ್ತೀರಲ್ಲ ನೀವು. ಹಳ್ಳಿ ಢಿಲ್ಲಿ ಎಲ್ಲಿದ್ರು ಒಂದೇ ದುಡ್ಡೆ ದೊಡ್ಡಪ್ಪ ಕೇಳೋ ತಮ್ಮ. ಈ ಮಾತು ಹೇಳೋ ನಾನು ಸರ್ವಜ್ಞನಣ್ಣ ಕೇಳೋ, ಈ ಮಾತು ಕೇಳೋ ನಾನು ಸರ್ವಜ್ಞನಣ್ಣ ಕೇಳೋ. ಲಂಬ ಚಿಕ್ಕ ಲಂಬ ಚಿಕ್ಕ ಲಂಬ ಚಿಕ್ಕ ಲಂಬ
ಸೇವು ಏಕೆ, ಈ ಬ್ಲೇಡು ಖರ್ಚು ಏಕೆ, ತಲೆಗ್ಯಾಕೆ ಅಷ್ಟೊಂದು ಕೊಬ್ಬರಿ ಎಣ್ಣೆ, ತಂಗಿಯ ಕಡ್ಡಿ ಗಿಜಿ ಹಾಳ್ ಮಾಡಬೇಡಿ, ಇಂಥ ಯುಗ ಜೋಡಿ ಇದೆಲ್ಲೂ ಇಲ್ಲ ನೋಡಿ, ಅಯ್ಯೋ ಹುಚ್ಚಾದೆ ನಾನೋ, ಇದನ್ನೆಲ್ಲ ನೋಡಿ ನನ್ನ ಮಾತು ಕೇಳ್ರು. ಲಂಬ ಚಿಕ್ಕ ಲಂಬ ಚಿಕ್ಕ ಲಂಬ ಚಿಕ್ಕ ಲಂಬ ಶಾಂತಮ್ಮ. ಏನಮ್ಮ? ಕೆಲಸ ಎಲ್ಲ ಮುಗಿತಾ? ಆಯ್ತಮ್ಮ, ಅಡಿಗೆ ಮಾಡಿಟ್ಟಿದ್ದೀನಿ, ಕಾಫಿನ ಫ್ಲಾಸ್ಕಲ್ಲಿ ಹಾಕಿಟ್ಟಿದ್ದೀನಿ, ನಾನೇನು ಬರ್ತೀನಮ್ಮ? ಶಾಂತಮ್ಮ, ನನ್ಗ್ಯಾಕೋ ಕಾಲು ತುಂಬ ನೋಯ್ತಾ ಇದೆ, ಸ್ವಲ್ಪ ಕಾಲುತ್ತಿದ್ಯಾ? ಯಾಕೆ ಕಾಲುತ್ತದ ಅವಮಾನನ? ಹಾಗೇನಿಲ್ಲಮ್ಮ, ಒತ್ತುತ್ತೀನಿ. ಯಾಕೆ ಹಾಗುತ್ತಾ ಇದೆಯಾ, ಅಭ್ಯಾಸ ಇಲ್ವಾ? ಇಲ್ಲಮ್ಮ, ಇದೇ ಮೊದಲನೇ ಸಲ. ಸರಿ. ಅಲ್ವೋ, ಮನೆ ಒಳಗೆ ದೀಪ ಹಾಕೊಂಡು ಓದ್ಬಾರ್ದೇನೋ? ಗೌರ್ಮೆಂಟ್ಗೆ ಯಾಕ್ ದುಡ್ಡು ಕಟ್ಟದು ದಂಡಕ್ಕ? ಹತ್ ಸರಿ ದಿನ ಬೆಳಿಗ್ಗೆ ಹೋಗ್ತೀಯಾ, ಕತ್ಲಾದ್ಮೇಲೆ ಬರ್ತೀಯಲ್ಲ, ಎಲ್ಗ ಹೋಗ್ತೀಯಾ? ತಿರುಪೆ ಎತ್ತೋಕೆ. ತಿರುಪೆ ಎತ್ತಕ್ಕ? ಅದಕ್ಕೆ ಇವರೇ ಬೇಕಾಯ್ತಾ? ನಮ್ಮೂರಲ್ಲಿ ಎತ್ತಕ ಅಲ್ವಾ? ಅಯೋಗ್ಯ, ಕೆಲವ್ರ ಹತ್ರ ತಿರುಪೆ ಎತ್ತೋದ್ರಲ್ಲೂ, ಅವ್ರ ಮನೇಲಿ ಹುಡುಗ ಮಾಡೋದ್ರಲ್ಲೂ ಸಂತೋಷ ನೆಮ್ಮದಿ ಸಿಗುತ್ತೆ ಕಣೋ. ಜಿಪ್ಪಣತನ ಒಂದ್ ಬಿಟ್ಟು ಪ್ರೀತಿ ವಿಶ್ವಾಸ ಆಪ್ಯಾಯತೆ ಬಗ್ಗೆ ನಿನಗೇನು ಗೊತ್ತು? ಏನೋ, ನಾನು ಹುಟ್ಟಿದಾಗಿಂದ ನೋಡ್ತಾನೆ ಇದೀನಿ, ನಮ್ಮಮ್ಮ ಹೇಳದ್ ನನಗ ಅರ್ಥ ಆಗಲ್ಲ, ನಾನು ಹೇಳದ್ ನಮ್ಮಮ್ಮನಿಗೆ ಅರ್ಥ ಆಗಲ್ಲ. ಏನಪ್ಪ, ದೇವಸ್ಥಾನ ಹತ್ರ ಭಿಕ್ಷೆ ಬೇಡ್ತಿದ್ ನಿನ್ನ ಇಲ್ಲ ಕರ್ಕೊಂಡ್ ಬಂದು ಊಟ ಹಾಕ್ತಾ ಇದೀನಿ, ಯಾಕ್ ಗೊತ್ತಾ? ಪುಣ್ಯ ಬರ್ಲಿ ಅಂತ. ಅಯ್ಯೋ ಅದಕ್ಕಲ್ಲಪ್ಪ, ಓಬಳಪ್ಪನ್ನ ಓಡಿಸ್ಕೊಂಡು ಹೋದ್ಲು ಅನ್ನೋ ಕಾದಂಬರಿ ಬರೀತಾ ಇದೀನಿ ಅದಕ್ಕೆ. ಲೇಖನಕ ಗಂಡು ಸುಮ್ನೆ ಯಾರಾದ್ರೂ ಓಡಿಸ್ಕೊಂಡು ಹೋಗ್ತಾರೇನೆ? ಅದೇ ರೀ ನನ್ ವೆರೈಟಿ, ಸುಮ್ನೆ ಬರೀರಿ. ನೋಡಪ್ಪ, ನಿನ್ನ ಹತ್ರ ನಾನು ಕೆಲವು ಪ್ರಶ್ನೆಗಳನ್ನ ಬೇಡ್ತೀನಿ, ಅದಕ್ಕೆ ಸರಿಯಾಗಿ ನೀನು ಉತ್ತರ ಕೊಟ್ರೆ ನಾನು ಬರೀತಾ ಇರೋ ಕಾದಂಬರಿಗೆ ತುಂಬಾ ಉಪಕಾರ ಆಗುತ್ತೆ. ಬೇಡ್ಲಾ? ಬೇಡ್ಕೊಮ್ಮ, ಬರ್ಕೊಂಡಿದ್ದೀನಿ. ಬೇಡ ರೀ. ನೋಡಪ್ಪ, ಜೀವನ ಮಾಡೋಕೆ ಬೇಕಾದಷ್ಟು ಮಾರ್ಗಗಳಿವೆ, ಅದನ್ನು ಬಿಟ್ಟು ನೀನು ಭಿಕ್ಷೆ ಬೇಡ ಮಾರ್ಗನ ಯಾಕೆ ಅನುಸರಿಸ್ತಾ ಇದೀಯಾ? ಮೊದಲನೇದು ಬಂಡವಾಳ ಇಲ್ಲ, ಒಂದು ಬಂದದ್ದೆಲ್ಲ ಲಾಭನೇ, ಎರಡು ಇನ್ಕಮ್ ಟ್ಯಾಕ್ಸ್ ಅಂತೂ ಕಟ್ಟಂಗೇ ಇಲ್ಲ. ಅಂದ್ರೆ ಎಲ್ಲ ಲಾಭದಾಯಕವಾದ ವೃತ್ತಿ. ನಿಜವಾಗ್ಲೂ? ನಿಜವಾಗ್ಲೂ. ನಿಮ್ಗ ಅನುಮಾನ ಇದ್ರೆ ನೀವು ನಮ್ ಜೊತೆ ಬನ್ನಿ, ನಾಲ್ಕ ದಿನ ತಿರುಪಿ ಎತ್ತು. ಏನ್ರಿ ಇದು, ನನ್ನ ತಿರುಪಿ ಎತ್ತು ಅಂತ ಇದಾನೆ ಇಲ್ಲಿ? ನಿನ್ನ ತಿರುಪಿ ಎತ್ತು ತಿರುಪಿ, ನನ್ನ ಮಗನೇ ಕರೆದು ನಿನ್ಗೆ ಹೊಟ್ಟೆ ಬಿರಿ ಆಗಿ ಊಟ ಹಾಕಿದ್ದಕ್ಕೆ ನನ್ನ ಹೆಂಡತಿನೇ ತಿರುಪಿ ಎತ್ತು ಅಂತೀಯಾ? ಏಯ್ ಎತ್ತಕಂತೇನ? ಏಯ್ ನಡಿಯ ನೀನ್ ಒಳಗೆ, ಎಲ್ಲರ ಕೈಲಿ ಉಗಿಸ್ಕೊಂಡು ಕತೆ ಬರೀತಾಳಂತೆ. ಹೂ ಮುಕ್ತಾಯೋ. ಪ್ರಾರ್ಥನಾ ಮಂದಿರಕ್ಕೆ ಹೋಗುತ್ತಿದ್ದ ಮಹಾತ್ಮ ಗಾಂಧಿ. ಕರೆಂಟ್ ಇಲ್ವಾ? ಇದೆ, ಆದ್ರೆ ವೇಸ್ಟ್ ಯಾಕೆ? ಅದಕ್ಕೆ ದೇವರ ಹತ್ರ ಇರೋ ದೀಪ ತಂದು ಓದ್ತಾ ಇದೀಯಾ? ಎಲ್ಲ ನಿಮ್ಮ ಅಪ್ಪನ ಬುದ್ಧಿ. ಓದು ಓದು. ಹೋಗುತ್ತಿದ್ದ ಮಹಾತ್ಮ ಗಾಂಧಿಯನ್ನು ಗೋಡ್ಸೆ ಗೋಡ್ಸೆ ಎಂಬ ವ್ಯಕ್ತಿ ಗುಂಡಿಟ್ಟು ಕೊಂದಿದ್ದಾನೆ. ಮಹಾತ್ಮ ಗಾಂಧಿನ ಕೊಂದಿದ್ದು 48th ಇಸ್ವಿಲು. ಇದು 48th ಇಸ್ವಿ ಪೇಪರ್ ಅಜ್ಜಿ, ನಮ್ ಸ್ಕೂಲ್ ಲೈಬ್ರರಿ ಕ್ಲೀನ್ ಮಾಡ್ತಿದ್ದಾಗ ಸಿಕ್ತು. ಪ್ರಿಯಾ ಸಿಕ್ಕಲ್ಲ ಅಂತ ತಂದು ಓದ್ತಿದ್ದೀನಿ. ಸರಿ ಸರಿ, ಚಿತ್ರಮಂಜರಿ ಬರ್ತಾ ಇದೆ, ಟಿವಿ ಹಾಕು. ಏನಂತ, ಚಿತ್ರಮಂಜರಿ ಬರ್ತಾ ಇದೆ, ಟಿವಿ ಹಾಕು. ಟಿವಿ ಆಫ್ ಮಾಡ್ದೆ? ನೀ ಬಾ ನನ್ ಜೊತೆ. ಅಗೋ ಪಕ್ಕದ ಮನೆ ಟಿವಿ ಹಾಕಿದ್ದಾರೆ ನೋಡು, ಅಲ್ಲಿ ಕಾಣಿಸುತ್ತೆ. ನಮ್ ಟಿವಿನೇ ಹಾಕು. ಆ ಟಿವಿನೇ ಚೆನ್ನಾಗಿ ಕಾಣಿಸ್ತಿರುವಾಗ ನಮ್ಮನೆ ಟಿವಿ ಯಾಕೆ? ಕರೆಂಟ್ ಬೇರೆ ದಂಡ. ಅಯ್ಯೋ ಜಿಪ್ಪಣ ಮುಂದೆ ಇದೆ. ನಮಸ್ಕಾರ. ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಬಾಗಲಕೋಟೆ ವಾಸುದೇವರಾವ್ ಅಂತ, ಶಾರ್ಟ್ ಫಾರ್ಮ್ ಆಗಿ ಎಲ್ರು ಬಾವಾ ಅಂತ ಕರೀತಾರೆ.
ನಿಮ್ ಮುನ್ಸಿಪಾಲಿಟಿ ಮಾರ್ಕೆಟ್ ಕಾಂಟ್ರಾಕ್ಟರ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು. ಏನೋ ಬರ ಕೇಳಿದ್ರಂತೆ? ಹೌದು. ನೀವು ಯಾವ ದಾವಣಿಯಲ್ಲಿ ಇದ್ದೀರಿ? ದಾವಣಿನ? ದಾವಣಿಲಿ ಯಾವ ಮನುಷ್ಯರು ಇರಲ್ವೇ? ಅದು ದಾವಣಿ ಅಲ್ಲ ಮೇಡಮ್, ಓಣಿ. ಓಣಿ? ಓ, ಐ ಸಿ. ಓಣಿ? ನೀವು ಯಾವ ಓಣಿಯಲ್ಲಿ ಇದ್ದೀರಿ? ರಾಮನಗರ. ಲುಕ್ ಮಿಸ್ಟರ್ ಬಾವಾ, ನಾವು ಮುನ್ಸಿಪಾಲಿಟಿ ಸಿಲ್ವರ್ ಜುಬ್ಲಿ ಫಂಕ್ಷನ್ ಮಾಡಬೇಕು ಎಂದುಕೊಂಡಿದ್ದೇವೆ. ಈ ವಿಷಯಕ್ಕಾಗಿ ನಮ್ಮ ಮುನ್ಸಿಪಾಲಿಟಿ ಕಾಂಟ್ರಾಕ್ಟರ್ ಆದ ನಿಮ್ಮ ಜೊತೆ ನಾನು ಪ್ರಸ್ತಾವ ಮಾಡಬೇಕು ಎಂದು ನಿರ್ಧರಿಸಿದ್ದೇನೆ. ಮುನ್ಸಿಪಾಲಿಟಿ ಕಾಂಟ್ರಾಕ್ಟರ್ ಆಗಿದ್ದೀರಿ, ಫಂಕ್ಷನ್ ಮಾಡ್ತಿದ್ದೀರಿ. ಐ ವುಡ್ ಲೈಕ್ ಟು ಡಿಸ್ಕಸ್ ವಿತ್ ಅಂದ್ರೆ ಹುಣ್ಣ ಬಂಜತಿಮಿ ಕಸ್ತು ಮಂಚೋ. ಐ ಮೀನ್ ಆಗೋದಿಲ್ಲ ಅಂತೀರಿ? ಡಿಸ್ಕಸ್ ಮತ್ತೆ ಪ್ರಸ್ತಾ ಅಂದ್ರೆ? ಅದೇ ಅದೇ ಮೇಡಮ್, ಡಿಸ್ಕಷನ್ ಅನ್ನೋದಕ್ಕೆ ಪ್ರಸ್ತಾವನೆ ಅಂತ ಹೇಳ್ಬೇಕು, ಪ್ರಸ್ತಾ ಅಲ್ಲ. ಮತ್ತೆ ಪ್ರಸ್ತಾ ಅಂದರೇನು? ಅದೊಂದು ಟೈಪ್ ಊಟ ಬಿಡಿ, ವಿಷಯ ಹೇಳಿ. ನನ್ನಿಂದೇನಾದ್ರೂ ಹೆಲ್ಪ್ ಆಗ್ಬೇಕಾ? ಯೆಸ್ ಯೆಸ್. ಹೇಳಿ ಮೇಡಮ್, ಏನ್ ಮಾಡ್ಬೇಕು ಅಂತ ಹೇಳಿ. ಚಪ್ರ ಹಾಕಿಸ್ಬೇಕಾ, ಚೇರ್ಗಳು ಹಾಕ್ಬೇಕಾ, ಇಲ್ಲ ಬಂದ್ ಹೋದ ಅತಿಥಿಗಳಿಗೆ ಕೂಲ್ ಡ್ರಿಂಕ್ಸ್ ಕೊಡ್ಬೇಕಾ? ನೀವ್ ಏನ್ ಹೇಳಿದ್ರು ಮಾಡಕ್ ಸಿದ್ಧ. ಅದೆಲ್ಲ ಏನು ಬೇಡ, ನೀವು ಸ್ವಲ್ಪ ದುಡ್ಡನ್ನು ಡೊನೇಷನ್ ಮಾಡಿದರೆ ಸಾಕು. ಏನು ಆಯ್ತು? ಒಂದೇ ತರ ಎದೇನೋ ಬಂದು ಇರೋ ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟೆ. ನಿಮ್ ಹತ್ರ ಸಾಲ ಕೇಳೋಣ ಅಂದ್ರೆ ಅಷ್ಟೊಂದ್ ಚೆನ್ನಾಗಿರಲ್ಲ ಅಂತ ಸುಮ್ನೆ ಅದೆ. ಫಂಕ್ಷನ್ ಸಂಬಂಧಪಟ್ಟ ಕೆಲಸ ಏನಾದ್ರೂ ನನ್ನ ಹತ್ರ ಮಾಡಿಸ್ಕೊಂಡು ಅಷ್ಟೋ ಇಷ್ಟೋ ದುಡ್ಡು ಕೊಡ್ತೀರಾ ಅನ್ಕೊಂಡಿದ್ದೆ. ನಾನು ಇದ್ರಲ್ಲಿ ಬಲಾತ್ಕಾರ ಏನೂ ಇಲ್ಲ. ಎಕ್ಸ್ಕ್ಯೂಸ್ ಮೀ ಮೇಡಮ್, ಬಲಾತ್ಕಾರ ಅಲ್ಲ, ಬಲವಂತ. ಬಲವಂತ ಬಲವಂತ ಏನೂ ಇಲ್ಲ, ಕ್ಯಾಶುಯಲ್ ಆಗಿ ಕೇಳಿದೆ. ನಿಮಗೆ ಸಾಧ್ಯವಾದರೆ ಕೊಡಿ ಹುಣ್ಣವನ್ನೇ ಚೈನ. ಎನಿವೆ, ಫಂಕ್ಷನ್ ಗೆ ತಪ್ಪದೆ ಬಂದು ಕೂಲ್ ಡ್ರಿಂಕ್ಸ್ ಕುಡಿದು ಹೋಗಿ. ನೀವು ಕರೆದ್ಮೇಲೆ ಬರ್ದಿನ ಒಂದೇನು ಎರಡು ಎರಡೇನು ನಾಲ್ಕು ಕೂಲ್ ಡ್ರಿಂಕ್ಸ್ ಕುಡಿದು ಹೋಗ್ತೀನಿ. ಬರ್ತೀನಿ ಬರ್ತೀನಿ. ಮಮ್ಮಿ ಮಮ್ಮಿ ಮಮ್ಮಿ, ನಾಳೆ ನಮ್ ಸ್ಕೂಲಲ್ಲಿ ಪೇರೆಂಟ್ಸ್ ಡೇ, ಪೇರೆಂಟ್ಸ್ ಎಲ್ಲರೂ ಕರ್ಕೊಂಬನ್ನಿ ಅಂದ್ರು. ಖಂಡಿತ ಬರ್ತೀನಿ. ಎಷ್ಟು ಗಂಟೆಗೆ? ನಾಲ್ಕು ಗಂಟೆಗೆ. ಮಮ್ಮಿ ಮಮ್ಮಿ, ನನಗೆ ಅಪ್ಪ ಇಲ್ವಾ? ಮುಚ್ಚೋ ಬಾಯಿ, ಇನ್ನೊಂದ್ಸಲ ದೊಡ್ಡ ದೊಡ್ಡ ಮಾತಾಡಿದ್ರೆ ಪ್ರಾಣ ತೆಗೆದು ಬಿಡ್ತೀನಿ. ಅವನ್ಗೇನ್ ಗೊತ್ತಮ್ಮ, ಚಿಕ್ಕ ಹುಡುಗ, ಹೊರಗಿನ ಜನ ಅವನ್ನ ಕೇಳಿದ ಮಾತನ್ನ ಅವನ್ ಏನೇನ್ ಕೇಳ್ದ, ಇದ್ರಲ್ಲಿ ತಪ್ಪೇನಿದೆ? ಹೊರಗಿನವ್ರಿಗೆ ಏನ್ ಗೊತ್ತು ನನ್ ಬದುಕ ಯಾಕೆ ಹೀಗಾಗಿದೆ ಅಂತ? ನೋಡೋ, ಇನ್ನೊಂದ್ಸಾರಿ ಯಾರಾದ್ರೂ ಇಂಥ ಪ್ರಶ್ನೆ ಕೇಳಿದ್ರೆ ನನ್ಗೆ ಅಪ್ಪನೇ ಇಲ್ಲ ಅಂತ ಹೇಳು. ಜಯ, ಶಾಂತಮ್ಮ ಏನಾಯ್ತು, ಯಾಕೆ ಹಾಕುಕೊಂಡೆ? ತಪ್ಪಮ್ಮ, ಮುತ್ತೈದೆರು ಅಪ್ಪಿ ತಪ್ಪಿ ಹಾಗೆಲ್ಲ ಮಾತಾಡ್ಬಾರ್ದು. ಇನ್ಯಾವತ್ತು ಹಾಗೆಲ್ಲ ಹೇಳ್ಬೇಡಮ್ಮ, ನಾನ್ ಕೇಳಲಾರೆ. ಯಾರ್ದ್ರ ಪತ್ರ? ನಿನ್ ತಂಗಿದೆ. ಏನ್ ಬರೆದಾಳೆ? ಅದೇ, ಅವಳ ಗಂಡ ಕೂಡ ಅದೇ ಊರ್ನಲ್ಲೇ ಇದ್ಕೊಂಡು ಕೆಲ್ಸ ಇಲ್ದೆ ಬೀದಿ ಬೀದಿ ಬಸವನಾಗ ಅಲಿತಿದಾನಂತೆ. ಅದು ಅಲ್ದೆ ಅವಳು ನೋಡ್ದಾಗ್ಲೆಲ್ಲ ಪೋಸ್ ಬೇರೆ ಕೊಡ್ತಿದಾನಂತೆ. ಅವನ್ ನಡವಳಿಕೆಲ್ಲ ಯಾವ ಬದಲಾವಣೆ ಆಗಿಲ್ವಂತೆ. ಅಯ್ಯೋ, ನನ್ ತಂಗಿ ತುಂಬಾ ದುರಾದೃಷ್ಟವಂತೆ, ಮದ್ವೆ ಆಗಿ ಒಂದೂವರೆ ವರ್ಷಕ್ಕೆ ಗಂಡನಿಂದ ದೂರ ಆಗ್ಬಿಟ್ಲಲ್ಲ. ಪರವಾಗಿಲ್ಲ, ಎಷ್ಟೋ ಮದ್ವೆ ಆಗಿ ಒಂದೂವರೆ ವರ್ಷ ಸಂಸಾರ ಮಾಡಿ ಆಮೇಲೆ ದೂರ ಆಗಿದ್ದಾಳೆ. ನನ್ ಕತೆ ಹೇಳು, ಏಳು ವರ್ಷ ಆಯ್ತು ಮದ್ವೆ ಆಗಿ, ಏನ್ ಪ್ರಯೋಜನ? ಇದುವರೆಗೂ ಒಂದ್ ಸೋಬ್ ನಾನು ಕಂಡಿಲ್ಲ. ಯಾರ ಹತ್ರ ಹೇಳ್ಕೊಂಡ್ಲಿ ಈ ಕಷ್ಟನ? ನಾನು ನಿಮ್ ಪುರಾಣ ಸಾಕ್ ಮಾಡ್ರಿ, ಮುಂದೆ ಏನ್ ಬರ್ದಿದ್ದಾಳೆ ಓದಿ. ಇನ್ನೇನ್ ಬರ್ದಿದ್ದಾಳೆ? ಬರ್ದವಳೆ, ಅವ್ರ ಮುನ್ಸಿಪಾಲಿಟಿನಲ್ಲಿ ರಜಸ್ವತ್ವ ಫಂಕ್ಷನ್ ಆಗುತ್ತಂತೆ, ಗಂಡನ ಕರ್ಕೊಂಡು ಬಾ ಅಂತ ನಿನಗ್ ಬರ್ಕಂಡವಳೆ. ಶಾಂತಮ್ಮ. ಏನಮ್ಮ? ಆಫೀಸ್ನಿಂದ ಬರ್ತಾ ಚಪ್ಪಲಿ ಕಿತ್ತೋಯ್ತು, ಹೋಗ್ ಸ್ವಲ್ಪ ಹೊಲ್ಸ್ಕೊಂಡ್ ಬರ್ತೀಯ? ಏನ್ ಹಾಗೆ ನೋಡ್ತಿದ್ಯಾ, ಈ ಕೆಲ್ಸ ಆಮೇಲೆ ಮಾಡಿದ್ರಾಯ್ತು, ಮೊದ್ಲು ಹೋಗಿ ಹೊಲ್ಸ್ಕೊಂಡ್ ಬಾ. ಸರಿಮ್ಮ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಪುರಸಭಾ ಸಂಸ್ಥೆಯ ಸಿಲ್ವರ್ ಜೂಬ್ಲಿ ಫಂಕ್ಷನ್. ಈ ಸಂದರ್ಭದಲ್ಲಿ ಮನೋರಂಜನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ನಮ್ಮ ಮುನ್ಸಿಪಲ್ ಕಮಿಷನರ್ ಆದ ಶ್ರೀಮತಿ ರೇಖಾದಾಸ್ ಕೊಯ್ರಾಲ ಅವರನ್ನು ಪ್ರಾರ್ಥಿಸ್ಕೊಳ್ತೇನೆ. ನಮ್ಮ ಪುರಸಭೆಗೆ ಈಗ 25 ವರ್ಷಗಳು ತುಂಬಿರುತ್ತದೆ. ಆದ್ದರಿಂದ ಈ ದಿನ ನಾವೆಲ್ಲ ರಾಜ್ಯೋತ್ಸವವನ್ನು. ಮೇಡಮ್ ಮೇಡಮ್, ರಾಜಸ್ವಲೆ ಅಲ್ಲ, ರಾಜಸ್ವಲೆ ಅಂದ್ರೆ ಮೆನ್ಸಸ್ ಅಂತ ಅರ್ಥ, ರಾಜತೋತ್ಸವ ಅಂತನ್ನಿ. ಓ, ಐ ಸಿ. ಎಸ್ ಎಸ್, ಇಟ್ಸ್ ಎ ಪ್ರೆಸ್ಟೀಜ್ ಟು ಸೆಲೆಬ್ರೇಟ್ ದಿ ಸಿಲ್ವರ್ ಜೂಬ್ಲಿ ಫಂಕ್ಷನ್ ಆಫ್ ದಿಸ್ ಮುನ್ಸಿಪಾಲಿಟಿ ಡ್ಯೂರಿಂಗ್ ಮೈ ಪೀರಿಯಡ್.
ಈ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಗುಂಡಿಗಳನ್ನು ಬಿಚ್ಚಿ. ಮೇಡಮ್ ಮೇಡಮ್, ಗುಂಡಿಗಳಲ್ಲ, ಗುಂಡಿಗೆ ಸಭಿಕರೇ, ಗುಂಡಿಗೆ. ಗುಂಡಿಗೆ ಅಂದರೆ ಹೃದಯ. ಹೃದಯವನ್ನು ಬಿಚ್ಚಿ ಆನಂದವಾಗಿ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅನ್ನೋದೇ ಮೇಡಮ್ ಅಭಿಪ್ರಾಯ. ನಾವೆಲ್ಲ ನಮ್ಮ ತಾರಮಯ್ಯವನ್ನು ಮರೆತು. ಮೇಡಮ್, ತಾರಮಯ್ಯ ಅಲ್ಲ, ತಾರಮಯ್ಯ ಅಂದ್ರೆ ಏನು ಇಲ್ಲ ಅಂತ ಅರ್ಥ. ತಾರತಮ್ಯ, ತಾರತಮ್ಯ ಮರೆತು ಈ ಮನರಂಜನೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕೆಂಬುದೇ ನಮ್ಮ ಮೇಡಮ್ ಅಭಿಪ್ರಾಯ. ಕುಡಿಯುವ ಅಂದ್ರೆ ಡ್ರಿಂಕ್ಸ್, ಕುಣಿಯುವ ಅಂದ್ರೆ ಡಾನ್ಸ್. ಬನ್ನಿ ಬನ್ನಿ ನಾವೆಲ್ಲರೂ ಆಡುವ, ಉಲ್ಲಾಸದಿ ಕೂಡಿ ಕುಣಿಯುವ. ಇದು ಕರೆಕ್ಟ್. ಅಮ್ಮಮ್ಮ ಫಿಗರ್ ಸೂಪರ್ ಸೂಪರ್, ಹೆಣ್ಣಂದ್ರೆ ಜೋಪಾನ ಡೇಂಜರ್ ಡೇಂಜರ್. ಅಮ್ಮಮ್ಮ ಫಿಗರ್ ಸೂಪರ್ ಸೂಪರ್, ಹೆಣ್ಣಂದ್ರೆ ಜೋಪಾನ ಡೇಂಜರ್ ಡೇಂಜರ್. ನೋಡೋ ಕ್ರಂಭೆ ಆಟಮ್ಮೆ, ಹೆಣ್ಣ ನಂಬಬೇಡಿ ದೂರ ಇಡಿ, ಬ್ರಹ್ಮಚರ್ಯ ಕಾಪಾಡಿ. ಮೇಡಮ್ ಗರ್ಭ ಅಲ್ಲ, ಗರ್ವ ಗರ್ವ. ಇಟ್ಸ್ ಆಲ್ ದ ಸೇಮ್. ಅಯ್ಯೋ ತಯ್ಯ ತಕ್ಕ ತಯ್ಯ ತಕ್ಕ, ಕನ್ನಡದ ಕೊಲೆ ಇಲ್ಲಿ ಹಿಂಗ್ಯ ತಕ್ಕ. ತಯ್ಯ ತಕ್ಕ ತಯ್ಯ ತಯ್ಯ ತಕ್ಕ, ಕನ್ನಡದ ಕೊಲೆ ಇಲ್ಲಿ ಹಿಂಗ್ಯ ತಕ್ಕ. ಬೇಡ ತಾಯೆ ನೀ ಮೌನ ಕಾಯೆ, ಅಮ್ಮ ಬೇಡ ತಾಯೆ ನೀ ಮೌನ ಕಾಯೆ. ಮುಂದೆ ಆಟ ಸಾಗಲಿ ಗಬ್ಬ ಬೊಂಬಾಯಿ. ಏನ್ ಹೆಂಗಸ್ರೋ ಇದ್ಯಾಕೆ ಮಾಡ್ತಿರೋ, ಲಿಪ್ಸ್ಟಿಕ್ ಪೌಡರ್ ಅಂತ ಬಾಯ್ ಬಾಯ್ ಬಿಡ್ತಿರೋ. ಏನ್ ಗಂಡಸ್ರೋ ಇದ್ಯಾಕೆ ಮಾಡ್ತಿರೋ, ಸಿಗರೆಟ್ ಸೇದಿ ಬೂದಿ ಮಾಡೋ ಖರ್ಚು ಮಾಡ್ತಿರೋ. ಮೂಡು ಮೂಡು ನಂಗೆ ಬಂದಿದ್ದು ಮೂಡು, ಗ್ರಹಚಾರ ಕಥೆ ಬರೆಯುವ ಮೂಡು, ಸತ್ತೆ ಕಥೆ ಬರೆಯುವ ಮೂಡು. ಅಯ್ಯಯ್ಯೋ ಈ ಪ್ರೀತಿಯ ಕಥೆಯು ಸಂಸಾರದ ಕಥೆಯು, ನೀ ಪೇಪರ್ ಕೊಂಡು ಬಾ ಓಡು. ಮೂಡು ಮೂಡು ಓಡು ಓಡು. ಶಂಭುಲಿಂಗ ಶಂಭುಲಿಂಗ, ನನ್ನ ಕೈಯ ಕೂರಿತಿಯೇ ಆತ್ಮಲಿಂಗ. ಶಂಭುಲಿಂಗ ಆತ್ಮಲಿಂಗ, ಭಜ ಗೋವಿಂದ ನಿತ್ಯಾನಂದ. ಪ್ರೀತಿಯ ಮಾಡು ಬಾರೆ ಭಜ ಗೋವಿಂದ, ಶೋಭನ ಆಗೋಬ್ಬಾರೆ ನಿತ್ಯಾನಂದ. ಭಜ ಗೋವಿಂದ ನಿತ್ಯಾನಂದ, ಭಜ ಗೋವಿಂದ ನಿತ್ಯಾನಂದ, ಗೋವಿಂದ ಗೋವಿಂದ. ಏನು ಪ್ರತಿ ವರ್ಷವೂ ಮುನ್ಸಿಪಲ್ ಮಾರ್ಕೆಟ್ ಕಾಂಟ್ರಾಕ್ಟ್ ಅನ್ನ ವಾಸುದೇವ್ ರಾವ್ ಅವ್ರಿಗೆ ಕೊಡ್ತಿದ್ದೀರಾ? ಮೇಡಮ್, ಮೊದಲಿದ್ದ ಕಮಿಷನರು ಲಂಚ ತಗೋತಿದ್ರಂತೆ. ಈ ವಾಸುದೇವ್ ರಾವ್ ಅವ್ರಿಗೆ ಲಂಚ ಕೊಟ್ಟು ಪ್ರತಿ ವರ್ಷ ಕಾಂಟ್ರಾಕ್ಟ್ಸ್ನೆಲ್ಲ ಅವನ್ಗಿಟ್ಟಿಸ್ಕೋತಾ ಇದ್ದ ಅಂತ ಸ್ಟಾಫ್ ಎಲ್ಲ ಮಾತಾಡ್ಕೋತಿದ್ದಾರೆ.
You mean bribe? Yes, madam. No, no. It's a bad practice. I will look after this matter. P.A. ಅವ್ರ ಮಾತು ಕೇಳ್ಕೊಂಡು ಕಮಿಷನರ್ ಅವರು ನನ್ನ ಕಾಂಟ್ರಾಕ್ಟ್ ನ ಕಿತ್ತಾಕ್ಬಿಟ್ರ. ಅವ್ರ ರೇಟ್ ಎಷ್ಟು? ಆಕೆ ಅಂಥವಳು ಅಲ್ಲಯ್ಯ, ತುಂಬಾ ಪವಿತ್ರಳು. ಅಯ್ಯೋ, ನಾನು ಹೇಳಿದ ಆ ಉದ್ದೇಶದಿಂದ ಅಲ್ಲ. ಆಕೆ ಲಂಚದ ರೇಟ್ ಎಷ್ಟು ಅಂತ? ಅಯ್ಯೋ, ಆಕೆ ಲಂಚ ಅಂದ್ರೆ ಕಿಡಿಕಿಡಿ ಆಗ್ಬಿಡ್ತಾಳ ಕಣಯ್ಯ. ಆಕೆಗೆ ಬೇರೆ ಏನಾದ್ರೂ ವೀಕ್ನೆಸ್ ಇದೆಯಾ? ವೀಕ್ನೆಸ್ಸು ಆಕೆಗೆ ತನ್ನ ನಾಯಿ ಅಂದ್ರೆ ಪಂಚ ಪ್ರಾಣ. ಸಾಕು, ಇಷ್ಟು ಸಾಕು. ನಾಯಿ ಶಾಸ್ತ್ರ ಅರ್ದು ಕುಡಿದಿರೋ ನಾನು ಆ ನಾಯಿನೇ ಬ್ರಹ್ಮಾಸ್ತ್ರವಾಗಿ ಇಟ್ಕೋತೀನಿ. ಹಲೋ ಕಮಿಷನರ್ ಪಿ ಅವರೇ. ಅಯ್ಯೋ ದೇವ್ರೆ, ಇವನ್ ಯಾಕೆ ಇಲ್ಲಿಗೆ ಬಂದ? ಹಲೋ ಜೈಕುಮಾರಿ ಬಿ, ಇದೇನ್ ಗೊತ್ತಾ? ವಿಚ್ಛೇದನ ಪತ್ರ ಆದ್ರೆ ಸಂತೋಷ ಪಡ್ತೀನಿ. ವಿಚ್ಛೇದನ ಅಲ್ಲ, ನಿನ್ ಮೇಲೆ ವಿಜಯ ಸಾಧಿಸಿದ ಪೇಪರ್ಸ್. ಅರ್ಥ ಆಗ್ಲಿಲ್ವಾ? ನೀನೇನೋ ಕಮಿಷನರ್ ಪಿ ಅನ್ಕೊಂಡು ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ನನ್ನ ಕಾಂಟ್ರಾಕ್ಟ್ ನ ಕ್ಯಾನ್ಸಲ್ ಮಾಡಿಸ್ದೆ. ಆದ್ರೆ ಈ ವರ್ಷದ ಮಾರ್ಕೆಟ್ ಕಾಂಟ್ರಾಕ್ಟ್ ಕೂಡ ನಂದೇ. ಕಾಲ್ ಹಿಡ್ಕೊಂಡು ಸಂಪಾದಿಸೋದಿಕ್ಕೆ ಈ ಪೋಸ್ ಏನ್ ಬೇಕಾಗಿಲ್ಲ ಅಂತೀನಿ. ಕಾಲ್ ಹಿಡ್ಕೊಂಡೋ ಕೈ ಹಿಡ್ಕೊಂಡೋ ಅದ್ ನಿನ್ ಬೇಕಾಗಿಲ್ಲ. ಅಂತೂ ವಿಜಯ ಸಾಧಿಸದ್ನಲ್ಲ, ಈ ವಿಷಯದಲ್ಲಿ ಮಾತ್ರ ಅಲ್ಲ, ಯಾವುದೇ ವಿಷಯದಲ್ಲೂ ವಿಜಯ ನಂದೇ. ಇದನ್ನ ನೀನ್ ಹೇಳ್ಬಿಟ್ಟವಣ ಅಂತಾನೆ ಬಂದೆ. ನಿಮಗೆ ಕಾಂಟ್ರಾಕ್ಟ್ ಸಿಕ್ಕಷ್ಟು ಸುಲಭವಾಗಿ ನಾನ್ ಸಿಕ್ಕೋದಿಲ್ಲ. ಬೇಗ ಮನೆ ದಾಚೆ ಹೋದ್ರೆ ಬಾಗ್ಲು ಹಾಕೋತೀನಿ. ಸಾಧ್ಯ ಇಲ್ಲ, ನೀನ್ ಅದ ತುಂಬಾ ವಿಷಯ ಮಾತಾಡ್ಬೇಕು, ನಾನು ಹೋಗಲ್ಲ. ಶಾಂತಮ್ಮ, ಅವ್ರನ್ನ ಹೊರಗೆ ಕಳಿಸಿ ಬಾಗ್ಲು ಹಾಕು. ಅಮ್ಮ, ನಾನು ನಿನಗೆ ಹೇಳ್ತಾ ಇರೋದು ಹೋಗು ಅಂದೆ. ಸರಿ. ಅಮ್ಮ, ನೀನೇನಿಲ್ಲಿ? ಹೌದು, ನೀನು ಮಾಡಿದ ಘನ ಕಾರ್ಯಕ್ಕೆ ಅತ್ತೆ ಸೊಸೆ ಆಗಿರೋ ಅದೃಷ್ಟ ಅಂತೂ ಪಡ್ಕೊಂಡು ಬಂದಿಲ್ಲ. ಕೊನೆ ಪಕ್ಷ ಮನೆ ಕೆಲಸ ಮಾಡಿಕೊಂಡು ಸೊಸೆಗೆ ಮೊಮ್ಮಗನಿಗೆ ಸೇವೆ ಮಾಡ್ತಾ ನೀನು ಮಾಡಿದ ಪಾಪಕ್ಕೆ ಸ್ವಲ್ಪನಾದ್ರೂ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಅಂತ ಕೆಲಸದೊಳಾಗಿ ಸೇರಿದ್ದೀನಿ. ಅಂದ್ರೆ ಇವ್ರೆ ನನ್ನ ಪ್ರಿಂಟಿಂಗ್ ಮಿಷಿನ್ನ? ನಾನೇ ನಮ್ಮ ಪಾಪ ಮಾಡ್ದೆ? ಏನ್ ಮಾಡ್ದ್ಯಾ? ಪ್ರೇಮ್ಸಿ ನನ್ ಮಾತನ್ ಮೀರಿ ಮದುವೆ ಮಾಡ್ಕೊಂಡೆ. ಅಂತ ಹೆಂಡತಿನ ಯಾಕೋ ದೂರ ಮಾಡ್ಕೊಂಡೆ? ನಾನೇನು ಅವಳ ದೂರ ಮಾಡ್ಲಿಲ್ಲ, ಅವಳಿಗೆ ಪಿತ್ತ ನೆತ್ತಿಗೇರಿ ನನ್ನೇ ಬಿಟ್ಟು ಹೊಟ್ಟದ್ಲು. ಏನ್ ಗಂಡ್ಸು ಅಂತ ಹುಟ್ಟಿದ್ಯಾ ನೀನು? ಈ ಮಾತ್ ಹೇಳಕ್ಕೆ ನಿನಗೆ ನಾಚಿಕೆ ಆಗಲ್ಲ? ಇದ್ರ ನಾಚಿಕೆ ಪಡಂತದೇನಮ್ಮ ಇದೆ? ಹೆಚ್ಚಿಗೆ ಖರ್ಚು ಮಾಡೋದು ತಪ್ಪು ಅಂದೆ, ಮಾತಿಗೆ ಮಾತು ಬೆಳೆದು ನನ್ನ ಸೂಟ್ ಕೇಸ್ ತೆಗೆದು ಆಚೆ ಕಡೆ ಬಿಸಾಕಿದ್ಲು. ಅಂದ್ರೆ ಅವಳಿಗೆ ನನ್ನ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ ಅಂತ ತಾನೇ ಅರ್ಥ? ಗಂಡದವನಿಗೆ ಇದಕ್ಕಿಂತ ಅವಮಾನ ಇನ್ನೇನ ಆಗ್ಬೇಕು? ಕೋಪದಲ್ಲಿ ಹೆಂಡತಿ ತಪ್ಪು ಮಾಡಿರ್ಬಹುದು, ತಕ್ಷಣ ಹೊರಟೋಗದ? ಅಯ್ಯೋ ದಡ್ಡ, ದಾಂಪತ್ಯ ಅಂದ್ರೆ ತಿಂಗಳಿಗೊಂದ್ಸಲ ನಿನ್ ಹೆಂಡತಿ ತರೋ ಸಂಬಳನೂ ಅಲ್ಲ, ವರ್ಷಕ್ಕೊಂದ್ಸಲ ನೀನ್ ಸಂಪಾದಿಸೋ ಕಾಂಟ್ರಾಕ್ಟು ಅಲ್ಲ, ಅದು ಜನ್ಮ ಜನ್ಮದ ಬಂಧ ಕಣೋ. ಈ ಜನ್ಮದ ಬಂಧ ಹಿಂಗಾಯ್ತು, ಇನ್ನು ಜನ್ಮ ಜನ್ಮದ ಬಂಧ ಬೇರೆ. ನೀನು ಬೇಗ ಮನೆಗೆ ಬಾ. ಅಯ್ಯೋ ನನ್ನ ಕರ್ಮ. ಶಾಂತಮ್ಮ. ಏನಮ್ಮ? ಆಫೀಸ್ನಿಂದ ಬರುವಾಗ ಚಪ್ಪಲಿ ಕಿತ್ತೋಯ್ತು, ಸ್ವಲ್ಪ ಹೊಲಿಸ್ಕೊಂಡು ಬರ್ತೀಯಾ? ಯಾಕೆ ಹಾಗುತ್ತಾ ಇದೀಯಾ? ಅಭ್ಯಾಸ ಇಲ್ವಾ? ಇಲ್ಲಮ್ಮ, ಇದೇ ಮೊದಲನೇ ಸಲ. ಅತ್ತೆ ನನ್ ಕ್ಷಮಿಸ್ಬಿಡಿ. ಅತ್ತೆ ಸಮಾಧಾನ ಮಾಡ್ಕೊಮ್ಮ, ನೀನೇನ್ ತಪ್ಪು ಮಾಡಿದೀಯಾ ಅಂತ ಕ್ಷಮಿಸ್ಬೇಕಮ್ಮ. ಅತ್ತೆ ನೀವ್ ಯಾರು ಅಂತ ಗೊತ್ತಿಲ್ಲದೆ ನಾನ್ ನಿಮ್ಗೆ ಅವಮಾನ ಆಗೋ ಹಾಗೆ ನಡ್ಕೊಂಡ್ಬಿಟ್ಟೆ. ನಾನ್ ನಿಮಗ್ ಮಾಡ್ಬೇಕಂತ ಸೇವೆನೆಲ್ಲ ನಿನ್ ಕೈಯಿಂದ ಮಾಡಿಸ್ಕೊಂಡ್ಬಿಟ್ಟೆ. ಸಂಕಟ ಪಡ್ಬೇಡಮ್ಮ, ನನ್ನಿಂದ ಸೇವೆ ಮಾಡಿಸ್ಕೊಂಡಿದ್ದಕ್ಕೆ ನೀನ್ ಇಷ್ಟು ಸಂಕಟ ಪಟ್ರೆ. ಹಿರಿಯವಳಾಗಿದ್ರು ಕೂಡ ನಿಮ್ಮಿಬ್ಬರನ್ನು ಒಂದು ಮಾಡ್ಲಿಲ್ವಲ್ಲ ಅಂತ ನಾನೆಷ್ಟು ಸಂಕಟ ಪಡ್ತಿದ್ದೀನಿ ಗೊತ್ತಾ ಜಯ. ಒಂದು ಸಂಸಾರ ಬೇರೆ ಬೇರೆ ಆಗೋದಕ್ಕೆ ಗಂಡನೋ ಹೆಂಡತಿನೋ ಯಾರೋ ಒಬ್ರು ಮಾತ್ರ ಕಾರಣ ಆಗಿರ್ತಾರೆ. ಆದ್ರೆ ನಿಮ್ಮ ವಿಷಯದಲ್ಲಿ ನೀವಿಬ್ರು ಕಾರಣ ಅಂತ ನನಗೆ ಚೆನ್ನಾಗ್ ಗೊತ್ತು. ಹ, ಯಾವ್ದೇನೇ ಆಗ್ಲಿ ಆದಷ್ಟು ಬೇಗ
ನೀವಿಬ್ರು ಒಂದಾಗ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಮ್ಮ. ಭಗವಂತನ ಮೇಲೆ ಭಾರ ಹಾಕುವುದಕ್ಕೆ ನೀವು ಭಗವಂತನನ್ನು ಕೇಳಿ ದೂರ ಆದಿರಾ? ನೀವಾಗಿ ನೀವೇ ತಾನೇ ದೂರ ಆದಿರಿ. ಅದೇ ತಾಯಿಯವರು ಮಾಡಿದ ತಪ್ಪು. ಅಮ್ಮ, ನೀವು ದೊಡ್ಡ ಮನಸ್ಸು ಮಾಡಿ ಈ ದಂಪತಿಗಳನ್ನ ಒಂದು ಮಾಡಿ ಪುಣ್ಯ ಕಟ್ಕೊಳ್ಳಿ. ಪುಣ್ಯಕ್ಕೋಸ್ಕರ ಅಲ್ಲದಿದ್ದರೂ ಇವರಿಬ್ಬರನ್ನು ಒಂದು ಮಾಡೋ ಜವಾಬ್ದಾರಿ ನನ್ನದು. ಏಕೆಂದರೆ ಜಯ ನನ್ನ ಪಿಎ, ಆತ ಕೂಡ ಮುನ್ಸಿಪಾಲಿಟಿ ಕಾಂಟ್ರಾಕ್ಟರು. ಅಂದರೆ ಇಬ್ರು ನನ್ನವರೇ ತಾನೇ. ನಾನು ವಯಸ್ಸಿರೋ ಮನುಷ್ಯಳಾಗಿ. ಮೇಡಮ್, ವಯಸ್ಸಿನ ಮನುಷ್ಯಳಾಗಿ ಅಲ್ಲ, ಒಳ್ಳೆ ಮನಸ್ಸಿನ ಮನುಷ್ಯಳಾಗಿ. ಕರೆಕ್ಟ್, ಒಳ್ಳೆ ಮನಸ್ಸಿನ ಮನುಷ್ಯಳಾಗಿ ಇವರಿಬ್ಬರನ್ನು ಒಂದು ಮಾಡಲು ನಾನು ಪ್ರಯತ್ನ ಪಡುತ್ತೇನೆ. ಯಾವುದಕ್ಕೂ ಟೈಮ್ ಬರಬೇಕು ಅಲ್ಲವೇ? ಊರಲ್ಲಿರೋ ಮಣ್ಣೆಲ್ಲ ಇಲ್ಲೇ ಬಿದ್ದಾಗಿದೆ. ನೀನ್ಯಾಕೆ ಮೆಟ್ಲು ತುಳಿತಾ ಇದೀಯಾ? ಇದೆ ನಾನಲ್ದೆ ನೀನ ತುಳಿತೀಯಾ? ನ್ಯಾಯವಾಗಿ ನೋಡಿದ್ರೆ ಮನೆ ಓನರ್ ನೀನೇ ಇದನ್ನೆಲ್ಲ ತೊಳಿಬೇಕು. ನಿನ್ ಪರ್ಸನಾಲಿಟಿ ಕಮ್ಮಿ ಆಗುತ್ತೋ ಅಂತ ನಾನೇ ಇದನ್ನೆಲ್ಲ ತೊಳಿತಾ ಇದೀನಿ. ಭಾವ, ನೀನ್ ಯಾಕೆ ಕಷ್ಟ ಪಡ್ತಾ ಇದೀಯಾ? ಯಾರಿಗಾದ್ರೂ ಒಂದ್ ರೂಪಾಯಿ ಎರಡು ರೂಪಾಯಿ ಕೊಟ್ರೆ ಅವರೇ ಬಂದು ತೊಳೆದು ಹೋಗ್ತಾ ಇದ್ರು. ಒಂದೆರಡು ಯಾಕೆ? ಎಕ್ಸ್ಟ್ರಾ ಅಂಟಾಣಿ ಕೊಟ್ರೆ ನನ್ನ ಮೈನು ಸೇರ್ಸಿ ತೊಳಿತಾರೆ. ಏ ಬಾಕು, ಏನ್ ಒಂದ್ ರೂಪಾಯಿ ಅಷ್ಟೊಂದು ಕೇವಲನಾ? ನಾಲ್ಕ್ ನಾಲ್ಕ್ ಅಣಿ ಅಂದ್ರೆ 100 ಪೈಸಾ. ಹೆಂಗಸ್ರೆ ಇಷ್ಟು ಸಿಕ್ಕಾಪಟ್ಟೆ ಧಾರಾಳ್ತನ. ನಮ್ ನಮ್ ಕೆಲಸ ನಾವೇ ಮಾಡ್ಕೊಂಡ್ರೆ ಮೈಗೂ ಒಳ್ಳೇದು ಮನೆಗೂ ಉಳಿತಾಯ. ಮಹಾತ್ಮ ಗಾಂಧಿ ಅವ್ರು ಏನಂತ ಹೇಳಿದಾರೆ ಗೊತ್ತಾ? ಏನ್ ಹೇಳಿದಾರೆ? ಅವ್ರವ್ರ ಕೆಲಸ ಅವ್ರವ್ರೇ ಮಾಡ್ಕೋಬೇಕು ಅಂತ. ಇದೆಲ್ಲ ನಿನಗೆಲ್ಲ ಗೊತ್ತಾಗುತ್ತೆ, ಒಳಗೋಗು, ಸ್ಟ್ರೈನ್ ಮಾಡ್ಕೋಬೇಡ. ಜೈ ಗಾಂಧಿ. ಅಮ್ಮ, ಇಷ್ಟು ಚಿಗ್ಗ ಇಕ್ಕೆಲ್ಲ ಈ ಆಸ್ಪತ್ರೆ ಕರ್ಕೊಂಬಂದು ಇಷ್ಟೊಂದು ದೊಡ್ಡ ರಂಪ ಮಾಡ್ಬೇಕಾ? ಈ ಆಸ್ಪತ್ರೆ ವಿಷಯ ನಿಂಗೆ ಗೊತ್ತಿಲ್ಲ. ತಲೆನೋವಿಗೆ ಅಂತ ಮಾತ್ರ ಬರ್ಕೊಡ್ತಾರೆ, ಫೀಸು ಅಂತ ಇರೋ ನಮ್ಮ ಆಸ್ತಿ ಎಲ್ಲ ಬರ್ಸ್ಕೊಂಡ್ಬಿಡ್ತಾರೆ. ನನಗೇನ್ ಗೊತ್ತೋ, ತಲೆಗೆ ಏಟ್ ಬಿದ್ದು ಜ್ಞಾನ ತಪ್ಪ ಬಿದ್ದಿದೆ. ನಮಗೂ ಕೈ ಕಾಲಾಡ್ದೆ ಈ ಆಸ್ಪತ್ರೆಗೆ ತಂದು ಸೇರಿಸಿದ್ವಿ. ಬಾವಾ, ಪ್ರಾಣ ಕಾಪತ್ತಿರುವಾಗ ದುಡ್ಡಿಗೆ ಯಾಕೆ ಯೋಚನೆ ಮಾಡ್ತೀಯ ಬಾವಾ? ಬಾಕು, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಎಕ್ಸ್ಕ್ಯೂಸ್ ಮೀ, ಕಾಂಟ್ರಾಕ್ಟರ್ ವಾಸುದೇವ ರಾವ್ ಅವರ ಎಕ್ಸ್ರೇ ರೆಡಿ ಆಗಿದೆಯಾ? ರೆಡಿ ಆಗಿದೆ ಮೇಡಮ್, ಕೊಡ್ತೀನಿ. ನನಗೆ ತಿಳಿದ ಮಟ್ಟಿಗೆ ಅವ್ರ ಮೆದುಳಿಗೆ ಯಾವ ವಿಧವಾದ ಪ್ರಮಾದನೂ ಆಗಿಲ್ಲ. ಓ, ಐ ಸಿ. ಹಾ, ಬ್ರೈನ್ ಟ್ಯೂಮರ್ ಆಗಿರೋ ಎಕ್ಸ್ರೇ ಯಾವುದಾದರೂ ನಿಮ್ಮ ಬಳಿ ಇದೆಯಾ? ಇದೆ ಮೇಡಮ್. ಅದನ್ನು ಸ್ವಲ್ಪ ಕೊಡ್ತೀರಾ? ಆಗಲಿ ಮೇಡಮ್, ಕೊಡ್ತೀನಿ. ತಗೊಳ್ಳಿ ಮೇಡಮ್. ಬ್ರೈನ್ ಟ್ಯೂಮರ್ ಆಗಿ ಸತ್ತಿರೋ ಪೇಷಂಟ್ ಎಕ್ಸ್ರೇನಾ ಇದು? ಹೌದು ಮೇಡಮ್. ಓ, ಥ್ಯಾಂಕ್ ಯು. ನೀವು ನನಗೊಂದು ಅಪಕಾರ ಮಾಡ್ತೀರಾ? ಅಪಕಾರನಾ? ಐ ಮೀನ್ ಹೆಲ್ಪ್ ಹೆಲ್ಪ್. ಓ, ಉಪಕಾರನಾ? ಎಸ್ ಎಸ್. ಏನ್ ಮಾಡ್ಬೇಕು ಹೇಳಿ ಮೇಡಮ್. ಏನೂ ಇಲ್ಲ, ಇದೇ ವಾಸುದೇವ್ ರಾವ್ ಅವರ ಎಕ್ಸ್ರೇ ಅಂತ ಡಾಕ್ಟರ್ ಕೃಷ್ಣಸ್ವಾಮಿ ಅವರಿಗೆ ಕೊಡಬೇಕು. ಆಗಲಿ ಮೇಡಮ್, ಕೊಡ್ತೀನಿ. ಥ್ಯಾಂಕ್ ಯು. ಆಂಟಿ, ಯಾಕೆ ನೀವು ಈ ತರ ಮಾಡ್ತಿದ್ದೀರಿ? ನಿಮ್ಮ ತಂದೆಯನ್ನ ತಾಯಿಯನ್ನ ಒಂದು ಮಾಡಿಸಲು ಮಗು, ಅವರಿಬ್ಬರನ್ನು ಒಂದು ಮಾಡುವುದು ನಿನಗೆ ಇಷ್ಟ ಇಲ್ಲವಾ? ತುಂಬಾ ಇಷ್ಟ ಆಂಟಿ. ಹಾ, ಅದಕ್ಕೆ ನೀನ್ ಏನು ಮಾಡಬೇಕು ಗೊತ್ತಾ? ಹೇಳಿ ಆಂಟಿ. ನೋಡಿ, ನಿಮ್ಗೆ ಹೇಗೆ ಹೇಳಬೇಕು ಅಂತ ನನಗೆ ದಿಕ್ಕೇ ತೋಚ್ತಾ ಇಲ್ಲ. ಪೇಷಂಟ್ ನ ಸ್ವಲ್ಪ ಆಚೆ ಕರ್ಕೊಂಡು ಹೋಗ್ತೀರಾ? ಸರಿ ಸರ್. ಒಂದ್ ನಿಮಿಷ, ಏನ್ ಹೇಳಿ ಡಾಕ್ಟರ್? ಪರವಾಗಿಲ್ಲ. ನೋಡಿ, ನೀವು ಮೇಲಿಂದ ಬಿದ್ದಿದ್ದು ತುಂಬಾ ಒಳ್ಳೇದೇ ಆಯ್ತು. ಏನೋ, ನಾನ್ ಮೇಲಿಂದ ಬಿದ್ದಿದ್ದು ಒಳ್ಳೇದೇ ಆಯ್ತಾ? ಏನ್ ಡಾಕ್ಟರ್, ದುಡ್ಡು ತೋರಿಸ್ಬೇಕಂತಿದ್ದೀರಾ? ಹಾಗಲ್ಲ, ನೋಡಿ, ನೀವು ಮೇಲಿಂದ ಬೀಳದೆ ಇದ್ದಿದ್ರೆ ಈ ಎಕ್ಸ್ರೇ ತೆಗಿತಾ ಇರ್ಲಿಲ್ಲ. ಈ ಎಕ್ಸ್ರೇ ತೆಗಿದೇ ಇದ್ದಿದ್ರೆ ನಿಮ್ಗಿರೋ ಈ ಕಾಯಿಲೆ ಗೊತ್ತಾಗ್ತಾ ಇರ್ಲಿಲ್ಲ. ಏನ್ ಅಂತ ಕಾಯಿಲೆ ಡಾಕ್ಟ್ರೆ? ಇವ್ರಿಗೆ ತುಂಬಾ ದಿವಸದಿಂದ ಬ್ರೈನ್ ಟ್ಯೂಮರ್ ಇದೆ. ನಿಮ್ಗೆ ಲೇಟ್ ಆಗಿ ಗೊತ್ತಾಗ್ತಾ ಇದೆ. ಇನ್ನು 24 ಗಂಟೆಗಿಂತಲೂ ಜಾಸ್ತಿ ಬದುಕೋದು ಕಷ್ಟ. ಅಯ್ಯೋ ದೇವ್ರೆ, ನಮಗೆ ಎಂತ ಅನ್ಯಾಯ ಮಾಡ್ಬಿಟ್ಟೆಪ್ಪ. ನೋಡಿ, ನೀವಂತ ಗಾಬರಿ ಪಡ್ಬೇಕಾದೇನಿಲ್ಲ. ಇನ್ನು 24 ಗಂಟೆ ಒಳಗೆ ಒಂದು ಆಪರೇಷನ್ ಮಾಡಿಬಿಟ್ರೆ ಖಂಡಿತ ಬದುಕ್ತಾರೆ. ಆದ್ರೆ ಆಪರೇಷನ್ಗೆ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಒಂದು ಲಕ್ಷನ? ಹೌದು. 24 ಗಂಟೆ ಒಳಗೆ ಆಪರೇಷನ್ ಮಾಡಿಸ್ಕೊಳ್ದೇ ಇದ್ರೆ ನೀನ್ ಸತ್ತೋಗ್ತೀಯ. ಚೆನ್ನಾಗಿ ಯೋಚನೆ ಮಾಡು. ಈಗ ನಿನ್ನ ವಯಸ್ಸು 28.
ಆಪರೇಷನ್ ಮಾಡಿಸ್ಕೊಂಡ್ರೆ ಕನಿಷ್ಠ ಪಕ್ಷ 45 ವರ್ಷನಾದ್ರೂ ಬದುಕ್ತೀಯ. ವರ್ಷಕ್ಕೆ 1 ಲಕ್ಷ ಸಂಪಾದಿಸಿದ್ರು 45 ಲಕ್ಷ ರೂಪಾಯಿ ಸಂಪಾದಿಸ್ಬೋದು. ಏನಂತೀಯ? ಥ್ಯಾಂಕ್ಸ್. ನೀವು ಆಪರೇಷನ್ ರೆಡಿ ಮಾಡಿ, ನಾನು ಹೋಗಿ ಹಣ ಏರ್ಪಾಡು ಮಾಡಿ. 1 ಲಕ್ಷ ರೂಪಾಯಿ ಎಲ್ಲಿಂದ ತರ್ತೀಯೋ ಅಮ್ಮ? ಇಷ್ಟು ದಿನ ನೀನನ್ನ ಜಿಪುಣ ಜುಗ್ಗ ಕಂಜೂಸ್ ಅಂತ ಇದೆ, ಆ ಕಂಜೂಸನ್ನ ಮಾಡದೇ ಇದ್ರೆ ಇವತ್ತು ನಾನು 1 ಲಕ್ಷ ರೂಪಾಯಿ ಉಳಿಸಕ್ಕಾಗ್ತಾ ಇತ್ತಾ? ಇವತ್ತು ಅದೇ ದುಡ್ಡು ನನ್ನ ಆಪತ್ಕಾಲಕ್ಕೆ ಉಪಯೋಗಕ್ಕೆ ಬರ್ತಾ ಇದೆ. ಡಾಕ್ಟರ್, ನಾನು ಹೋಗಿ ಹಣ ತರ್ತೀನಿ. ನೀವೆಲ್ಲೂ ಹೋಗ್ಬಾರ್ದು, ತಕ್ಷಣ ನಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು. ಓ, ಈಗೇನು ಮಾಡೋದು ಮ್ಯಾನೇಜರ್ ಸರ್? ಏನಪ್ಪ? ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಮಗೊಂದು ಸಹಾಯ ಮಾಡ್ತೀರಾ? ಹೇಳು. ತಕ್ಷಣ ಹೋಗಿ ಆ ಪಾಂಡ್ರಂಗ ಶೆಟ್ಟಿಂಗ್ ಕರ್ಕೊಂಬನ್ನಿ. ಆಯ್ತು. ನಾನು ಅವನಿಗೆ 1 ಲಕ್ಷ ರೂಪಾಯಿನ ಬಡ್ಡಿ ಕೊಟ್ಟಿದ್ದೆ. ಆಯ್ತು. ಏನ್ ನೀವು ಹೇಳ್ತಾ ಇರೋದು? ಹೌದಮ್ಮ, ನಾನೀಗ ಆಸ್ಪತ್ರೆಯಿಂದನೇ ಬರ್ತಾ ಇದ್ದೀನಿ. ಅಯ್ಯಯ್ಯೋ, ಏನಂದ್ರೆ ಜಯ ಅತ್ತೆ, ಧೈರ್ಯ ತಂದ್ಕೊಮ್ಮ. ಆಪರೇಷನ್ ಮಾಡಿದ್ರೆ ಏನು ಹೆದರಿಕೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಹಾಳಾದ ನಿಮ್ ಕೆಟ್ಟ ದೃಷ್ಟಿ ಬಿದ್ದೆ, ನಾನು ಕೂಡಿಟ್ಟು 1 ಲಕ್ಷ ರೂಪಾಯಿನ ಆಸ್ಪತ್ರೆವರೆಗೂ ತರಂಗಾಯ್ತು. ಇನ್ನೆಲ್ಲಿ ಆಸ್ಪತ್ರೆಗೆ ಬರುತ್ತಯ್ಯ, ಅದಾಗಲೇ ಸ್ಮಶಾನ ಸೇರಾಯ್ತು. ಅಂದ್ರೆ ಏನು ಅಂತ ಅವನ್ನೇ ಕೇಳು. ಪಾಂಡ್ರಂಗ ಶೆಟ್ಟಿನ ಕರ್ಕೊಂಡ್ಬನ್ನಿ ಅಂದ್ರೆ ಅವ್ರ ಮಗ ಗೋಯಿ ಶೆಟ್ಟಿನ ಕರ್ಕೊಂಡ್ ಬಂದಿರಲ್ರಿ. ಎಲ್ಲ ನಿಮ್ಮಪ್ಪ? ನಮ್ಮಪ್ಪ ನಿನ್ನೆ ತೀರ್ಕೊಂಡ್ರು. ನಾನು ನಿಮ್ಮಪ್ಪನಿಗೆ 1 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೆ, ಹೋಗಿ ಅರ್ಜೆಂಟ್ ಆಗಿ ತಗೊಂಬ. ನಾನು ತಲೆಗೆ ಆಪರೇಷನ್ ಮಾಡಿಸ್ಕೋಬೇಕು. ನಮ್ಮಪ್ಪ ತಿಳ್ಕೊಂಡು ನಿನ್ನೇನೆ ಸಾಲ ಲೆಕ್ಕಪತ್ರ ನೋಡ್ಬೇಕಾದ್ರೆ ಎಲ್ಲಂದ್ರೂ 10 ದಿವಸ ಆಗೇ ಆಗುತ್ತೆ. ಅದು ಅಲ್ಲದೆ ನನ್ನ ಹತ್ರ 10 ಪೈಸೆನೇ ಇಲ್ಲ, ಬರ್ತೀನಿ. ಬದುಕೇ ಇದೆಯಾ? ಈ ವಿಷಯ ಮೊದಲೇ ಗೊತ್ತಿದ್ರೆ ನಮ್ ಕಮಿಷನ್ ಸಾಹೇಬ್ರು ಈ ಬೊಕೆನೆ ಕಳಿಸ್ತಾ ಇರ್ಲಿಲ್ಲ. ಸೊಳ್ಳೆ ಕಳಿಸ್ತಾ ಇತ್ತಲ್ಲ ಅಂತ ಮುಸ್ಕಾಕೊಂಡು ಮಲಗಿದ್ರೆ ನಾ ಸತ್ತೋಗಿದ್ದೀನಿ ಅಂತ ನಾ ತಿಳ್ಕೊಳ್ಳೋದು? ನೀನ್ ಸಾಹಿತ್ಯ ಸಾಹಿತ್ಯ ಅಂತ ಒತ್ತಿ ಒತ್ತಿ ಹೇಳಿ ನಿಜವಾಗ್ಲೂ ನನ್ನ ಯಾಕ್ರಿ ಸಾಯಿಸ್ತೀರಾ? ಈ ಬೊಕ್ಕೆ ತರೋದ್ ಬದ್ಲು ಹಣ್ಣು ಏನಾದ್ರೂ ತಂದಿದ್ರೆ ಹಾಯಾಗಿ ತಿಂತಾ ಇದ್ನಲ್ಲ. ಮುಚ್ಚ ಬಾಯ್. ನೋಡ್ದೆ ತಿಪ್ಪಯ್ಯ, ನಿನ್ನ ಮೇಲಿನ ಅಭಿಮಾನದಿಂದ ಮಾರ್ಕೆಟ್ ಕಾಂಟ್ರಾಕ್ಟ್ ನ 1 ಲಕ್ಷ ರೂಪಾಯಿನಿಂದ 50,000 ರೂಪಾಯಿ ಇಳಿಸಿದ್ರು. ಪಾಪ, ಈ ವರ್ಷನೂ ಇವರಿಗೆ ಕಾಂಟ್ರಾಕ್ಟ್ ಸಿಕ್ಬಿಟ್ಟಿದ್ರೆ ಇನ್ನು 50,000 ಮಿಕ್ಕಿರೋದು. ಏನ್ ಉಳಿಸೋದು ಇವನು ಪಿಂಡ, ನಾಳೆ ಇಷ್ಟು ಹೊತ್ತಿಗೆ ಸಾಧ್ಯ ಇಲ್ಲ. ಈ ವರ್ಷದ ಕಾಂಟ್ರಾಕ್ಟ್ ನಾನೇ ಸಂಪಾದಿಸ್ತೀನಿ, ಆ 1 ಲಕ್ಷ ರೂಪಾಯಿ ನಂದೇ. ನೋಡಿದ್ರ ನೋಡಿದ್ರ, ಕ್ಷಣ ಕ್ಷಣಕ್ಕೂ ರಕ್ತದ ಒತ್ತಡ ಏರ್ತಾ ಇದೆ. ಪಾಪ, ಇವ್ರು ಆ ನೌಕಕ್ಕೋಗಿ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರಂತೆ. ಆವೇಶ ಪಡಬೇಡ, ಆವೇಶ ಪಟ್ಟಷ್ಟು ನಿನ್ನ ಆಯಸ್ಸು ಅರ್ಧರ್ಧ ಗಂಟೆಗೂ ಕ್ಷೀಣಿಸ್ತಾ ಕ್ಷೀಣಿಸ್ತಾ ಹೋಗುತ್ತೆ. ನಿನ್ನು ಸತ್ಯ ದೇವತೆ ಎತ್ಕೊಂಡೋಗಿಲ್ವಾ? ಸತ್ಯ ದೇವತೆ ಅಲ್ಲ ಕಣೆ, ಮೃತ್ಯು ದೇವತೆ. ಲೋಭಿಗೆ ಖರ್ಚು ಅಂತ ಸುಮ್ನೆ ಹೇಳಿಲ್ಲ ಕಣೆಯ. ಮುಟ್ಟಾಳ ಮುಟ್ಟಾಳ, ಮೆಟ್ಲು ತೊಳೆಯ ಕೆಲಸದೊಳಗೆ 1 ರೂಪಾಯಿ ಕೊಟ್ಟಿದ್ರೆ ಏನಾಗಿರೋದು? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅವಳು ಗೊಟ್ಟಕ್ ತಂದಿರೋಳು. ಈಗ ಏನಾಯ್ತು? ಅದಕ್ಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ? ಕೊನೆಗಾಲ ನೋಡಿ, ಅದಕ್ಕೆ ಅಷ್ಟು ಕೋಪ ಮಾಡ್ಕೋತಾರೆ? ನನ್ನ ಮಗನ ಒಡೆದ ಕುಡಿದಿರೋದೆಲ್ಲ ಇಳುವ ಬಿಡ್ಬೇಕು. ಆವೇಶ ಪಡ್ಬೇಡಯ್ಯ, ಆವೇಶ ಪಟ್ರೆ ಆಯಸ್ಸು ಅರ್ಧರ್ಧ ಗಂಟೆ ಕ್ಷೀಣಿಸ್ತಾ ಹೋಗುತ್ತೆ. ಕುಡಿಯೋದು ಒಂದು ಕೂಡಲೇ ನೆನಪಿಗೆ ಬಂತು, ಸಾರಾಯಿ ಕುಡಿದ್ರೆ ಸತ್ತು ಹೋಗ್ತೀಯ ಅಂತ ಕೆಟ್ಟ ಸಲಹೆ ಕೊಡ್ತಾ ಇದ್ರು ಇವ್ರು. ಪಾಪ, ಇವ್ರು ಸಾರಾಯಿ ಕುಡಿಯಲ್ಲ, ಪುಕ್ಸಟ್ಟೆ ಕಾಫಿ ಕೊಟ್ರೆ ಅಕಸ್ಮಾತ್ ಕುಡಿತಿದ್ರು, ಇಲ್ದೆ ಅದು ಇಲ್ಲ. ಈಗ ಸಾಯ್ತಿರೋರು ಇವ್ರು ನಾನು. ಓ, ಆವೇಶ ಪಡ್ಬೇಡಯ್ಯ, ಆವೇಶ ಪಡ್ಬೇಡ, ಆಯಸ್ಸು ಕ್ಷೀಣಿಸುತ್ತೆ. ಲೋತಿಪ್ಪ, ಸಾಯಕ್ಕೆ ಸಿದ್ಧನಾಗಿರೋ ಇವನತ್ರ ಯಾಕೋ ತಕರಾರು? ಅಪ್ಪ,
ವಾಸುದೇವರಾವ್, ನಾಳೆ ನೀನು ಕೀರ್ತಿ ಶೇಷನಾದ್ರೆ ನಮ್ಮ ಸಾಯಾಬರು ನಿನಗೆ ಶ್ರದ್ಧಾಂಜಲಿ ಅರ್ಪಿಸ್ತಾರಂತೆ ಆಗತ್ತೆ ಹೇಳು ಅಂತ ಹೇಳಿದ್ರಪ್ಪ. ಸರ್, ನಾವು ಬರೋದ್ರೊಳಗಾಗಿ ನೀವು ಬರ್ತಿರ್ತೀರೋ ಇಲ್ವೋ? ನಾವು ಬರ್ತೀವಿ ಸರ್. ಆವೇಶ ಪಡ್ಬೇಡವೋ, ಆವೇಶ ಪಡ್ಬೇಡ. ನಿನ್ನ ಕೊನೆ ಪ್ರಯಾಣಕ್ಕೆ ಏನಾದ್ರೂ ದುಡ್ಡು ಕಾಸು ಏರ್ಪಾಟ್ ನಡೆದಿದ್ಯಾ? ನಡೀತಾ ಇದೆ. ನಡೀತಾ ಇದೆ ಅಂತ ಒಳ್ಳೆ ಸಹನೆಯಿಂದ ಹೇಳ್ತಾ ಇದೀಯಲ್ಲೋ. ನೀನ್ ಸಾಯೋದಕ್ಕೂ ಬದುಕೋದಕ್ಕೂ ಇನ್ ಉಳಿದಿರೋದು ಕೇವಲ 14 ಗಂಟೆ ಕಣೋ. 14 ಗಂಟೆ ಜೋರ ಮಾತಾಡಿದ್ರೆ 1/2 ಗಂಟೆ ಆಯುಷ್ ಕಮ್ಮಿ ಆಗುತ್ತಲ್ಲ. ಅಯ್ಯೋ ಪಾಪ, ಅಯ್ಯಯ್ಯೋ ಪಾಪ. ಏ ಚಿಕ್ಕ, ಅಂಗಡಿಗೆ ಹೋಗಿ ಸ್ವಲ್ಪ ಹಣ್ಣು ತಗೊಂಬಾ. ಆಯ್ತು. ನಿಮ್ಗೆ ಹಣ್ಣು ಬೇಕಾ? ಹ್ಮ್. 1 ನಿಮಿಷ ಇರಿ. ತಗೊಳ್ಳಿ, ಒಳ್ಳೆ ಹಣ್ಣು, ಬ್ರೆಡ್ ಕೂಡ ಇದೆ. ಇದನ್ನ ತಗೊಂಡು 20 ರೂಪಾಯಿ ಕೊಡಿ. ಇಷ್ಟಕ್ಕೆ 20 ರೂಪಾಯಿ? ಸರ್, ಒಂದ್ 15 ರೂಪಾಯಿ ಕೊಡಿ ಸರ್. 15 ರೂಪಾಯಿ ಅದೆಲ್ಲ ಆಗಲ್ಲ, ನನ್ನ ಹತ್ರ ಒಂದ್ 10 ರೂಪಾಯಿ ಇದೆ, ತಗೋ. ಸರಿ, ಒಂದಷ್ಟೇ ಲಾಭ ಕೊಡಿ. ಏನೋ ನನ್ ಮಗನ, ನನಗೆ ಅಂತಿಟ್ರ ಹಣ್ಣ ಇಲ್ಲ ಮಾರ್ಬಿಟ್ಟು ದುಡ್ಡಿಸ್ಕೊತಾ ಇದೀಯಾ? ಈ ಹಣ್ಣು ತಿನ್ ಮಾತ್ರಕ್ಕೆ ನೀನ್ ಬದುಕ್ ಬಿಟ್ಯಾ? ಹೇಗಿದ್ರು ನಾಳೆ ನೀನ್ ಸಾಯ ಅಂತಾನೆ. ಏನೇ ಆಯ್ತು, ನಾನು ಆಸ್ಕೆ ಬಿಟ್ಟು ಎದ್ದೇಳ್ಬಾರ್ದು ಅಂತ ಹೇಳಿದ್ರೆ ಒಳ್ಳೆ ದರ ಮುಟ್ತಾ ಇದೆಯಲ್ಲ. ಇದನ್ನ ಆಸ್ಪತ್ರೆ ಅನ್ಕೊಂಡು ಅಥವಾ ಮುನ್ಸಿಪಾಲಿಟಿ ಸ್ಟೇಡಿಯಂ ಅನ್ಕೊಂಡು? ಸಾರಿ ಡಾಕ್ಟರ್, ನನ್ ಮಗ ಕೀಟ್ಲೆ ಮಾಡಿ ಓಡ್ತಾ ಇದ್ರೆ ಅಶ್ವಿನಿ ನೆಚ್ಚಪ್ಪನ್ ತರ ಓಡೋದೆ. ನಿನಗೆ ಇರೋದೇ 24 ಗಂಟೆ ಟೈಮು, ಅದ್ರಲ್ಲಾಗ್ಲೇ 12 ಗಂಟೆ ಆಗೋಗಿದೆ. ಹೀಗೆ ಕತ್ತೆ ಕಿರ್ಮನ್ ತರ ಓಡ್ತಾ ಇದ್ರೆ ಸ್ಪಾಟ್ ಅಲ್ಲೇ ಗೊಟಕನ್ ಬಿಡ್ತೀಯ. ಅದು ನಿಂಗೂ ಲಾಸು, 1 ಲಕ್ಷ ರೂಪಾಯಿ ಫೀಸು ನನಗೂ ಲಾಸು. ಮೈಂಡ್ ಇಟ್. ನೀನ್ ಕಂಜೂಸ್ತನ ನೋಡಿ ಅನುಭವಿಸಿ ನಂಗ್ ತಲೆಕೆಡೋಗ್ಬಿಟ್ಟದೆ. ಇನ್ನು ನಿನ್ ಕಂಜೂಸ್ತನ ಜಾಸ್ತಿ ಆಗ್ಬಿಟ್ರೆ ಇಲ್ಲಿರೋ ಡಾಕ್ಟ್ರಿಗೆಲ್ಲ ಹುಚ್ಚಿಡ್ದು ಬಿಡ್ತದೆ. ಹೋಗಲೇ, ಹೋಗದಿದ್ರೆ ಸರ್ನ ಬುರ್ರ ಸ್ಮಶಾನಕ್ಕೆ ಹೋಗಲೇ. ಹೋದ ಕೆಲ್ಸ ಏನಾಯ್ತಮ್ಮ? ಸಾಲ ಎಲ್ಲ ಹುಟ್ಲಿಲ್ಲಪ್ಪ. ಮನೇನು ಬಂಗಾರನ ಅಡ ಇಟ್ರೆ ಹಣ ಕೊಡ್ತೀವಿ ಅಂದ್ರು, ಆದ್ರೆ ನಮ್ಮ ಹತ್ರ ಅಷ್ಟು ಬೆಲೆ ಬಾಳುವಂತ ವಸ್ತು ಯಾವುದೂ ಇಲ್ಲ. ಈ ಗಂಡಾಂತರದಿಂದ ಹೇಗ್ ನೀನ್ ಪಾರಾಗ್ತೀಯೋ ಆ ತಿರುಪತಿ ತಿಮ್ಮಪ್ಪನೇ ಕಾಪಾಡ್ಬೇಕು. ಆ ತಿರುಪತಿ ತಿಮ್ಮಪ್ಪನ ಹುಂಡಿಲಿ ಎಂದಾದ್ರೂ 1 ಪೈಸಾ ಹಾಕಿದಾರ ಇವ್ರು ಆ ದೇವ್ರು ಇವ್ರನ್ನ ಬದುಕಿಸೋದಿಕ್ಕೆ? ಅಯ್ಯೋ ನನ್ ಮಗನೇ, ನಾನ್ ಬ್ರೈನ್ ಟ್ಯೂಮರಿಂದ ಸಾಯದಂಗಿರ್ಲಿ, ನಿನ್ ಮಾತಲ್ಲೇ ನನ್ನ ಸಾಯಿಸ್ಬಿಡ್ತೀಯಲ್ಲೋ. ಏನಪ್ಪ, ಇನ್ ಸ್ವಲ್ಪ ದಿವಸದಲ್ಲಿ ನೀನ್ ಸಾಯೋನು ಅಂತ ಗೊತ್ತಾಯ್ತು. ನಿನ್ನ ಇಂಟರ್ವ್ಯೂ ಮಾಡೋಣ ಅಂತ, ಯಾಕೆಂದ್ರೆ ನಾನ್ ಬರೀತಾರ ಕಾದಂಬರಿಗೆ ಸ್ವಲ್ಪ ಒಳ್ಳೆ ವಿಷಯಗಳು ಸಿಗುತ್ತೇನೋ ಅಂತ. ಕೇಳ, ಮೊದಲನೇದಾಗಿ ನೀನಿನ್ನು ಎಷ್ಟು ದಿವಸಕ್ಕೆ ಸಾಯಬಹುದು ಅಂತ ಹೇಳಿದಾರೆ? ಇವತ್ತು ನಾಳೆ ಅಂದವ್ರೆ. ಇವತ್ತು ನಾಳೆನಾ? ಅಯ್ಯಯ್ಯೋ ಸರಿ. ಎರಡನೇದಾಗಿ ನಿನಗೆ ಸಾಧ್ಯ ಅಂತ ಹೇಳಿದ್ರಲ್ಲ, ಆಗ ನಿನಗೆ ಭಯ ಅನಿಸ್ಲಿಲ್ವಾ? ಭಯ ಆದ್ರೆ ಕುಣಿದಾಡ್ಲ. ಓಹ್ ಸರಿ. ಆಮೇಲೆ ಇನ್ನೊಂದು, ನೀನೇನಾದ್ರೂ ಸಡನ್ ಆಗಿ ಗೊಟ್ಟಕ್ ತಂದ್ ಬಿಟ್ರೆ? ಅವನೇನಾದ್ರೂ ಗೊಟ್ಟಕಂದ್ರೆ ನಿನಗೇನೆ ಬಂತು ಪಿಂಡ? ಅವನ್ ಪಿಂಡ ಅಲ್ ನೋಡೆ, ನಿಮ್ ಬಾವ ಮಂಚದ ಮೇಲೆ ನಿನ್ ದರಿದ್ರ ಪ್ರಶ್ನೆಗಳಿಗೆ ಗಡಗಡ ಅಂತ ನಡುಗ್ತಾ ಇದ್ದಾನೆ. ಬಿಡ್ರಿ, ಅವನ್ ಯಾಕ್ರೆ ಹೆದರಿಕೆ? ಹೇಗೋ ಅವನು ನಾಳೆನೇ ಸಾಯೋನಲ್ವಾ? ಅವನು ಸತ್ರೇನು, ಅವನ್ ಜೀವನದಲ್ಲಿ ಮಾಡಿರೋ ತಪ್ಪನ್ನ ಜ್ಞಾಪಿಸ್ಕೊಂಡು ಭಯದಿಂದ ಸಾಯ್ತಿದ್ದಾನೆ. ಜಿಪುಣಿತನದಿಂದ ಕೂಡಿಟ್ಟಿಂದಲ್ಲ 1 ಲಕ್ಷ ರೂಪಾಯಿ ತನ್ನ ಸಂಸ್ಕಾರಕ್ಕೆ ದೊಕ್ಕಲಿಲ್ವಲ್ಲ ಅಂತ ಮಾನಸಿಕವಾಗಿ ಕೊರಗಿ ಕೊರಗಿ ಸಾಯ್ತಿದ್ದಾನೆ. ಅಯ್ಯೋ ನೀನನ್ನ ಸಮಾಧಾನ ಪಡಿಸ್ತಾ ಇದ್ರು ಇಲ್ಲ ಮಾತಲ್ಲಿ ಚಿಚ್ಚಿ ಚಿಚ್ಚಿ ನನ್ನ ಸಾಯ್ತಾ ಇದ್ರು ನನಗಂತೂ ಅರ್ಥ ಆಗ್ತಾ ಇಲ್ಲ. ಆಗಲ್ಲ ಕಣೋ. ಏನಾಗಲ್ಲ, ನನ್ನ ಹೆದರ್ಸಿ ಎದುರಿಸಿ ಎಲ್ಲರೂ ನನ್ನ ಒಂದೇ ಸಾರಿ ಸಾಯಿಸ್ಬೇಕಂತ ತೀರ್ಮಾನ ಮಾಡಿದ್ರೆ ಹೊರತು ಯಾರಾದ್ರೂ ಒಬ್ರು ಅಟ್ಲೀಸ್ಟ್ ಒಬ್ರು ನನ್ನ ಬದುಕಿಸ್ಬೇಕಂತ ಪ್ರಯತ್ನ ಪಡ್ತಾ ಇದ್ರ? ಅರ್ಧ ಗಂಟೆ ಆಯುಸ್ ಕಡಿಮೆ ಆಗೋಯ್ತಿಲ್ಲ. ಮಗು ಏನಂದ್ರೆ ಒಂದ್ ತುತ್ತು ತಿನ್ನಪ್ಪ. ತನಗ್ ಬೇಡಮ್ಮ, ಕೊನೆ ತುತ್ತು ತಿನ್ಸು ಅದೃಷ್ಟ ನನಗಿಲ್ಲದ ಹಂಗ್ ಮಾಡ್ತೀಯ ಅಮ್ಮ? ನಾನ್ ಮಾಡಿದ ತಪ್ಪೇನು ಅಂತ ಅರ್ಥ ಮಾಡ್ಕೊಂಡೆ, ಆದ್ರೆ ಅದನ್ನ ಸರಿಪಡಿಸ್ಕೊಳಕ್ಕೆ ಆ ದೇವ್ ನನ್ಗೆ ಅವಕಾಶ ಮಾಡ್ಕೊಡ್ತಾ ಇಲ್ಲ. ಮನುಷ್ಯನ್ ಜೀವನಕ್ಕೆ ಬೇಕಾಗಿರೋದು ಬರೀ ದುಡ್ಡಲ್ಲ, ಅದಕ್ಕಿಂತ ಮುಖ್ಯವಾದ್ದು ಪ್ರೀತಿ, ವಿಶ್ವಾಸ, ಆಪ್ಯಾಯತೆ ಅಂತ ತಿಳ್ಕೊಂಡೆ. ಆದ್ರೆ ಅದನ್ನ ಅನುಭವಿಸೋಕ್ಕೂ ಪುಣ್ಯ ಮಾಡಿರ್ಬೇಕು.
ಅದನ್ನ ನಾನು ಪಡ್ಕೊಂಬೋದಿಲ್ಲಪ್ಪ. ಯಾಕೆಂದ್ರೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ನಾನು ಬದುಕಿರೋದು. ಏನ್ ತೀರ್ಮಾನ ತಗೊಂಡ್ರಿ? ಹಣ ಎಲ್ಲೂ ಸಿಗ್ಲಿಲ್ಲ ಡಾಕ್ಟರ್. ಒಂದು 10 ದಿನ ಟೈಮ್ ಕೊಟ್ರೆ ಒಂದು ಪೈಸನ ಬಿಡಿದಾಗೆ ನಿಮ್ ದುಡ್ಡನ್ನ ತೀರಿಸ್ಬಿಡ್ತೀನಿ. ಆಗೋಲ್ಲ ರೀ. ಅಂದ್ರೆ ನಿಮಗೆ ಪೇಷಂಟ್ ಗಿಂತ ಹಣನೇ ಮುಖ್ಯ ಆಗೋಯ್ತಾ? ಯಾಕೆ, ನಿಮ್ ಮುಖ್ಯ ಅಲ್ವಾ? ನಿಮ್ ವಿಷಯ ಅಲ್ಲಾದ್ರೆ ಚೆನ್ನಾಗಿ ಗೊತ್ತೋ ಮಿಸ್ಟರ್. ರೂಪಾಯಿಗೋಸ್ಕರ ಲೋಭಿತನಿಂದ ನಿಮ್ ಪ್ರಾಣಕ್ಕೆ ಸಂಚಕಾರ ತಂದುಕೊಂಡ ಕಂಜೂಸ್ ನೀವು. ನನ್ನ ಹತ್ರ ದುಡ್ಡಿನ ಬಗ್ಗೆ ಮಾತಾಡ್ತೀರಾ? ನೋಡಿ, ಮರ್ಯಾದೆ ಕೇಳ್ತಾ ಇದೀನಿ, ನಂಗೆ ಆಪರೇಷನ್ ಮಾಡ್ತೀರಾ? ಮಾಡಲ್ಲ ಮೇಡಮ್. ಇವರು ಫೀಸ್ ಇಲ್ಲದೆ ಆಪರೇಷನ್ ಮಾಡಿ ಅಂತ ತುಂಬಾ ಗಲಾಟೆ ಮಾಡ್ತಾ ಇದ್ರು. ಮಾಡಲ್ಲ ಅನ್ನೋದಕ್ಕೆ ನನ್ನೇ ಒಡಿಯೋಕ್ ಬಂದ್ರು. ಇಂಥ ರೌಡಿಗಳನ್ನ ಏನ್ ಮಾಡ್ಬೇಕು ನೀವೇ ಹೇಳಿ. ವೆರಿ ಗುಡ್. ನಾನು ಆಸೆ ಪಟ್ಟ ಬದಲಾವಣೆ ಈ ಮನುಷ್ಯದಲ್ಲಿ ಆಗಿರೋದ್ರಿಂದ ನಾನು ಆಡಿದ ನಾಟಕ ಜಯವಾದಂತೆ. ನಾಟಕ ಹೌದು, ವಾಸುದೇವ್ ರಾವ್ ಅವರಿಗೆ ಯಾವ ಬ್ರೈನ್ ಟ್ಯೂಮರ್ ಇಲ್ಲ. ಮತ್ತೆ ಎಕ್ಸ್ರೇ? ವಾಸುದೇವ್ ರಾವ್ ಅವರ ಎಕ್ಸ್ರೇ ನನ್ನ ಬಳಿ ಇಟ್ಟುಕೊಂಡು ಬ್ರೈನ್ ಟ್ಯೂಮರ್ ಇರೋ ಇನ್ನೊಬ್ಬರ ಎಕ್ಸ್ರೇನ ಡಾಕ್ಟರ್ ಹತ್ರ ಕಳಿಸಿದ್ದು ನಾನೇ. ಇಷ್ಟೊಂದು ನಾಟಕ ಯಾಕೆ ಆಡಿದ್ರಿ ಮೇಡಮ್? ಇಷ್ಟೊಂದು ನಾಟಕ ಆಡಿದ್ರಿಂದನೇ ಸಾವು ಹತ್ರಕ್ಕೆ ಬಂದಾಗ ಜೀವನದ ಮೇಲೆ ಪ್ರೀತಿ ಹೆಚ್ಚಾಯಿತು. ತನ್ನ ಹೆಂಡತಿ ಮಕ್ಕಳ ಜೊತೆ ಒಟ್ಟಾಗಿ ಬಾಳಿ ಬದುಕಬೇಕೆಂಬ ಆಸೆ ಉಂಟಾಯಿತು. ಈ ರೀತಿ ಆಸೆ ಉಂಟು ಮಾಡಿ ನಿಮ್ಮಿಬ್ಬರನ್ನು ಒಂದು ಮಾಡುವುದೇ ನನ್ನ ಜೀವನದ ಗುರಿ ಹಾಗೂ ದೇಹದ ಸೇವೆ. ಮೇಡಮ್, ದೇಹದ ಸೇವೆ ಅಲ್ಲ, ದೇಶದ ಸೇವೆ. ಗಂಡ ಹೆಂಡತಿನ ಒಂದ್ ಮಾಡೋದಕ್ಕೆ ನೇಪಾಳದಿಂದ ಬಂದಿರೋ ನೀವು ಇಷ್ಟೊಂದು ಶ್ರಮ ತಗೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಡಾಕ್ಟ್ರೇ, ಡಾಕ್ಟ್ರೇ, ನನಗೆ ಹುಚ್ಚು ಬಿಟ್ಟೋಯ್ತು, ನಾನು ಯಾರು ಅಂತ ಗೊತ್ತಾಗೋಯ್ತು. ದಯವಿಟ್ಟು ನನ್ನ ಡಿಸ್ಚಾರ್ಜ್ ಮಾಡ್ಬಿಡಿ. ವೆರಿ ಗುಡ್. ಕೂಡಲೇ ಡಿಸ್ಚಾರ್ಜ್ ಮಾಡ್ತೀರಿ. ನೋಡಿದ್ರೆ ನನ್ನ ಟ್ರೀಟ್ಮೆಂಟ್ ಮಹತ್ವನ? ಯು ಸೀಮ್ ಮಿಸ್ಟರ್ ಉಚ್ಚಾಯ. ಉಚ್ಚಯ್ಯನ? ಯಾರದು? ಹೋಯ್ ಸರ್ ಫೆಲೋ, ಐ ಆಮ್ ಆಲ್ಫೋರ್ಡ್ ಹಿಚ್ಕಾಕ್. ಈ ಹಾಸ್ಪಿಟಲ್ಗೆ ಒಬ್ಬ ದೊಡ್ಡ ಡಾಕ್ಟರ್. ಕೂಡಲೇ ನಿಮ್ಗೆ ಆಪರೇಷನ್ ಮಾಡಿದವ್ರು ನಿಮ್ಗೆ ಗುಚ್ಚಿದ್ದು ಬಿಡುತ್ತೆ. ಕಮಾನ್ ನೋಡಿ, ನೋಡಕ್ಕೆ ಗಂಡ ಹೆಂಡತಿಯನ್ನು ಒಂದು ಮಾಡುವುದಕ್ಕೆ ನಾನು ಆಡಿದ ನಾಟಕಕ್ಕೆ ಕತ್ತೆ ನಾಯಕ ಯಾರು ಗೊತ್ತಾ? ಕತ್ತೆ ನಾಯಕ ಅಲ್ಲ ಮೇಡಮ್, ಕಥಾನಾಯಕ. ಅಚ್ಚಾ, ಕಥಾನಾಯಕ ಯಾರು ಗೊತ್ತಾ? ನಿಮ್ಮ ಮಗನೇ. ಅಂದ್ರೆ ಮಗ ತಿದ್ದಿದ ಸಂಸಾರ ನೀ ಅಲ್ಲ, ನನ್ನ ಸ್ಟ್ಯಾಂಪ್ ತಿದ್ದಿದ ಸಂಸಾರ.